अपमान जन्म जन्मोत्तर अपमान अपमान भारती अंदर कन्े तपी रूप 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 मन यारू कलाभवन हाँ विषय मरेतुबिट्टे नाले हत्तु गंटे डांस प्रोग्राम अंदे अदे हत्तु गंटे कारु लेट आगे बरतिदंते अदक्के निमगे मुंचितवागि नीवु बरक्के हेळिदे नानु हेळिदरिंद नीवु बेजार माडिकोळ्ळबेडि कोप माडिकोळ्ळबेडि रूप निन्नेलेंदादरू कोपिसिकोंड्रुवे नी एल्लरू हेगेरू एने माडुत्तिरू प्रति क्षण क्षण निन्न बग्गे नानु काळजि वहिस्ताने इर्तेने हागाद्रे बन्नि कुळितुकोळ्ळि काफी माडिकोंडु बर्तेने काफी कुडेन अंत नानु इल्लिगे बंदिल्ल निन्न नोडिकोंडु होगिरोदंत बंदे नानु अर्जेंट आगि मद्रास होगबेकागिदे समय ननगे 1 गंटे लेट इदे निन्न मीट माडि होगिरोदंत बंदे अंद्रे डांस प्रोग्राम नोडी मन मन स्थल डांस अयो यार नोडी नमन नोडी नगुतारे कंड्रे नगु समाज कंड ना आचदर नरमान बदको तुम्बा कष्ट नगसी नक्करे नन अरे हालु सक्करे नोडी समाज निम्मन्नु नानु कळेदुकोळ्ळलारे बन्नि कुळितुकोळ्ळि रूप आडबहुदे आडबहुदु धारालवागि Oh, oh, oh.
ಸಾಕ ಸಾಕ ಹೋತ್ ನೋಡಿ ಸಾಕ ಸಾಕ ಹೋತ್ ಅಲ್ರಿ ನಾಟ ಡ್ಯಾನ್ಸ್ ಕೋರ ನೋಡಕ ಅಂತ ಬಂದನಿ ಅಲ್ರಿ ಆ ಡ್ಯಾನ್ಸ್ ಮಾಡೋರ್ಕಿಂತ ನಮ್ಮ ಊರಾರ್ ಕುಡುಕ ಮಂದಿದ ಜಾಕ ಬಿಡದ್ರಿ ಅಲ್ರಿ ಸಾವಿರ ಎರಡ್ ಸಾವಿರ ರೂಪಾಯಿ ಖರ್ಚು ಮಾಡಿ ಸಿರೆ ಕುಡಿತಾರ ಹತ್ತು ಇಪ್ಪತ್ತು ರೂಪಾಯಿ ಆಯ್ರ ಹಾಕೋಳ್ರ ಅಲ್ರಿ ಆ ಡ್ಯಾನ್ಸ್ ನೋಡ್ ಹೋಲ ನಮ್ಮ ಊರದ ನಾಟಕ ಜಲ ಆಗ್ಬಿಡತ್ತೆ ಅಲ್ರಿ हंग नाटक नोड़ बंद पात्र नूर रूपये आयर हाक बर्तने ಓಹೋ ಇಲ್ಲೇ ಮಾತಾಡ್ಕೊಂತೀನಿ ಇದ್ನ ನಾನು ನಮ್ಮ ರಾಜಿಗೆ ಒಂದು ಕೆಲಸ ಹೇಳಿದ್ನಿ ಯಾಕೆ ಏನು ಮಾಡ್ಯಾಳು ಏನು ಲೆಕ್ಕ ಇರುತ್ತೆ ನಾಟ ಮನೆಗೆ ಹೋಗಿ ಬರ್ತೇನೆ ಒಳಗೆ ಮಾಡು ಮನುಷ್ಯ ನೀನಿರೋದು ಮೂರು ದಿವಸ ಒಳಗೆ ಮಾಡು ಮನುಷ್ಯ ನೀನಿರೋದು ಮೂರು ದಿವಸ ಕರ್ತನಕ್ಕೆಲ್ಲ ಎಲ್ಲೆಲ್ಲ ಕೇಳು ಬನಗ ಎಲ್ಲ ಸಾಯಬೇಕು ಬರ್ತಾನೆ ತಡ್ರಪ್ಪ ನಾ ರಾಜೀವನ್ ಕೆಲಸ ಏನ್ ಮಾಡ ನೋಡಿ ಬರ್ತಾನೆ ಪತಿ ದೇವರು ಬರುವುದಿಲ್ಲ ಸುರಕ್ಷಿತವಾಗಿ ಬಂದು ನನ್ನ ಕಣ್ಮುಂದೆ ನಿಂತು ಬಿಟ್ರೆ ಅಷ್ಟೇ ಸಾಕು ಮರ್ಯಾದ ಹೃದಯ ಮತ್ತೆ ಮರಳಿ ಬಂದಂತೆ ಆಗುತ್ತದೆ ಏನಮ್ಮ ಮಗಳೇ ಭಾರತಿ ಇವತ್ತು ಎಷ್ಟು ಬೇಗ ಬೆಳಗ್ಗೆ ಎದ್ದು ದೇವರ ಪೂಜೆ ಮಾಡಿರುವೆಯಲ್ಲಮ್ಮ ಅಂತದ್ದೇನು ವಿಶೇಷ ಮೊದಲು ಪ್ರಸಾದ ತೆಗೆದುಕೊಳ್ಳಿ ಇಂದು ಅವರು ದಿಲ್ಲಿಯಿಂದ ಬರುವ ಸಮಯ ಅದಕ್ಕಾಗಿ ಅವರಿಗೋಸ್ಕರ ಜಪಿಸುತ್ತಾ ಊಟ ನೀರು ಎಲ್ಲವನ್ನು ಬಿಟ್ಟು ಅವರ ಬಾರಿಯನ್ನೇ ಕಾಯ್ತಾ ಇದ್ದೀನಿ ಅವರು ಬಂದ್ರೆ ಅಷ್ಟೇ ಸಾಕಪ್ಪ ನೋಡಮ್ಮ ಭಾರತಿ ಪರ ಊರಿಗೆ ಹೋಗೋರ ವಿಷಯ ಆ ದೇವರ ಬಲವೆಂತೆ ಭಾರತಿ ನಿನ್ನ ಮಗ ನಿನ್ನ ಗಂಡ ಹೋಗಿರೋದು ವಿದ್ಯೆ ಮಾಡಲಿಕ್ಕಮ್ಮ ಇವತ್ತೇ ಬರ್ತಾನೋ ಏನು ಗ್ಯಾರಂಟಿ ಒಂದು ಎರಡು ದಿನ ಹೆಚ್ಚು ಕಡಿಮೆ ಆಗಬಹುದು ಇಲ್ಲ ಅಪ್ಪಾಜಿ ಅವರು ಬರುವವರೆಗೂ ನಾನು ಊಟ ನೀರು ಯಾವುದನ್ನು ಮುಟ್ಟುವುದಿಲ್ಲ ಒಟ್ಟಾರೆ ಅವರು ಮರಳಿ ಬಂದ್ರೆ ಅಷ್ಟೇ ಸಾಕು ಓ ಅಲ್ಲಿ ನೋಡಿ ಸುಭಾಸ್ ಬರ್ತಾ ಇದ್ದಾನೆ ಬಂದೇ ಬಿಟ್ರು ಅವರು ಸುಭಾಸ್ ಬಾ ಅಂತೂ ಒಳ್ಳೆ ಸಮಯಕ್ಕೆ ಬಂದಿದ್ರಿ ನಿಮಗೋಸ್ಕರ ದೇವರ ಪೂಜೆಯನ್ನು ಮಾಡ್ತಾ ಇದ್ದೆ ಅಷ್ಟರಲ್ಲಿ ನೀವು ಬಂದಿದ್ದೀರಾ ತೆಗೆದುಕೊಳ್ಳಿ ಮೊದಲು ಪ್ರಸಾದ ಅತ್ತಿ ಯಾವ ಸಂತೋಷಕ್ಕಾಗಿ ಪ್ರಸಾದ ಸ್ವೀಕರಿಸಲಮ್ಮ ಅವರು ಮರಳಿ ಬಂದ ಸಂತೋಷಕ್ಕಾಗಿ ಓ ಅವರು ಇನ್ನು ಬಂದಿದ್ವಿ ಓಹೋ ಹೊರಗಡೆ ನಿಂತಿದ್ದಾರೆ ಅಂತ ಕಾಣುತ್ತೆ ಈ ದೇಶದ ಯುದ್ಧದಲ್ಲಿ ನಾನೇ ಗೆದ್ದಿದ್ದೀನಿ ಅಂತ ನಾನೇ ವೀರ ಅಂತ ಹೇಳ್ಕೊಳ್ಳೋದಕ್ಕೆ ಹೊರಗಡೆ ನಿಂತಿದ್ದಾರೆ ಅಂತ ಕಾಣುತ್ತೆ ಅವರಿಗೆ ಆರತಿ ಮಾಡಿ ನಾನೇ ಒಳಗಡೆ ಕರೆದುಕೊಳ್ಬೇಕು ತಾನೆ ಮೊದಲು ನೀನು ಪ್ರಸಾದ ಸ್ವೀಕಾರ ಮಾಡು ಆಮೇಲೆ ಹೊರಗಡೆ ನಿಂತಿರುವ ನಿಮ್ಮ ಸಾಹೇಬರಿಗೆ ನಾನೇ ಆರತಿ ಮಾಡಿ ಒಳಗಡೆ ಕರೀತೀನಿ ಪ್ರಸಾದ ಯಾಕಪ್ಪ ಮೌನವಾಗಿರ್ಬೇಲ್ಲ ನನ್ನ ಮೌನದ ಆಗತ್ತೆ ನಿಮಗೆ ಅರ್ಥವಾಗಲಾರದಮ್ಮ ನಾನು ನಿಮಗೆ ಏನು ಹೇಳಬೇಕು ತಿಳಿಯದಾಗಿದೆ ಅತ್ತಿಗೆ ದಯವಿಟ್ಟು ನನ್ನ ಕ್ಷಮಿಸುತ್ತೇನೆಂದು ಮಾತು ಕೊಡ್ತೀರಾ ಯಾಕೆ ಸುಭಾಸ್ ಸುಭಾಸ್ ಏನಪ್ಪ ಏನು ತಪ್ಪು ಆಯ್ತು ಅದೆಂತ ತಪ್ಪು ಹೇಳಪ್ಪ ಯಾಕೆ ಸುಭಾಸ್ ಏನಾಯ್ತು ಹೇಳು ಯಾಕೋ ನಿನ್ನ ಬಾಯಿಂದ ಬರುವ ಮಾತುಗಳು ಒಂದು ರೀತಿ ದುಃಖಿತವಾಗಿದೆಯಲ್ಲ ಅತ್ತಿಗೆ ನೀವು ಎಷ್ಟೇ ಕಣಿಕರಿಂದ ಹೇಳಿದರು ನಿಮ್ಮ ಮಾತು ಕೇಳದೆ ನಾನು ಮಂಜು ಹೊರಟು ಹೋದೆವು ಏನು ಹೇಳಬೇಕು ತಿಳಿಯದಾಗಿದೆ ಅಮ್ಮ ನೋಡಪ್ಪ ಈ ನಿನ್ನ ಮೌನದ ಅರ್ಥ ನನಗೆ ಅರ್ಥವಾಗ್ತಾ ಇಲ್ಲ ಅದನ್ನೇನು ನಡೆಯಿತು ಅಂತ ನನ್ನ ಮುಂದೆ ಹೇಳು ಅತ್ತಿಗೆ ಎಲ್ಲವನ್ನು ತೆರೆದು ದೇಶ ಪ್ರೇಮದಲ್ಲಿ ಮಗ್ನನಾಗಿ ಯುದ್ಧ ಮಾಡುವಾಗ ಮಂಜು 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 ಗುಂಡೇಟಿಗೆ ಬಲಿಯಾಗಿ ಸತ್ತು ಮಂಜು
ಮಾಡುತ್ತೇನೆ ಬಂದು ಸತ್ತು ಹೋದ ಪ್ರಸ ಬಂದಿದೆ ಅಮ್ಮ ಇಂದಲ್ಲ ನಾಳೆ ಸರ್ಕಾರದ ನಮಗೆ ಸಂದೇಹ ಕೂಡ ಬರ್ಬೋದಮ್ಮ ದಯವಿಟ್ಟು ನನ್ನ ಕ್ಷಮಿಸಿ ಬಿಡುವಂತಿಗೆ ಕ್ಷಮಿಸಿ ಬಿಡು आई आई है चिट्ठी आई है अयो देवरे कोने को ना जीवन ज्योति आरसे बिटिया नीचा मंगल्य कट्टिद मडदे मुखवन्ने नोडलु बरुव नन्न कण्णनन्ने ननिंद दूर माडि बिटिया घातक इल्ल मच्चु इल्ल आशे आकांक्षे एल्लवू नुच्चु नूरागि होयितु नीवु सत्तिल्ल अंतु खंडितवागि हेळबेडम्म मगळे हेळबेड निन्न दैवदल्लि नीनु इष्टे पडेदुकोंडु बंदिरुवेम्म नोडम्म भारति नीनु हीगे अळुत्ता कूळुत्तरे सत्तु स्वर्ग सेरिद निन्न गंडन आत्मक्के शांति सिगुवुदेनम्म जीवन महात्मा आकाशवे सत् मेले इनके शांति नीवन आसे आकांक्षे सत्ट नानि जीवंत शिले आगे मगले अलबेड़ा नाम अंदर ಬ್ಯಾಡವಾ ಮಗಳ ಅಂತ ಮಡ್ಕೊಂಡೆ
ಗಂಡ ಬೇಕು ನನಗ ನಾ ಹೆಂಗ ಮಾಡಲೀಗ ಗಂಡ ಬೇಕು ನನಗ ನಾ ಹೆಂಗ ಮಾಡಲೀಗ ಗಂಡ ಬೇಕು ನನಗ ನಾ ಹೆಂಗ ಮಾಡಲೀಗ ಬ್ಯಾಡವಾ ಮಗಳ ಬ್ಯಾಡವಾ ಮಗಳ ಅಂತ ಬಡಕೊಂಡ ಕೇಳ್ದೆ ನೀ ಮೌನ ಅಣ್ಣ ನನ್ನ ಮಾತು ಕಾಲೇಜ್ ಕಲಿತೀನಿಯಪ್ಪ ಕಾಲೇಜ್ ಕಲಿತೀನಿಯಪ್ಪ ಅಂತ ಹೇಳಿ ಒಂಬತ್ತು ತಿಂಗಳ ಕಾಲೇಜ್ ಮುಗಿದ್ರೊಳಗಾಗಿ ಹೊತ್ಕೊಂಡು ಬಂದು ಯಾರು ಅಣ್ಣವ ಯಾರು ಹೇಳವ ಏನಂತ ನವ ಅಂತಾರ ಮಾಡಿದವರು ಹೋಗ್ಲಿ ಅವನ ಊರ ಯಾವ ಊರವ ಅವನ ಹೆಸರೆಲ್ಲ ಹೇಳವ ಏ ನೀ ಮಾವ ಅವನ ಮನೆಯಲ್ಲೇ ಸಣ್ಣ ಹೇಳ ಮಾತ್ ಮಾತು ಮಾತ್ ಮಾತು ಅಂದ್ರೆ ನಿನ್ ಮುಂದಿಂತ ಹೊಯ್ಕೊಲ್ಲೇನ್ ನಾನು ಯಾವ ಕೊಳ್ಳ ನನ್ನ ಮಗ ನಿನ್ನ ಡ್ಯಾಮ್ ಕಟ್ಟಿ ನೀರ್ ಬಿಟ್ಟಾನ ಅವನ ಹೆಸರು ಹೇಳು ಯಪ್ಪ ಸ್ವಂತ ಬಾ ನೋವಾಕತ್ತೈತಿಯಪ್ಪ ನಿನ್ನ ಜೊತೆ ಮಾತಾಡೋದು ನನಗ ಆಗಂಗಿಲ್ಲ ಯಪ್ಪ ನನ್ನ ಬಾ ತ್ರಾಸ ಆಗಕತ್ತೈತಿ ತ್ರಾಸ ಆಗ್ಲಾರ್ದ ಏನ್ ಮಾಡೀತುವಾ ಇಂಥ ಗಂಟು ಗಳಿಸ್ಲಾಕ್ ಮಾಡಿದ ಕಸರತ್ತು ತ್ರಾಸ ಆಗ್ತೈತಿ ಅಂತ ಹೇಳಾಕ ನಿನ್ ಮೌನ್ ನಿಂಗ ನಾಚಿಕೆ ಬರ್ಲಿಲ್ಲ ನೀನು ನನಗ ಮಗಳ ಹುಟ್ಟು ಬದ್ಲಿ ಅಂಗಿ ಜಾಗಿದ್ದಂದ್ರ ಸಂಧಿ 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 ತಿರುಗಾಡಿ ಊರ್ನವ್ರ ಸ್ವಚ್ಛ ಮಾಡ್ತಿದ್ದೆ ನನ್ನ ಮಗಳಾಗಿ ಹುಟ್ಟಿ ಮಾನ ಕಳ್ಯಾಕ ನಿಂತಲ್ಲ ಮಾನಗೇಡೆ ನಾನು ಮಾನಗೇಡಿ ಅಲ್ಲಪ್ಪ ಎಲ್ಲಾರು ನಾಲ್ಕು ಮಂದಿ ಏನು ಮಾಡ್ತಾರ ನಾನು ಅದ್ನ ಮಾಡಿನೋ ಯಪ್ಪ ಯಪ್ಪ ನನಗ ನಿಂದ್ರಾಕಾಗೋಲ್ದಪ್ಪ ಬಹಳ ತ್ರಾಸ ಆಗತ್ತೈತಿ ನಿಂದ್ರಾಕಾಗೋಲ್ತಂದ್ರ ನಾ ಏನು ಮಾಡ್ಲೇವ ಅವಸರ ಮಾಡಿ ಗದ್ದದ ಗದ್ದಿಗೆ ಸೇರಿಸ್ಕೊಂಡು ಬಂದೇವಿ ಅದು ತ್ರಾಸ ಆಗುದ ದವಾಖಾನಿಗೆ ಹೋಗಿ ನನ್ನ ಕೈಯಾಗೊಂದು ಜರಾಕ್ಸ ಆ ಮಾಡಿದ ಮಗನ ಕೈಯಾಗೊಂದು ಒರಿಜಿನಲ್ಲ ಕೊಡು ಮಠ ತಡ್ಕೊಳ್ಳಬೇಕವ ನೀ ಮಾಡಿದ ಕೆಲಸ ಹೆಂಗಾಗ್ಯತಂದ್ರ ಚಪ್ಪಲು ತುಂಬ ನಾನೇ ಹಣಿ ಹಣಿ ಮಡ್ಕೊಳ್ಳೋದಾಗೈತಿ ಯಪ್ಪ ಹಿಂಗ್ಯಾಕ್ ಸಿಕ್ ಸಿಕ್ಕಂಗ ಬೈಯಾಕತ್ತೀವ ಯಪ್ಪ ಅಲ್ಲಪ್ಪ ಸಿಕ್ ಸಿಕ್ಕಂಗ ಅವರು ಪ್ರೀತಿ ಮಾಡಿ ಹಿಂಗ್ ಮಾಡಿಟ್ಟಾರಪ್ಪ ಹಿಂಗ ಸಿಕ್ ಸಿಕ್ಕಂಗ ಬೈದವ್ರ ಎಲ್ಲಿ ಕಳಿಸ್ಬೇಕಂತ ಮಾಡಿಯೋ ಯಪ್ಪ ಸುಡುಗಾಡಕ ಐನಾರ್ ಕಳ್ಳಿ ಕಳಿಸಿ ತಿರುಗಿ ದೆವ್ವ ಆಗಿ ಬರ್ಲಾರ್ದಂಗ ಒಂಬತ್ತು ನಿಂಬಿಕಾಯಿ ಕಟ್ಟಿಸಿ ಬರ್ತೇನೆ ಏನಿ ನೋಡ್ ಕುರುಸಾಲೆ ಹೇ ಕುರುಸಾಲೆ ಅಲ್ಲಪ್ಪ ಲಿಂಬಿಕಾಯಿ ಕಟ್ಟಕ್ ನನಗೇನ್ ದೆವ್ ಬಡ್ಕೊಂಡಂತ ಮಾಡಿನ ಮದುವೆ ಮಂಟಪದಾಗ ತಾಳಿ ಕಟ್ಟಿಸ್ಕೋಬೇಕಂತೈತಿ ಅಪ್ಪ ನಡಿಯಪ್ಪ ಗಂಡನ ಹುಡುಕೊಂಡ್ ನಡಿ ನೋಡ್ರಿ ಬೈಕ್ ಸುದ್ದಿ ಅಡ್ಡಾಡಕ್ ಬರ್ವಲ್ದ ನಾ ಅನ್ನಾಕುಂತೇ ಮದುವೆ ಆಗು ಗಂಡು ಹುಡುಕುನು ಅಂತ ಎಲ್ಲಂತ ಹುಡುಕ್ತೇವೆ ಅವನ್ ಹೆಸರು ಕೇಳಿದ್ರ ಗೊತ್ತಿಲ್ಲ ಅಂತ ಅವನ್ ಮನಿ ಕೇಳಿದ್ರ ಗೊತ್ತಿಲ್ಲ ಅಂತ ಹೋಗ್ಲಿ ಅವ್ನ ಯಾವ ಊರನ್ ಮಗ ಅಂದ್ರ ಅದು ಗೊತ್ತಿಲ್ಲ ಅಂತ ಹಿಂದಕ ನಮ್ ಹಿರಿಯರು ಹೇಳೋದು ಕೇಳಿದ್ದೆ ನಾ ಕಾಮಕ್ಕೆ ಕನ್ನಿಲ್ಲ ಅಂತ ಈಗ ಲಾಕ್ಡೌನ್ ಆಗಿ ಓಪನ್ ಆಗೋದ್ರೊಳಗಾಗಿ ಏನ್ ಮಾಡಿಬಿಟ್ಟಿರ ಅಂದ್ರೆ ನೀವು ಪ್ರೀತಿ ಮಾಡಕ್ಕ ಅಡ್ರೆಸ್ ಇಲ್ಲ ಮಾಡಿಟ್ಟಾರಿ ಇದಕ್ಕ ಪ್ರಾಯ ನೀ ಮಾಡಿದ್ದು ಪ್ರೀತಿ ಅಲ್ಲ ಪ್ರೀತಿ ನೀ ಮಾಡಿದ ಕೆಲಸ ಹೆಂಗಾಗೈತಂದ್ರ ಇದಕ್ಕೆ ಪ್ರಾಯಸ್ತಿದ್ದ ದವಾಖಾನೆ ಅದ ಮೊದಲು ದವಾಖಾನೆ ಏನ್ ಕೆಟ್ಟ ನಾಡ್ತದ ವಾಯ್ದ ಯಪ್ಪ ಏನು ಮಾಡೋದಪ್ಪ ನಮ್ಮ ಬಾಳೆವು ಯಾರು ಕೇಳ್ಬೇಕಂತೀನಿ ನಡಿ ನಡಿ ಮೊದಲು ದವಾಖಾನಿಗೆ ಹೋಗುನು ಕೃಷ್ಣ ಯಾಕೆ ಹೋಮವ ಯಾಕೆ ನಾವ್ ಯಾವ್ದಾರ ಒಂದ್ ತುಲೋ ಕರೆ ಕೊಟ್ಟಿರ್ತೇವೆ ನಾವು ನಾವು ನಾಟು ಬಂದ ಬೆಕ್ಕಿನಂಗ್ ಹಿಡ್ಕೊಂಡ್ಬಿಡ್ತೀರಪ್ಪ ಅದ್ರಾಗ ನೀವು ತಂದಿದ್ದು ಮಗಳದು ಮಕ್ಕಳು ನೋಡ್ಬೇಕತ್ರ ಅವ್ ಕೆಲಸಬೇಕ ಅವಳು ಸರಿ ಸರಿ ರೀ ನಾವು ತಪ್ಪ ಮೌಸೂರಿನ ಕೆಲಸ ಕೊಟ್ಟು ಇಲ್ಲೋ ಕೃಷ್ಣ ಹಂಗ್ಯಾಕ್ ಮಾಡ್ತಿ ಎಷ್ಟಾದ್ರೂ ನೀ ನಮ್ ಹುಡುಗಲ್ಲ ಏನು ಅಲ್ಲೋ ಕೃಷ್ಣ ಊಟ ಗಿಟ್ಟ ಮಾಡಿ ಇಲ್ಲೋ ಯಾಕೆ ಮಾವ ಬಾಳ ಪೂರ್ಣಿ ಮಾಡಿಲ್ಲ ಯಾಕೆ ಮಾಡಬೇಕಲ್ಲಪ್ಪ ಈ ಊರಾಗ ನಾ ಮಾಡ್ಲಿಲ್ಲ ಅಂದ್ರೆ ನಿಮ್ ಮತ್ತಾರು ಮಾಡ್ತಾರು ಎಷ್ಟಾದ್ರೂ ಕಾಸ ಕಾಸು ಫಾದ್ರ ಅಳಿಯಾದ್ರಿ ಹೋಗು ಮಾವ ಮಗಳು ಕೂಡ ಅಂದ್ರ ಮಾಡ್ದೂರ್ ಏನ್ ಸರ್ಬೇಕು ಅಂತ ಅಲ್ಲಪ್ಪ ಕೃಷ್ಣ ನೋಡು
ಬಡ್ಕೊಂಡೆ ಈ ಮಾಲಿಗೆಡಿಗೆ ಕೇಳ್ತಾಳೆ ಇಲ್ಲ ನನ್ನ ಮಾತು ಯಾವನ ಲವ್ ಮಾಡಿ ಅವ ಹಾಕ್ತಾಳೆ ಏ ಕೃಷ್ಣ ಒಂದು ನಾ ಗೇಟ್ ಬಂದರ ಒದಿಲೇಗಿ ಅಂದ್ರೆ ಬುದ್ಧಿ ಬರ್ತದ ನೋಡು ಹಂಗಲ್ಲ ಮಾವ ಎದುರು ಸಂಬಂಧ ಹೋಗಿದೆ ಈಗ ಏನಾರ ಓಟ್ ಮಾಡ್ಕೊಂಡಾಳ ಕದ್ದ ಬಸರ ಅಲ್ಲೋ ಕೃಷ್ಣ ಅದು ಓಲೆ ಬಿಡು ನನಗೆ ಎಲ್ಲರದ ಹೆಣ್ಣು ನೋಡಕ್ಕೆ ಹೋಗಿ ಬಿಟ್ಟೆ ನೀ ಗಾಲಿ ಹಂಗಲ್ಲ ರದಾ ನಿನಗೆ ಯಾಕೆ ಹೇಳಬೇಕು ನೀವೇ ನಮಗೆ ಸಂಬಂಧ ಸೂತ್ರ ನಿಮ್ಗೆ ಕೇಳಬೇಕು ಅದಕ್ಕ ಬಡ ಬಡ ನಿಮ್ಮ ಅಪ್ಪ ನಂಗೆ ಏನು ಕೊಡೋದಿಲ್ಲ ಅಂತ ಹೇಳಿ ಸತ್ತ ಒಂದು ಹೆಣ್ಣು ನೋಡಿ ಪಡ್ತಾ ಲಗ್ನ ಆಗ್ಬಿಟ್ಟನೆ ರಾಧಾ ಹುಡುಗ ಐತಿ ಅವ್ನು ನೋಡ್ ರಸ ರಸ ರಸಗುಲ್ಲ ಹಾಕತ್ತೆ ಹೆಣ್ಣು ನೋಡ್ಬೇಕು ಹಂಗ ಇರ್ಬೇಕು ನಿನ್ನ ಮಗಳು ಅದ ಅವಳು ನನ್ನ ಮಗಳಿಗೆ ಏನು ಕಮ್ಮಿ ಆಗೈತಲ್ಲ ಹಂಗ ಯಾವಾಗ ನಾಟಕ ತಾಲೀಮ್ ಚಾಲೋ ಮಾಡೀನಿ ಹುಡುಗರು ಶುದ್ಧ ಲಿಸ್ಟ್ ಹಚ್ಚಾರ್ಲಿ ಮಾವ ನಿನ್ನ ಮಗಳು ನಾನ ಮಾಡ್ಕೊಡ್ತೇನೆ ಮಾವ ನಿನ್ನ ಮಗಳು ನಾನ ಒಂದು ನಾಲ್ಕೈದು ಹುಡುಗರು ಅಂತೂ ನೌಕರಿ ಬಿಟ್ಟು ಬಂದು ಊರ ತಿರ್ಗಾಡಕತ್ತಾವಲೇ ಹಂಗ ನನ್ನ ಮಗಳರು ಏನಂತ ಕುಂದಿನಿ ಹತ್ತು ಇಪ್ಪತ್ತು ವರ ಬಂದ್ರು ಒಲ್ಯ ಅಂತ ಕುಂತಾಳ ಆದ್ರೆ ನಿನ್ನ ಮದುವೆ ಅಂತ ಹಠ ಹಿಡ್ದಾಳಲ್ಲಿ ಇದಕ್ಕೇನ್ ಮಾಡಬೇಕು ಅಂಗಾರ ಕೃಷ್ಣ ಹೇಳು ಯಾ ಸುಳ್ಳು ಮಾವ ನಿನ್ನ ಮಗಳು ಪತ್ತು ಬಸರ ಮದುವೆ ಹಾಕಿದ ಮೊದಲ ಇಡೀ ಊರ್ ಊರ ಹೋಗ್ಕೊಳತ್ತೆ ನನಗ್ ಸುಳ್ಳು ಹೇಳತ್ತೀಯ ಮಾವ ಅಲ್ಲ ಇಂತ ಹಾಕಿದ ಕಟ್ಕೊಂಡ ನಾನ್ ಮಾಡ್ಲಿ ಸೌಕಾಶ ಸೌಕಾಶ ನಾಲ್ಕ್ ಮಂದಿ ಗೊತ್ತದ್ರ ಮಾನ ಮರ್ಯಾದೆ ನಿನ್ನ ಮಗಳು ಬಸರ ಸೌಕಾಶ ಸೌಕಾಶ ಮಾತಾಡು ನೋಡಪ್ಪ ಕೃಷ್ಣ ಹೆಂಗನ ಮಾಡಿ ದೊಡ್ಡ ಮನಸ್ಸು ಮಾಡು ಆ ಮಹಾಭಾರತ ಕೃಷ್ಣ ದ್ರೌಪದಿ ಮಾನ ಕಾಪಾಡಿದ ಈಗ ನೀನು ಕಲಿಯುಗದ ಕೃಷ್ಣನ ಅಪರಾವತಾರಲ್ಲಿ ದೊಡ್ಡ ಮನಸ್ಸು ಮಾಡು ಹೆಂಗನ ಮಾಡಪ್ಪ ನೀ ಏನ್ ಕೇಳ್ತಿ ಕೇಳು ನೀ ಕೇಳಿದ್ದೆಲ್ಲ ಕೊಡ್ತೇನೆ ಒಟ್ಟಿನ ನೀ ನನ್ನ ಮಗಳಿಗೆ ತಾಳಿ ಕಟ್ಟಿದ್ರೆ ಸಾಕು ನೋಡಪ್ಪ ಅದ್ರ ಮಾವ ನೀ ಹೇಳ ಮಾಡ್ತೀನಪ್ಪ ಈಗ ತಾಳಿ ಕಟ್ಟಿಬಿಡಂತೀನಿ ಹೌದು ಮಾವ ಈಗ ಈ ಮದುವೆ ಆಗಿಂತ ಮೊದಲ ಬಸರ ಆಗ್ಯಾಳ ಈಗೀಗ ಒಬ್ಬಾಕಿನ ತಾಳಿ ಕಟ್ಟಿನಂತ ಇಟ್ಕೋ ಹಿಂದ ಕಟ್ಟಿದೆ ಮದುವೆ ಆಗಿಂತ ಮೊದಲು ಬಸರ ಆಗಿರ್ತಾರಲ್ಲ ಅವರೆಲ್ಲ ಬಂದು ನಮ್ಮ ಮನೆ ಮುಂದೆ ಪಾಳೆ ಹತ್ಕೊಂಡು ನಿಂತು ಬಿಡ್ಲಿ ನಾವರ ಯಾರಿಗೆ ಕಟ್ಬೇಕು ಒಂದು ಕಟ್ಟೆ ಸಾಕಾಗಿ ಹೋಗೈತೆ ಏ ಕೆಲಸ ಮಾವ ಈಗಿನ ಅಲ್ಲೇ ಎಲ್ಲ ಕರ್ಕೊಂಡು ಹೋಗಿ ಆ ಶಿವಸಭನ ಪಾನ್ ಇರ್ಬೇಕು ಅದಕ್ಕಾರ ಅದಕ್ಕಾರ ಕಟ್ಟಿ ಹೋಗ ಬಡ್ಕೊಂಡೆ ಮಾನಿಗಿರಿ ಕೇಳ್ತಾಳೆ ನನ್ನ ಮಾತು ಅವನ ಲವ್ ಮಾಡಿ ಅವ್ವ ಕುಂತಾಳಲ್ಲಿ ಲೇ ಕೃಷ್ಣ ಅವನ್ನ ಕೇಟ್ ಒತ್ತಾರ ಒದಿಲೈಕಿ ನೋಡು ಒದಿದು ಮನುಷ್ಯ ಜಾತ ಅದು ಕತ್ತಿ ಜಾತ ಬೇಕಾರ ನೀವು ಒದಿ ಬೇಕಾರ ಹೊಡಿ ಅಂದ್ರೆ ಯಾರೇನು ಹೊಡಿತೀರಿ ನನಗೇನ್ ಹೊಡಿತಿಲ್ಲ ನನ್ಗೇನ್ ಹೊಡ್ಯಾಕ ನಿಂದಿರ್ತಿಲ್ಲ ದೋಸ್ತ ನೀನು ಮಾಡ್ಕೊಂಡು ಮದುವೆ ಹೋಗಿ ಹೊಡಿಬೇಕಾರ ಅವಾಗ ಗೊತ್ತಾಗತ್ತೆ ಅದ್ರೊಂದು ನಡ್ತೈತೆ ಅಂತ ಹೇಳಿ ಅಲ್ಲ ಮಾವ ಈಕಿ ಕೋಪ ಉಳಿದಿಲ್ಲಿಗಿದೆ ಈಕ ಯಾವಾಗ ಹಿಂಗ್ ನನಗೆ ಇನ್ನೂ ಮಾತಾಡತಾಳ ಅಂದ ಮ್ಯಾಗ ಈಕಿನ ಬಡ ಬಡ ನಾ ಮುಂದೆ ಸರ್ಕಾರ ದವಾಖಾನೆ ಕರ್ಕೊಂಡು ಬೆಡಿಗೇರಿಗೆ ಅದನ್ನ ಲೋಡ್ ಆಗಿದ್ದ ಅನ್ಲೋಡ್ ಮಾಡಿದ್ದೆ ಅತ್ತ ಜರ ರಿಜಿಸ್ಟರ್ ಆಫೀಸ್ ಕರ್ಕೊಂಡು ಹೋಗಿ ಈಕಿನ ಲಗ್ನ ಆಗ ಆಮೇಲೆ ನೋಡಿದ್ರೆ ಒಂದು ಕೈ ನೋಡಪ್ಪ ಕೃಷ್ಣ ದೊಡ್ಡ ಉಪಕಾರ ಏನೋ ಮಾಡಿದಿ ಕರಿ ಆದ್ರೆ ಈಗ ಹೊಡ್ಯಾಕ್ ಬಿಡ್ಯಾಕ್ ಹೋಗ್ಬೇಡ್ಲಿ ಈಗ ಯಾಕಂದ್ರ ಬಸರಾದ ಹೆಣ್ಮಗಳು ಎಲ್ಲರ ಆಯಮೆಟಿಕ್ ಪೇಟ್ ಹಚ್ಚಿಲೆ ಒಟ್ಟು ಜಾಕಿ ನೋಡಪ್ಪ ಕೃಷ್ಣ ಯಪ್ಪ ಇವೇನ್ ನನಗೆ ಹೊಡಿತಾನೋ ಯಪ್ಪ ಇವ್ಯಾಕ ನನಗೆ ಹೊಡಿತಾನಂತೀನಿ ಹೆಂಗ ಹೊಡಿದಾಳು ನನ್ನ ಅಳಿಯ ಸುಡು ಈಗ ಹೋಗ ಮತ್ತೆ ತಡ ಮಾಡ್ತಿ ಚಪ್ರೇಸಿ ನಮ್ಮ ಅಪ್ಪ ಅಂದ್ರೆ ಇಲ್ಲೇ ಅದನ್ನ ಹೋಗೋದ್ರಾಗ ಒಂದ್ ಒಗದ ಹೋಗ್ಬಿಡಲ್ಲ ಹದಿನಾರರ ಪರಿ ಬಂದಿರಿ ಹದಕ್ಕೆ ಹದಿನಾರರ ಪರಿ ಬಂದಿರಿ ಹದಕ್ಕೆ ಕೊಳಕೇನಂತಿರಿ ಕಂಗಲ ಸವಾರಿ ಮನಕ ಒಮ್ಮೆ ಕಂಗಲ ಬಾವಂತ ಮೊದಲ ಸವಾರಿ ಮನಕ ಕಂಗಲ ಬಾವೊಮ್ಮೆ ಕನಕ ಹದಿನಾರರ ಪರಿ ಬಂದೈತಿ ಅದಕ್ಕೆ ಹದಿನಾರರ ಪರಿ ಬಂದೈತಿ ಅದಕ್ಕೆ ಕೊಡಕೇನಂತಾಳ ಪ್ರೀತಿಯ ಕದ
जवारी मन का तलवार सबका मन मन का तलवार सबका ನಾನೀಗ ತುಂಬ ಗರ್ಭಿಣಿ ಇದ್ದೀನಪ್ಪ ಡ್ಯಾನ್ಸ್ ಮಾಡಕ್ಕ ಗಾವ ಗಂಗಿಲ್ಲ ಮಗ ವಾಪಸ್ ಬರ್ತೀನಿ ಆವಾಗ ಬೇಕಾದ್ರೆ ಕಟ್ಟಿನ ಅಂತ ಡ್ಯಾನ್ಸ್ ಮಾಡಬೇಡ ಹಾಗೇ ಹೊಯಾಡ್ಸ್ಕೊಂಡಿದ್ರೆ ಹೋಗಿ ಬಂದ ಏ ವಯಸ್ಸು ಅಂದ್ಕೊಂಡ್ರೆ ಡೇಟ್ ಇನ್ನ ದೂರ ಐತ ದೋಸ್ತ ಮತ್ತ ಇಲ್ಲ ನಾವು ಡೆಲಿವರಿ ಕೇಸ್ ಆಗಬರ್ದು ಅದಕ್ಕೆ ಅರ್ಜೆಂಟ್ ಆದ್ರೆ ಬಡ ಬಡ ಹುಡುಗನ ಕರ್ಕೊಂಡು ಧರ್ಮಸ್ಥಳಕ್ಕೆ ಹೋಗೋಣ ನಿಮ್ಮ ಮತ್ತ ಯಾಕ ತಡ ಮಾಡ್ತಿ ಶುರು ಮಾಡು ಮಾಡಿ सिंगार सिंगार लंगा दावणी हुट्टु हुडुगी मंदिरदल्लि कंगार बार हुड़गी कंगार बार हुड़गी कंगाली हुटीर अब दिन दुख ऊट मे कु सत् हाद गंड मत बरतारे नम नोड़ भारती ननगू कूड़ा दुख आगे ನಿಮ್ಮೊಂದಿಗೆ ನಾನು ಅಂತ ಕುಳಿತರೆ ಪರಿಹಾರ ಸಿಗುವುದೇನಪ್ಪ ಹೇಳಪ್ಪ ಬರ್ತೀನಿ ಪರಿಹಾರ ಸಿಗುವುದೇನಪ್ಪ
ನೋಡಮ್ಮ ನಮ್ಮ ದೇವರಲ್ಲಿ ನಾವು ಇಷ್ಟು ಪಡೆದುಕೊಂಡು ಬಂದೇವೆ ಅಂತ ಧೈರ್ಯ ತೆಗೆದುಕೊಳ್ಳಬೇಕಮ್ಮ, ಧೈರ್ಯ ತೆಗೆದುಕೊಳ್ಳಬೇಕು. ನೋಡಮ್ಮ ಭಾರತಿ, ಹಾ ತುಂಬಾ ಲೇಟ್ ಆಗಿದೆ, ನೀನು ಸ್ನಾನ ಮಾಡಿ ಊಟ ಮಾಡಿ ಹೋಗಮ್ಮ. ಅಪ್ಪ ಸ್ನಾನ ಊಟ ಯಾವುದು ನನಗೆ ಬೇಡಪ್ಪ, ಯಾವ ಸಂತೋಷಕ್ಕಾಗಿ ನಾನು ಬದುಕಿರಬೇಕು? ಸಾವು ಅವರಿಗೆ ಬರುವ ಬದಲು ನನಗಾದರೂ ಬಂದಿದ್ರೆ ಎಷ್ಟು ಸಂತೋಷವಾಗುತ್ತಿತ್ತು. ಅವರು ಸತ್ತು ನನ್ನ ಆಸೆ ಆಕಾಂಕ್ಷೆ ಎಲ್ಲವೂ ನೀರು ಪಾಲಾಗಿ ಹೋಯ್ತಪ್ಪ. ಸಾವು ನಮ್ಮ ಇಚ್ಛೆ ಅಲ್ಲಮ್ಮ, ಅದು ಆ ಶಿವನ ಇಚ್ಛೆ. ಆತ ಕರೆದರೆ ನಾವೆಲ್ಲರೂ ಹೋಗಬೇಕಪ್ಪ, ಹೋಗಬೇಕು. ನೋಡಮ್ಮ ಈ ಸಮಾಜದಲ್ಲಿ ಸಾವು ತಡೆಯುವ ಶಕ್ತಿ ಯಾರಿಗಿದೆ ಹೇಳಪ್ಪ ಹೇಳು. ಅದಕ್ಕೆ ನೋಡಮ್ಮ ಅದಕ್ಕಿಂತ ಹೇಳಿಲ್ಲವೇ ದೊಡ್ಡವರು, ಸಾವು ಇಲ್ಲ ಅಂತ ಹೇಳೋರ ಮನೆಯಲ್ಲಿ ಚಂದ ಕಾಲ ಶಾಸನ ತೆಗೆದುಕೊಂಡು ಬಾ ಅಂತ ಹೇಳಿದೆ. ಆದರೆ ಎಲ್ಲರ ಮನೆಯಲ್ಲಿ ಶಾಸನೆ ಕಾಳು ಇರುತ್ತವೆ, ಆದರೆ ಎಲ್ಲರ ಮನೆಯಲ್ಲಿ ಸಾವು ಕಟ್ಟಿಟ್ಟ ಬುತ್ತಿಯಮ್ಮ. ನೋಡಮ್ಮ ನಮ್ಮ ಜೀವನದಲ್ಲಿ ಬರುವ ಕಷ್ಟಗಳೆಲ್ಲ ನುಂಗುತ್ತಾ ಧೈರ್ಯದಿಂದ ಮುಂದೆ ಸಾಗಬೇಕು, ಅದು ನಿಜವಾದ ಮಾನವನ ಜನ್ಮ. ನಾನು ಆವ ಜನ್ಮದಲ್ಲಿ ಪಾಪ ಮಾಡಿದ್ದೇನೆ ಅಂತ ನನಗೆ ಶಿಕ್ಷೆ. ನನ್ನ ಜೀವನ ಇಷ್ಟೊಂದು ಬೇಗ ಬದಲಾಗುತ್ತದೆ ಅಂತ ನಾನು ತಿಳಿದುಕೊಂಡಿರಲಿಲ್ಲ. ನಾನವರು ಎಷ್ಟೊಂದು ಪರಿಪರಿಯಾಗಿ ಕೇಳಿಕೊಂಡೆ, ಆ ದಿನ ದೇಶ ಪ್ರೇಮವೇ ನಂಬಿದ ಅವರಿಗೆ ನನ್ನ ಪ್ರೇಮದ ಅರ್ಥ ಅವರಿಗಾಗಲಿಲ್ಲಪ್ಪ, ಅವರಿಗಾಗಲಿಲ್ಲ. ನೋಡಮ್ಮ ಭಾರತ ಹೊತ್ತು ಹೋಗಿದೆ, ಮಾತು ಮುಗಿದಿದೆ, ಮರಳಿ ನೆನೆಸಿಂತ ಕುಳಿತರೆ ಹಿಂದೆ ಹೋದ ಕಾಲ ಮತ್ತೆ ಮರಳಿ ಬರಲಮ್ಮ. ನೋಡಮ್ಮ ನಮ್ಮದು ಬರುವ ಕಷ್ಟಗಳನ್ನು ನುಂಗಬೇಕಮ್ಮ. ಭಾರತಿ ತುಂಬಾ ಲೇಟ್ ಆಗಿದೆ, ನೀನು ಊಟ ಮಾಡು ಹೋಗಮ್ಮ, ನಾನು ಸ್ವಲ್ಪ ಕೆಲಸ ಇದೆ ಹೊರಗೆ ಹೋಗಿ ಬಿಡ್ತೇನೆ. ಮಂಜು ನೀವು ನನಗೇನು ಹೇಳಿ ಹೋದ್ರಿ, ನಾಲ್ಕೇ ನಾಲ್ಕು ದಿನದಲ್ಲಿ ಮರಳಿ ಬರ್ತಿರಂತ ಹೇಳಿದ್ರಿಲ್ಲ, ನಾಲ್ಕು ದಿನ ಯಾಕೆ, ನಾಲ್ಕು ವರ್ಷ ಕಾಯ್ತು, ನಾಲ್ಕು ಜನ್ಮ ತಾಳಿ ಬರ್ತೇನೆ, ನೀವು ಮರಳಿ ಬರ್ತೀರ ಮಂಜು, ಮರಳಿ ಬರ್ತೀರ. ನನಗೆ ಆಗಿಷ್ಟೊಂದು ಚಿತ್ರ ಉಳಿಸಿ ಕೊಡ್ತಾ ಇದ್ದೀರ ಹೇಳಿ ಮಂಜು, ನಾನು ಯಾವ ಅನ್ಯಾಯ ಮಾಡಿದ್ರೆ ಅಂತ ನನ್ನನ್ನು ಒಂಟಿಯಾಗಿ ಬಿಟ್ಟು ಬಹು ದೂರವಾಗಿ ಹೊರಟು ಹೋದ್ರ ಮಾತನಾಡಿ ಮಂಜು. ಮನಸ್ಸು ಕೈಗೂಡಿದಂತೆ ಮನಸ್ಸು ಮುಂದಾಗುತ್ತಂತೆ, ಕನಸು ಕೈಗೂಡಿದಂತೆ ಮನಸ್ಸು ಒಂದಾಗುತ್ತಂತೆ. ರಸಮಯ ಜೀವನ ರಸಗಳಿಗ ಉರುವಿನ ಗಂಧಕ್ಕೆ ತುಂಬಿದ ಬಣ್ಣ ದೇಹ ಭಾರತಿ ಭಾರತಿ ಬನ್ನಿ
ಏನು ಅಪರೂಪವಾಗಿ ಇವತ್ತು ನಮ್ಮ ಮನೆ ಕಡೆಗೆ ಬಂದಿದ್ರೆ ಪಾಪ ನಿಮ್ಮ ವಿಷಯ ಕೇಳಿ ನನ್ನ ಮನಸ್ಸಿಗೆ ತುಂಬಾ ಕಷ್ಟವಾಯಿತು ಹೀಗಾಗಬಾರದಾಗಿತ್ತು ಗಂಡನ್ನ ಕಳೆದುಕೊಳ್ಳುವ ವಯಸ್ಸು ನಿಮ್ಮದಾಗಿರಲ್ಲ ಈ ವಯಸ್ಸಿನಲ್ಲಿ ನಿಮಗೆ ದೇವರು ತುಂಬಾ ಅನ್ಯಾಯ ಮಾಡಿದ ಈ ನಿಮ್ಮ ಪರಿಸ್ಥಿತಿ ನೋಡಿ ನಮಗೆ ತುಂಬಾ ದುಃಖವಾಗುತ್ತದೆ ಭಾರತಿ ನನ್ನ ಸ್ಥಿತಿಯನ್ನು ನೋಡಿ ಯಾರು ದುಃಖ ಪಡಬೇಕಾಗಿಲ್ಲ ಪಾಲಿಗೆ ಬಂದಿದ್ದೇ ಪಂಚಾಮೃತ ಅಂತ ತೆಗೆದುಕೊಂಡು ಜೀವನ ಸಾಗಿಸುತ್ತೇನೆ ನನ್ನ ಬಗ್ಗೆ ಇಷ್ಟೊಂದು ಕನಿಕರ ತೋರಿಸೋದಕ್ಕೆ ಇಲ್ಲಿವರೆಗೂ ಬಂದಿದ್ದಿರಲ್ಲ ನೀವು ಸಹ ನಮ್ಮವರೇ ಅಂತ ತೆಗೆದುಕೊಳ್ತೀನಿ ಬನ್ನಿ ಕಾಫಿ ಮಾಡ್ಕೊಡ್ತೀನಿ ಕುಡಿದು ಹೋಗುವರೆ ಬೇಡ ಭಾರತಿ ಈ ನಿನ್ನ ದುಃಖದಲ್ಲಿ ಕಾಫಿ ಕುಡಿಯೋದು ತುಂಬಾ ವಿಷಾದ ಈ ಸಮಯದಲ್ಲಿ ನನ್ನ ಸ್ವಂತ ಮಶವನ್ನು ಹೇಳಲು ಬಂದಿದ್ದೇನೆ ಆಪತ್ತಿನಲ್ಲಿ ಉಪಕಾರ ಮಾಡ್ತಿರಂದ್ಮೇಲೆ ನಿಮ್ಮಂತ ಪುಣ್ಯಾತ್ಮ ಅಂತರು ಬೇರೆ ಯಾರು ಇಲ್ಲ ಬರೀ ಬಾಯ್ ಮಾತಿನಿಂದ ಪುಣ್ಯವಂತನಾಗಲಾರೆ ಈ ನಿಮ್ಮ ಪರಿಸ್ಥಿತಿ ನೋಡಿ ನೀವು ಕೇಳಷ್ಟು ಹಣ ಕೊಡುತ್ತೇನೆ ಚಿನ್ನ ಕೊಡುತ್ತೇನೆ ನೀವು ಹೇಳಂತ ಅರಮನೆ ಕಟ್ಟಿಸಿ ಕೊಡುತ್ತೇನೆ ಎಲ್ಲ ಕಷ್ಟಗಳನ್ನು ಮರೆತು ಮಹಾರಾಣಿ ಅಂತ ಕಾರಿನಲ್ಲಿ ಮರೆಯಬಹುದು ಆದರೆ ಒಂದು ಕಂಡೀಷನ್ ನೀವು ನನ್ನ ಮಾತು ಕೇಳುವುದಾದರೆ ದೇವರು ನನಗೆ ಚಿನ್ನ ಆಭರಣ ಅರಮನೆ ಎಲ್ಲವನ್ನೂ ಕೊಟ್ಟಿದ್ದಾನೆ ನನ್ನ ಬಗ್ಗೆ ನೀವು ತ್ರಾಸ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಮೊದಲು ನೀವು ಯಾಕೆ ಹೇಳಿಗೆ ಬಂದಿದ್ದೆ ಅದರ ಕಾರಣ ಹೇಳಿ ನಾನು ಇಲ್ಲಿಗೆ ಬಂದ ಕಾರಣ ಚೆನ್ನಾಗಿ ಅರ್ಥ ಮಾಡಿಕೊ ಅನ್ನ ಹಸಿಕ್ಕಿಂತ ಮೊದಲೇ ಉಣ್ಣಬೇಕು ಭೂಮಿಯ ಹವಾಯುದ್ದಾಗಲೇ ಬಿತ್ತಬೇಕು ಗಾಳಿ ಬಿಟ್ಟಾಗಲೇ ತೂಡಿಕೊಳ್ಳಬೇಕು ಹೆಣ್ಣು ಯೌವನ ಇದ್ದಾಗಲೇ ಸುಖ ಪಡೆದುಕೊಳ್ಳಬೇಕು ಅಂದ್ರೆ ನಿಮ್ಮ ಮಾತಿನ ಗುಟ್ಟು ಅರ್ಥವಾಗಲಿಲ್ಲವೇ ನನ್ನ ಮಾತಿನ ಗುಟ್ಟು ತುಂಬಿ ತುಳಿತು ನಿಂತಿರುವ ಈಗಿನ ಯೌವನ ಸೌಂದರ್ಯವನ್ನು ವ್ಯರ್ಥವಾಗಿ ಹಾಳು ಮಾಡಿಕೊಳ್ಳಬೇಡ ಸತ್ತು ಹೋದ ನಿನ್ನ ಗಂಡನತ್ತು ಮತ್ತೆ ಮರಳಿ ಬರಲಾರನೆ ಈ ನಿನ್ನ ಅಂದಕ್ಕೆ ಮರವಾಗಿ ಬಂದ ಈ ಮಣ್ಣು ಮತ್ತನಿಗೆ ಒಂದೇ ಒಂದು ಸೋದನ ತೋಟ ಕೇಳಿ ಸರಿಸವಾಡಿ ನಿನ್ನ ಯೌವನ ಸೌಂದರ್ಯವನ್ನ ಸ್ವಾರ್ಥಕ ಮಾಡಿಕೊ ನೀಚ ನಾಲಿಗೆ ನುಬ್ಬಿಗೆ ಹಿಡಿದುಕೊಂಡ ಮಾತನಾಡು ಕೋಗಿಲೆ ರಕ್ಕೆ ಕಳೆದುಕೊಂಡ ಮಾತ್ರಕ್ಕೆ ಅದರ ಕಂಠವೂ ಬದಲಾಗುವುದಿಲ್ಲ ನಾನು ವಿಧಿವೇದ ತೀರ್ಕೊಂಡು ಬಾಯಿಗೆ ಬಂದು ಹಾಗೆ ಮಾತಾಡಿದಾದ್ರೆ ನಿನ್ನ ನಾಲಿಗೆ ಕತ್ತರಿಸಿ ಬಿಡುವೆ ನೀನಿಲ್ಲಿಂದ ಹೋದೆ ಹೋದ್ರೆ ನಿನ್ನನ್ನು ಈಗಲೇ ನಾನು ಕೊಲೆ ಮಾಡಬೇಕಾಗುತ್ತೆ ಕೊಲೆ ಕೊಲೆ ನನ್ನ ಈ ಕರ್ಮೇಂದ್ರ ಕೊಲೆ ಅದೆಂದಿಗೂ ಸಾಧ್ಯವಿಲ್ಲ ನಾಲ್ಕು ಗೋಡೆಗಳ ಮತ್ತೆ ನನ್ನ ಭಾವಚಿತ್ರವನ್ನು ಎದ್ದು ಹಾಕಿ ನನ್ನ ಭಾವಚಿತ್ರಗೊಂಡಿಟ್ಟು ಹೊಡೆದಿನ ಧೈರ್ಯ ಯಾರಿಗೂ ಇಲ್ಲ ನಿನ್ನ ಮೇಲೆ ಗಂಡನ ಕಳೆದುಕೊಂಡ ನಿನ್ನಂತ ಮುಂದೆಗೆ ಎಲ್ಲಿಂದ ಬರಬೇಕು ಸಾಕ್ಷಾತ್ ಸುಳೇನಿನ ಪರವಾಗಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ ಗಂಡನನ್ನು ಕೆತ್ತಿಕೊಂಡಿದ್ದಾನೆ ನಿನ್ನ ಮೋಹ ಸಂಗತಿಯಾಗಲು ನಾನೇ ನಿನ್ನ ತಕ್ಕೊಂಡು ನನ್ನಲ್ಲಿಗೆ ಕಳಿಸಿದ್ದಾನೆ ನೀನ್ ಯಾವ ಗಂಡಸು ನನ್ನ ಗಂಡನ ಹೆಸರು ಹೇಳುವ ಯೋಗ್ಯತೆ ಕೂಡ ನಿನಗಿಲ್ಲ ರಣರಂಗದಲ್ಲಿ ವೀರ ಮರಣ ಹೊಂದಿದ ನನ್ನ ಗಂಡ ಅಬಲೆ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡಲು ಬಂದಿರಲಿಲ್ಲ ನೀನ್ ಯಾವ ಗಂಡಸಲೇ ರಣ ಹೇಳಿ ಬಾಯಿ ಬಂದಂತೆ ಬಲಪರವಾಗಿ ಇಲ್ಲದೆಯ ಉಣ್ಣಬೇಕಾಗುತ್ತದೆ ಭೋಜನಗಳ ಹಂಬಲ ಆಸೆ ನೀನು ಮನಸ್ಸಿನಿಂದ ಒಪ್ಪಿದರೆ ಸರಿ ಇಲ್ಲದಿದ್ದರೆ ಮಂಗಳಾಗಿ ನಿನ್ನ ಯೌವನದ ಅಂಗಡಿಯಲ್ಲಿ ಅಂದ ಚಂದವನ್ನು ಹಾಳು ಮಾಡುತ್ತೇನೆ ಕತ್ತೆ ಪವಿತ್ರವಾದ ಹಾಲು ಕುಡಿತಿದ್ರೆ ಅದನ್ನು ಕುಡಿಸ್ತಾ ಇದ್ದೆ ಕಸದಿಂದ ಕತ್ತೆಗೆ ಬೇಕು ಪವಿತ್ರವಾದ ಹಾಲು ಅಸದಂತೆ ಕಸದಂತಿರುವ ವೇಶ್ಯರ ಸಂಘವೇ ನಿನಗೆ ಯೋಗ್ಯವಾದದ್ದು ಅಂದಮೇಲೆ ನಿನ್ನಂತ ಕತ್ತೆ ಕಿರಿಚಿಕೊಂಡ್ರೆ ಇಲ್ಲಿ ಕಿವಿಗೊಟ್ಟು ಕೇಳುವರು ಯಾರು ಇಲ್ಲ ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ ಸುಮ್ಮನೆ ಹೊರಟು ಹೋಗಲು ಬಂದಿದ್ದರೆ ಇನ್ನೊಂದಿಗೆ ವಿರಸ ಮಾಡುತ್ತಿರಲ್ಲ ಸೊಂಪನಿನ ಹಣ ಬಿಟ್ಟು ನನ್ನೊಂದಿಗೆ ಸರ್ ಬೆಂಕಿ ಮುಟ್ಟಿ ಸುಟ್ಕೊಳ್ಬೇಡ ಮೊದಲು ಹೊರಟೋಗು ನೀನು ಬೆಂಕಿ ಆದರೆ ನಾನು ನಾನು ನೀನು ಕತ್ತಿಗೆ ಲತ್ತೆ ಪೆಟ್ಟೆ ತಿಂದಾಗಲೇ ಅದಕ್ಕೆ ಲೇ ಭಾರತಿ ಈ ಕರ್ಮೇಂದ್ರ ಕೆನ್ನೆ ಮುಟ್ಟಿದ ಬಿಟ್ಟು ಹೋದರೆ ನನ್ನಂತ ಗಂಡ ಜಾತಿಗೆ ಮಾಡಬಾರ್ಲೇ ಹೇಳ್ತಾ ದುಷ್ಟ ನೀನು
ನನ್ನ ಮನೆಯಲ್ಲಿ ಬರುತ್ತೆ ಪ್ರವೇಶ ಕೊಟ್ಟೆ ಆದ್ರೆ ನೀನು ನಿಂದ ನನಗೆ ದ್ರೋಹ ಬಗೆಯ ಬಂಡ ನೀನು ನೀನಿಂತ ಕೆಲಸ ಮಾಡ್ತೀಯ ಅಂತ ನಾನು ತಿಳ್ಕೊಂಡಿರ್ತೀನಿ ಒಂದು ಕ್ಷಣ ನನ್ನ ಕಣ್ಣ ಮುಂದೆ ಬರಬೇಡ ಹೊರಟು ಹೋಗಿ ನಿಂದ ಆಶಕ್ತ ಹೋಗುವ ಸೂರಪ್ಪ ಹೋಗುವ ಹೋಗುವ ಮುಂದೆ ನಾನೊಂದು ಮಾತು ಹೇಳಬೇಕು ಈಗಲೂ ಸರ್ಪದೇವರವಾಗಿ ಸರ್ಸ ಮಾಡುತ್ತಿರುವೆ ಇಂದು ನೀ ಮಾಡುತ್ತಿರುವ ಈ ಹುಟ್ಟುಗಳನ್ನು ತಡೆದಪ್ಪಲ ಮುಂದೆ ಭೀಕರದಲ್ಲಿ ದುರಂತ ಕಾಣಲೇಬೇಕು ಸುಂದರವಾಗಿದ್ದ ನಿನ್ನ ಮೋಡನಲ್ಲಿ ಬೆಳ್ಳಿ ಚಿಕ್ಕೆ ಮಾಯವಾಗಿ ದುರಂತಮಯ ಧೂಮಕ್ಕೆ ಎದ್ದು ಮೋಡೆ ನನ್ನ ಆಸೆ ಕಾಣೆ ಒಳಗೊತ್ತಲ ಸುರಪ್ಪ ಬರ್ತೇನೆ ಗುಡ್ ಬಾಯ್ ನಾನು ಬದುಕು ಬರ್ದಪ್ಪ ಹೇಳಬೇಡಪ್ಪ ಮಗಳು ಹೇಳಬೇಡ ನಿನ್ನ ಪರಿಸ್ಥಿತಿ ನನಗೂ ಅರ್ಥವಾಗುತ್ತಿದೆ ಏಕೆಂದರೆ ನಿನ್ನಂತ ಒಂಟಿಯನ್ನು ಈ ಸಮಾಜದಲ್ಲಿ ಪಾಲಿದರೆ ಇಂಥ ದುಷ್ಟಲ ಕಾಟ ತಪ್ಪಲಾರದಮ್ಮ ತಪ್ಪಲಾರದು ನೋಡಮ್ಮ ಬರದು ನೋಡಮ್ಮ ನಾನು ಬದುಕಿರುವಾಗಲೇ ಇಂಥ ದುಷ್ಟತ ನೋಡದು ನಾನು ನಾನು ಸತ್ತ ಹೋದ ಮೇಲೆ ನಿನ್ನ ಗತಿ ಯಾರಮ್ಮ ನಿನ್ನ ಗತಿ ಯಾರು ಆಗಾಗ ಬಾರದಂತೆ ನನ್ನ ಮನದಲ್ಲಿ ಒಂದು ದೃಢ ನಿರ್ಧಾರ ತೆಗೆದುಕೊಂಡಿದ್ದೇನೆ ಭಾರತಿ ನನ್ನ ಮಾತು ನಡೆಸಿಕೊಳ್ಳುವೆಯಾ ತಾಯಿ ಸತ್ತ ಮೇಲೆ ತಾಯಿಯಾಗಿ ತಂದೆಯಾಗಿ ಎಲ್ಲವನ್ನೂ ನಾನು ಕೊಟ್ಟಿದ್ದೀರ ದೇವರಾಗಿ ನಾನು ಪೀಡಿತನೆಲ್ಲ ನನ್ನ ಪಾಲಿಗೆ ದಯ ಪಾಲಿಸಿದ್ದೀರ ನಿಮ್ಮ ಮಾತಿಗೆ ನಾನು ಒಪ್ಪಿಕೊಳ್ಳುತ್ತೇನೆ ಅದು ನೀನು ದೇವರು ಎಲ್ಲವನ್ನು ಕೊಟ್ಟಿದ್ದಾನೆ ಎನ್ನುವ ಮೂಢನಂಬಿಕೆಯಲ್ಲಿ ಬದುಕುವುದು ನಾವು ಏನೇಳಿಕೋ ಅದನ್ನು ಮಾತ್ರ ಯೋಚಿಸಬೇಕು ದಯವಿಟ್ಟು ನೀನು ಒಂದು ಮಾತು ನಡೆಸಿಕೊಳ್ಳಬೇಕು ಭಾರತ ಖಂಡಿತವಾಗಿ ನಡೆಸ್ಕೊಡ್ತೇನೆ ಹಾಗಂತ ನೀವು ವಚನ ಕೊಡುವೆಯಾ ಬಾತು ನಾನು ಯಾವತ್ತೂ ತಪ್ಪಿ ನಡೆಯುವುದಿಲ್ಲ ಭಾರತಿ ಭಾರತಿ ನೀನು ಇನ್ನೊಂದು ಮದುವೆ ಆಗಬೇಕು ಬೇಡ ಬೇಡ ಕನಸಿನಲ್ಲಿ ಸಹ ಮತ್ತೊಬ್ಬರನ್ನು ನಿಲ್ಲಿಸುವುದಿಲ್ಲ ಅಂತ ಮಂಜುವಿಗೆ ನಾನು ಮಾತು ಕೊಟ್ಟಿದ್ದೇನೆ ನೀ ಸಾಯಕ್ಕಿಂತ ಮುಂಚೆ ನನಗೂ ಸ್ವಲ್ಪ ವಿಷಯ ಪಟ್ಟು ಬಿಡು ನಿನ್ನ ಕಣ್ಣು ಮುಂದೆ ನಾನು ಸಂಸ್ಥೆ ಹೋಗುತ್ತೇನೆ ನಾ ಸತ್ಯ ತಲು ನೋಡಿ ನಿನ್ನ ಮನಸಾರೆ ಸಂಸ್ಥೆ ಪಡು ಏಕೆಂದರೆ ಮಗಳಾಗಿ ಹುಟ್ಟಿದ್ದಕ್ಕೂ ಸಹಾರ್ಥಕವಾಗಿತ್ತು ಹೆತ್ತವರು ತನ್ನ ಮಕ್ಕಳಿಗಾಗಿ ಹುಟ್ಟವನ್ನೇ ಬಯಸುತ್ತಾರೆ ಹೊರತು ನಿನ್ನಕ್ಕಾಗಿ ಅಲ್ಲಮ್ಮ ನನ್ನ ಮಾತು ಸ್ವಲ್ಪ ಅರ್ಥ ಮಾಡಿಕೋ ಇಷ್ಟರ ಮೇಲೆ ಇಷ್ಟರ ಮೇಲೆ ನಿನ್ನ ಹೆಟ್ಟವೇ ನಿನ್ನ ಮುಖ್ಯವಾದರೆ ಈ ನಿನ್ನ ಹೆತ್ತ ಕಳಸವು ನಿನ್ನ ಕಂಡು ಮುಂದಿರುವುದು ಖಚಿತ ನಿಮ್ಮನ್ನು ಕಳೆದುಕೊಂಡು ನಾನು ಖಂಡಿತವಾಗಿ ಜೀವಂತವಾಗಿ ಇರುವುದಿಲ್ಲ ಆಯ್ತು ನಿಮ್ಮ ಮಾತಿನಂತೆ ನೀವು ತೋರಿಸಿದ ವರದೊಂದಿಗೆ ನಾನು ಮದುವೆ ಆಗುವುದಕ್ಕೆ ಸಿದ್ಧಳಾಗಿದ್ದೇನೆ ತುಂಬಾ ಸಂತೋಷ ಭಾರತಿ ನಿಮ್ಮ ಮಾತು ಕೇಳಿ ನನಗೆ ಹಾಲು ಕೊಡುವಷ್ಟು ಸಂತೋಷ ಭಾರತಿ ಈಗಲೇ ಹೋಗಿ ನನ್ನ ಫ್ರೆಂಡ್ ಸುಧಾಕರ್ಗೆ ಎಲ್ಲ ವಿಷಯವನ್ನು ತಿಳಿಸಿ ಬರುತ್ತೇನೆ ಹಾ ಮಗಳೇ ಅವನ ಮಗ ರವಿ ಬ್ಯಾಂಕ್ನಲ್ಲಿ ನೌಕರಿ ಮಾಡುತ್ತಿದ್ದಾನಮ್ಮ ಸೊ ನಿಮ್ಮ ವಿಷಯ ಅವರಿಗೆ ಸಂಪೂರ್ಣ ತಿಳಿಸಿ ಬರುತ್ತೇನಮ್ಮ ಹಾ ನೋಡಮ್ಮ ಅವನ ಮಗ ರವಿ ಒಪ್ಪಿದ್ರೆ ನಾಳೆನೇ ಅವನಿಗೆ ಮುಂದ ಕರ್ಸೋದು ಕರ್ಸೋದು ನೋಡಮ್ಮ ಈ ವಿಷಯನ ತಿಳಿಸಿಕೊಂಡ್ರೆ ನಾನು ಮನೆಗೆ ಬರ್ತೇನಮ್ಮ ಬರ್ತೇನಮ್ಮ ಭಾರತ ನಿಮ್ಮ ಮಾತನ್ನು ತಪ್ಪು ಬಿಟ್ಟೆ ಮಂಜು ನಾನು ತಪ್ಪು ಬಿಟ್ಟೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಿ ಮಂಜು ಕ್ಷಮಿಸಿ ಬಿಡಿ ಸುಡುಗಾಡಕ್ಕೆ ಅದನ್ನು ತೆಗೆದುಕೊಂಡು ನೀ ಏನ್ ಮಾಡಕ್ಕೆ ನೀನ್ ಎದಕ್ ಬಂದೀಯ ಮೊದಲು ಅದನ್ನ ಹೇಳು ಯಾಕ್ರಿ ಇಷ್ಟೊಂದು ಕೋಪ ಮಾಡ್ಕೊಳ್ತಾ ಇದ್ದೀರಲ್ಲ ಏನಾಗಿದೆ ನಿಮಗೆ ಅಂದ್ರೆ ನನ್ನ ಮೇಲೆ ನಿಮಗೆ ಪ್ರೀತಿನೇ ಇಲ್ವಾ ಪ್ರೀತಿ ಪ್ರೇಮ ಸುಟ್ಟಾಕು ನೀನ ಬಂದ ವಿಷಯ ಏನ್ ಹೇಳು ನೋಡಿ ನಿಮ್ಮೊಂದಿಗೆ ಮುಖ್ಯವಾದ ವಿಷಯಗಳನ್ನು ಹೇಳುವುದಿದೆ ಅದೇ ಕಾರಣ ಅರ್ಜೆಂಟ್ ಆಗಿ ನಾನು ಕಾಣಲು ಬಂದಿರುವೆ ಸರಿ ನೀನು ಬಂದ ವಿಷಯ ಏನು
ನಾನೀಗ ನಿಜವಾಗಲೂ 3 ತಿಂಗಳ ಗರ್ಭಿಣಿ ನೀನು ಗರ್ಭಿಣಿ ಆದರೆ ನಾನೇನು ಮಾಡಲಿ ಇನ್ನು 6 ತಿಂಗಳು ತಡ ಆಸ್ಪತ್ರೆಗೆ ಹೋಗು ಹೊರಗೆ ಮಾಡಿ ಕೈಯಲ್ಲಿ ಕುಸುಮೆ ಕೊಡುತ್ತಾರೆ ಬೇಕಾದರೆ ಜಪನ್ ಮಾಡು ಬೇಡಾದರೆ ಯಾರ ಕೆರಿ ಮೈಗೆ ಬಿಸಾಕಿ ಹೋಗು ಅಂದರೆ ನೀ ನನ್ನ ಪ್ರೀತಿ ಪ್ರೇಮ ಮಾಡಿದ್ದು ಗರ್ಭಿಣಿ ಮಾಡಿದ್ದು ಆಗಲಿಗೆ ಮರೆತು ಬಿಟ್ಟಿದ್ದೀರಾ ಅಂದ್ರೆ ನೀವು ನನ್ನ ಕೊರಳಿಗೆ ತಾಳಿ ಕಟ್ಟುವುದಿಲ್ಲವಾ ತಾಳಿ ಕಟ್ಟು ಸಲುವಾಗಿ ನನ್ನನ್ನು ಪ್ರೀತಿಸಿಲ್ಲ ಮಜೆ ಮಾಡಿ ಮಧ್ಯದಲ್ಲಿ ಕೈ ಬಿಟ್ಟು ಬಿಡುವೆ ನೀನೀಗ ಗರ್ಭಿಣಿ ನೀ ಯಾರೋ ನಾನು ಯಾರು ನನ್ನ ಬೇರೆ ನಾನುಕೊಂಡು ನಾನು ನಡ್ಕೋತೀನಿ ನಿನ್ನ ಬೇರೆ ನೀ ನಡ್ಕೋ ಧರ್ಮೇಂದ್ರ ನೀನು ನನ್ನನ್ನು ಗರ್ಭಿಣಿ ಮಾಡಿರುವೆಯ ನೀವು ನನ್ನ ಕೊರಳಿಗೆ ತಾಳಿ ಕಟ್ಟಲೇಬೇಕು ಅಯ್ಯೋ ಹುಚ್ಚಿ ಗರ್ಭಿಣಿ ಮಾಡಿದ್ರೆ ನಾ ತಾಳಿ ಕಟ್ಟು ಪದ್ಧತಿ ನನ್ನಲ್ಲಿ ಇದ್ದಿದ್ರೆ ಇಷ್ಟೊತ್ತು ಎಷ್ಟೋ ಹೆಣ್ಣುಗಳನ್ನ ಮನೆಯಲ್ಲಿ ಹೆಂಡತ್ತರಾಗಿರ್ತಿದ್ದರು ಮೋಹದ ಮಾತುಗಳನ್ನು ಆಡಿಸಿ ಮದುವಿಲ್ಲದೆ ಮಜೆ ಮಾಡಿ ಮಧ್ಯದಲ್ಲಿ ಕೈ ಬಿಡುವುದೇ ಈ ಕರ್ಮೇಂದ್ರ ನೀತಿಯಾಗಿದೆ ಹೊರತು ಕರ್ಮೇಂದ್ರ ಕೈನ ತಾಳಿ ಕಟ್ಟು ಪದ್ಧತಿ ಈ ಕರ್ಮೇಂದ್ರ ಕಥೆಯಲ್ಲಿಲ್ಲ ನಾಚಿಕೆ ಇಲ್ಲದ ನಾಯಿ ಅಂತವನು ಮಮತೆಯ ಮಾತುಗಳನ್ನು ಆಡಿ ಹಾಲಿನಲ್ಲಿ ಹುಳಿ ಹಿಂಡಿ ಮದುವೆ ಆಗುತ್ತೇನೆಂತ ಮಾತು ಕೊಟ್ಟು ಮಧ್ಯದಲ್ಲಿ ಕೈ ಬಿಡ್ತಾ ಇದ್ದೇಲ್ಲ ನನ್ನ ಪಾಪ ನಿನಗೆ ತಟ್ಟದೆ ಬಿಡಲಾರದು ಕಣು ಪಾಪ ಪುಣ್ಯ ಎಲ್ಲಿದೆ ಪಾಪ ಎಲ್ಲಿದೆ ಪುಣ್ಯ ಅದರ ಅರ್ಥ ನೀವು ಹೇಳೋದು ಬಲ್ಲಿಯ ಈ ಕಲಿಯುಗದಲ್ಲಿ ನ್ಯಾಯ ನೀತಿ ಧರ್ಮ ಮತ್ತೊಬ್ಬರ ಮೇಲೆ ಕುತ್ತಿಗೆ ಮೇಲೆ ಕಾಲಿಟ್ಟ ಬದುಕುವುದೇ ಮಹಾಪುಣ್ಯದ ಕೆಲಸ ಸಾಲ ಬದುಕಿಸಿ ಮತ್ತೊಬ್ಬರನ್ನು ಬದುಕಿಸುವುದೇ ಮಹಾಪಾಪದ ಕೆಲಸ ಪಾಪ ಪುಣ್ಯದ ಮಾರ್ಗವನ್ನು ಬಿಟ್ಟು ಬದುಕುವ ದಾರಿ ನೋಡು ಬೇಕಾದ್ರೆ ಹೊಟ್ಟೆ ಬಲಿ ಹಣ ಕೊಡ್ತೇನೆ ಎಲ್ಲಾದ್ರೂ ಹೋಗಿ ಬದುಕಿಕೋ ನಿನ್ನ ಉಪದೇಶದ ಮಾತುಗಳನ್ನು ನನಗೆ ಬೇಕಾಗಿಲ್ಲ ನೋಡು ನಿನ್ನ ಕರ್ಮದ ಫಲ ನೀನು ಉಣ್ಣಬೇಕಾಗುತ್ತದೆ ಆದರೆ ಮತ್ತೊಬ್ಬರ ಕೊರಳು ಕೊರಳು ನನ್ನ ಮನಸ್ಸು ಒಪ್ಪುವುದಿಲ್ಲ ಹಾಗಾದ್ರೆ ನೀವು ಇಷ್ಟೊಂದು ಹೇಳ್ತೀರ ಅಂದ ಮೇಲೆ ನಾನೊಂದು ಪ್ರಶ್ನೆ ಕೇಳ್ತೀನಿ ಅದಕ್ಕೊಂದು ಉತ್ತರ ಕೊಡ್ತೀರಾ ಹಾಗಾದ್ರೆ ನಿನಗೆ ಜನ್ಮ ನೀಡಿದ ತಂದೆ ಯಾರು ನನಗೆ ಜನ್ಮ ನೀಡಿದ ತಂದೆ ದೇವೇಂದ್ರ ದೇವೇಂದ್ರ ಹೇಳೋ ಬದಲು ಮತ್ತೊಬ್ಬರ ಹೆಸರು ಹೇಳ್ತೀರಾ ನೀವು ಸಂದರ್ಭ ಬಿತ್ತರೆ ಹೇಳಬೇಕಾಗುತ್ತದೆ ಈ ಸಮಾಜದಲ್ಲಿ ನಾನು ಬದುಕಬೇಕೆಂದರೆ ಅಂದರೆ ದೇವೇಂದ್ರ ಅನ್ನೋ ಅಂದಿದ್ದಿದ್ರಲ್ಲ ನಿಮ್ಮ ತಂದೆಯವರ ದೇವರಿಂದ ದೇವೇಂದ್ರ ಅಂದ ಮೇಲೆ ಆ ನಿನ್ನ ತಾಯಿ ಮೇನಿಕೆ ರಂಬೆ ಊರ್ವಸೆ ಅಂತ ಇರಬೇಕು ಅಂತ ಮಗನಾದ ನೀನು ನಿನ್ನಿಂದ ಈ ಮಾತು ಬರೆದು ಸ್ವಾಭಾವಿಕ ರೂಪ ಬಾಯಿ ಸ್ವಲ್ಪ ಬಿಗಿಡಿದ ಮಾತನಾಡು ನೀನು ನನ್ನಿಂದಲೇ ಗರ್ಭಿಣಿಯಾಗಿಂತ ಏನು ಗ್ಯಾರಂಟಿ ನೀನು ನಿನ್ನ ತಂದೆಗೆ ಹುಟ್ಟಿ ಅಂತ ಹೇಳಿ ಗ್ಯಾರಂಟಿ ಮಾತನಾಡಲು ನೀನಿಂದ ದೇಹ ಮಣ್ಣು ಪಾಲಾಗುತ್ತೆ ಸ್ವಲ್ಪ ಎತ್ತರಿಂದ ಮಾತನಾಡು ಮನೆ ಮನೆ ತಿರುಗುವ ನಾಯಿ ಮುಚ್ಚು ಬಾಯಿ ಚಾಂಡಾಲ ಈ ನಿನ್ನ ಹೆಚ್ಚರದ ಮಾತು ಕೇಳಿದ್ರೆ ನನ್ನ ಚಪ್ಪಳಿಗೆ ಸಮಾನ ಚಪ್ಪಳಿಗೆ ಸಮಾನ ನಾನು ಮನೆ ಮನೆ ತಿರುಗುವ ನಾಯಿ ಹಾಕಿದ್ರೆ ಹಣ್ಣ ಹಾಕಿದವರ ಮನೆಗೆ ಕಣ್ಣ ಹಾಕಲಾರೆ ನೀನು ಹಂತ ನಾಯಿ ಅಲ್ಲ ನೀನು ಹುಚ್ಚು ನಾಯಿ ಕಣು ಹುಚ್ಚ ನಾಯಿ ಈ ಹುಚ್ಚ ನಾಯಿ ಕಚ್ಚಿದ್ರೆ ಮೈಯೆಲ್ಲ ವಿಷ ಹೇಳುತ್ತದೆ ಅಂತ ಹುಚ್ಚ ನಾಯಿಯನ್ನು ಊರಲ್ಲಿ ಹಿಟ್ಟುಕೊಳ್ಳಬಾರದು ಹಿಟ್ಟುಕೊಂಡರೆ ನಮ್ಮ ಹೆಣ್ಣುಗಳಿಗೆ ಹೋಗುತ್ತದೆ ಅಷ್ಟೇ ಅಲ್ಲಕನು ನಿಮ್ಮಂತರನು ರೋಡ್ ರೋಡಲ್ಲಿ ಗುಂಡಿಟ್ಟು ಕೊಲ್ಲಬೇಕು ಗುಂಡಿಟ್ಟು ಕೊಟ್ಟಾಗಲೇ ನಮ್ಮ ನಾರಿಯರು ಈ ಸಮಾಜದಲ್ಲಿ ದಿಟ್ಟತನದ ಬಾಳಲು ಬದುಕಲು ಸಾಧ್ಯ ಕಣು ನನ್ನನ್ನು ನನ್ನನ್ನು ಗುಂಡಿಟ್ಟು ಕೊಲೆ ಮಾಡುವ ಯಾವ ಗಂಡಸಿಗಿದೆ ಈ ಸಮಾಜದಲ್ಲಿ ನನ್ನಲ್ಲೇ ಹಣ ಇದೆ ಹಣ ಬಿಸಾಕಿ ಎಸರೆ ಹತ್ತು ಬಿದ್ದು ಹತ್ತು ಮೋಸದಂತೆ ತಿಂದು ಬದುಕುವ ಎಷ್ಟೋ ಅಧಿಕಾರ ಗಂಡಸಲಿದ್ದಾರೆ ಈ ನಿನ್ನ ಸಮಾಜದಲ್ಲಿ ಸಮಾಜದಿಂದ ನೀನು ಪಾರಾದ್ರೆ ನೀ ಮಾಡಿದ ತಪ್ಪಿಗೆ ಕೋರ್ಟ್ ಕಟ್ಟಿ ಹೇಳಿ ಸರ್ಕಾರದಿಂದ ನಿನಗೆ ಶಿಕ್ಷೆ ಕೊಡಿಸಬೇಕಾಗುತ್ತದೆ ಈ ನಿನ್ನ ಸರ್ಕಾರ ನನ್ನನ್ನು ಏನು ಮಾಡಲು ಸಾಧ್ಯವಿಲ್ಲ ನೀನು ನನ್ನ ಕೈಯಲ್ಲಿ ಒಂಟಿಯನ್ನು ಸಿಕ್ಕಾಗ ಅತ್ಯಾಚಾರ ಮಾಡಿದ್ರು ಕಂಡು ಕಾಣುವಂತೆ ಪೊಲೀಸರು ಹೋಗುತ್ತಾರೆ ಪೊಲೀಸರ ಸನ್ಮುಖದಲ್ಲಿ ತಹಸೀಲ್ನಲ್ಲಿ ಗುಂಡುಂಟು ಕೊಲೆ ಮಾಡಿದರು ಆ ಕೊಲೆ ಅವರು ಇನ್ನು ಮನಸ್ಸಿಲ್ಲ ಈ ನಿನ್ನ ಸರ್ಕಾರ ಅಂದ ಮೇಲೆ ನಿನ್ನೊಂದು ಹೆಣ್ಣು ನನ್ನೇನು ಮಾಡಲು ಸಾಧ್ಯವಿಲ್ಲ
ಅನಚಲ್ಲಿ ನೀನು ಪಾರಾದ್ರೆ ನನ್ನ ಕೈಯಿಂದ ನೀನು ಪಾರಾಗಬೇಕಲ್ಲ. ಏನು ಮಾಡಬಲ್ಲೆ ಕರ್ಮೇಂದ್ರ? ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೀನಿ, ನೀವು ನನ್ನ ಸೀಲವನ್ನು ಹಾಳು ಮಾಡಿದ ದುಂದಿನಿ. ನೋಡಿ ದಯವಿಟ್ಟು, ಎಷ್ಟು ಹೆಣ್ಣುಗಳನ್ನು ನೀವು ನೋಡಿರಬಹುದು, ಆದರೆ ನಾನು ಅಂತವಳಲ್ಲ. ಏನಿದ್ರು ನಿಮ್ಮ ಕೊರಳಲ್ಲಿ ತಾಳಿ ಕಳಿಸಬೇಕನ್ನುವುದೇ ನನ್ನ ಆಸೆ. ಇಲ್ಲದಿದ್ದರೆ ಕರ್ಮದ ಫಲ ನೀನು ಹುಣ್ಣಬೇಕಾಗುತ್ತದೆ. ನೋಡಿ ಹಾಗೆಲ್ಲ ಹೇಳಬೇಡ ಕರ್ಮೇಂದ್ರ, ನಿನ್ನ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ನೋಡಿ ನಿಮಗೂ ನನ್ನ ಮಾತನ್ನು ಕೇಳಿ, ನಿಮಗೂ ಒಳ್ಳೇದು ನನಗೂ ಒಳ್ಳೇದು. ನೋಡಿ ನಿಮ್ಮ ಪಾದ ಕೇಳ್ಕೊಳ್ತೀನಿ. ನನ್ನನ್ನು ಕೋಟಿನ ಕಟ್ಟೆ ಏರಿಸಬೇಕೆಂದವಳು, ಸರ್ಕಾರದಿಂದ ಶಿಕ್ಷೆ ಕೊಡಿಸಬೇಕೆಂದವಳು, ನನ್ನನ್ನು ಗುಂಡಿಟ್ಟು ಕೊಲೆ ಮಾಡಿಸಬೇಕೆಂದವಳು, ನಿಮಗೆ ಹೇಳಿದ್ರೆ ನಾ ತಕ್ಕ ಕಾಣಿಕೆ ಕೊಡಲೇಬೇಕಲ್ಲ. ಆಯ್ತಾಗೆ ಕರ್ಮೇಂದ್ರ, ಈ ನಿನ್ನ ಕಪಟ ನಾಟಕದಲ್ಲಿ ನೀನು ಕಲನಾಯಕಂತ ಮೆರೆದಿರುವೀಯ, ಆದ್ರೆ ನನ್ನಂತ ಹೆಣ್ಣು ನಿನಗೆ ಶಿಕ್ಷೆ ಕೊಡಲಾರೆ ನಾನು ಬಿಡಲಾರೆ. ಆದ್ರೆ ತಪ್ಪಿದ್ರೆ ಹೆಣ್ಣು ಜಾತಿಗೆ ಅವಮಾನ, ನಿಮ್ಮಂತ ನನಗೆ ಇಷ್ಟೊಂದು ಹೇಳಬೇಕಾದ್ರೆ ನಿಮ್ಮಂತ ಕಲಿಯುಗದ ಸಾಧಕರಿಗೆ ತಕ್ಕ ಪಾಠ ಕಲಿಸಿದ ಹೋದರೆ ನನ್ನ ಹೆಸರು ರೂಪನೇ ಇಲ್ಲ. ಅಷ್ಟೇ ಅಲ್ಲ, ನಿಮ್ಮನ್ನು ತಕ್ಕ ಪಾಠ ಕಲಿಸಿ ನಾನು ಸಾಯುತ್ತೇನೆ. ನೋಡಮ್ಮ ಭಾರತ, ಸುಧಾಕರ್ನಂತೂ ಎಲ್ಲ ವಿಷಯಗಳು ತಿಳಿಸಿ ಬಂದಿದ್ದೇನಮ್ಮ. ಸುಧಾಕರ ಮನಸಾರೆ ಈ ಮದುವಿಗೆ ಒಪ್ಪಿದ್ದಾನಮ್ಮ. ನೋಡಮ್ಮ, ಸುಧಾಕರ್ನ ಮಗ ರವಿಗೆ ನನ್ನ ಮುಂದೆ ಪೋಣ ಹಚ್ಚಿ ಎಲ್ಲ ವಿಷಯ ಮಾತನಾಡಿದ. ರವಿ ಕೂಡ ಮನಸಾರೆ ಒಪ್ಪಿದ್ದಾರಮ್ಮ. ನೋಡಮ್ಮ, ಸುಧಾಕರ್ ಇವತ್ತು ಬೆಂಗಳೂರಿಂದ ಬಂದರು. ಅಪ್ಪಾಜಿ, ರವಿ ನನ್ನನ್ನು ಮನಸಾರೆ ಒಪ್ಪಿಕೊಂಡಿದ್ದಾರ? ಬುದ್ಧಿವಂತರು ಇಂಥ ಪ್ರಸಂಗವನ್ನು ಒತ್ತೇ ಒಪ್ಪುತ್ತಾರಮ್ಮ. ಏಕೆಂದರೆ ನಿಮಗೆ ಬಂದ ಸ್ಥಿತಿ ಅವರ ಮನೆಯಲ್ಲಿ ಅಕ್ಕ ತಂಗಿಯರಿಗೆ ಬಂದಿದ್ದರೆ ರವಿಯ ಮನಸ್ಸು ಕರಗುತ್ತಿರಲಿಲ್ಲ. ಅದನ್ನ ತಿಳಿದೇ ರವಿ ಮನಸಾರು ಒಪ್ಪಿದ್ದಾರಮ್ಮ. ಅದನ್ನು ರವಿ ಇತ್ತ ಕಡೆಯೇ ಬರುತ್ತಿದ್ದಾನೆ. ನೋಡಮ್ಮ ಭಾರತಿ, ಇವನೇ ಸುಧಾಕರ ಮಗ ರವಿ ಅಂತ. ನಮಸ್ಕಾರ ಸರ್, ಚೆನ್ನಾಗಿದ್ದೀರ? ನಮಸ್ಕಾರ ರವಿ, ಚೆನ್ನಾಗಿದ್ದೀನಪ್ಪ. ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ? ಹಾ, ಭಾಗ್ಯ ನಮಗೆಲ್ಲಿಂದ ಬರಬೇಕಪ್ಪ? ದೇವರು ಸಿರಿ ಸಂಪತ್ತು ಎಲ್ಲವನ್ನೂ ಕೊಟ್ಟ, ಆದರೆ ನಮಗೆ ಮಾತ್ರ ಕಸಿದಿಲ್ಲ. ನೋಡಪ್ಪ, ಸಾಯಬೇಕಾದರೂ ನಾವು ಬದುಕಿ ಬಾಳುತ್ತಿದ್ದೇವಪ್ಪ. ಆ ದೇವರು ಕುರುಡನಿಗೆ ಎರಡು ಕಣ್ಣು ಕೊಟ್ಟಂತೆ ರವಿ, ನೀನು ನನ್ನ ಮಗಳಿಗೆ ಒಂದು ಕಣ್ಣಾಗಿ ನಿಂತೆಯಪ್ಪ. ಈ ನಿನ್ನ ಉಪಕಾರ ನಾನು ಯಾವ ಜನದಲ್ಲಿ ಮರೆಯಲಾರೆ ರವಿ. ಎಂತ ಮಾತಾಡ, ದೊಡ್ಡವರ ಬಾಯಲ್ಲಿ ಎಂತ ಮಾತು ಬರುವುದು? ನಾನೇನು ಉಪಕಾರ ಮಾಡಿದ್ದೇನೆ ನಿಮಗೆ? ಒಬ್ಬ ಮನುಷ್ಯನಾಗಿ ಮಾಡಬೇಕಾದ ಕರ್ತವ್ಯವನ್ನೇ ಮಾಡಿದ್ದೇನೆ. ಹೆಣ್ಣಿಗೆ ಹುಟ್ಟು ಜಾತಿ ಮಾನ ಮರ್ಯಾದೆ ಕಾಡಿದಷ್ಟು ಗಂಡಿಗೆ ಕಾಡುವುದಿಲ್ಲ. ಆ ಹೆಣ್ಣಿನ ಬದುಕು ಬದಲಾಗಬಾರದೆಂದು ನನ್ನ ಮನ ಕರಗಿ ನಾನೇ ದಾರಿಯಲ್ಲಿರುವ ಸರ್. ನೋಡಪ್ಪ, ಇಷ್ಟೇ ಉಪಕಾರ ಈಗಿನ ಸಮಯದಲ್ಲಿ ಯಾರು ಮಾಡುತ್ತಾರಪ್ಪ? ಅದರಲ್ಲಿ ನೀನು ಬೆಂಗಳೂರಿಂದ ಈಗ ಬಂದಿಯಾ? ತುಂಬಾ ಸುಸ್ತಾಗಿರ್ಬೇಕು, ನೀನು ಮನೆಗೆ ನಡಿ, ನಾನು ಅಲ್ಲೇ ಬಂದು ಭೇಟಿ ಆಗುತ್ತೇನೆ. ನಿಮ್ಮ ಮಗಳು ಇದೇ ಊರಲ್ಲಿದ್ದಾಳೆ? ಇಲ್ಲೇ ಇದ್ದಾಳೆ ಭಾರತಿ, ಬಾರ ಮಾಡಿ. ಹೇಳಪ್ಪ, ನನ್ನ ಮಗಳು ಭಾರತಿ. ನಮಸ್ಕಾರ ಸರ್. ನಿಮ್ಮ ಅಭ್ಯಂತರ ಏನಿಲ್ಲ ಅಂದ್ರೆ ನಿಮ್ಮ ಮಗಳ ಜೊತೆಗೆ ಎರಡು ಮಾತಾಡ್ಬೋದಾ? ಓಹೋ, ಧಾರಾಳಿಗೆ ಮಾತಾಡೋರು, ಅದಕ್ಕೆ ಸಂಕೋಚ? ಭಾರತಿ, ನೀನು ಆಮೇಲೆ ಮನೆಗೆ ಬಂದು ಬಿಡಮ್ಮ. ರವಿ, ನಾನು ಬರ್ತೀನಪ್ಪ.
ಭಾರತಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲ. ದೇವರು ಇಷ್ಟೊಂದು ಅನ್ಯಾಯ ನಿಮಗೆ ಮಾಡಬಾರ್ದಾಗಿತ್ತು. ಅನ್ಯಾಯ ದೇವರು ಅನ್ಯಾಯ ಮಾಡಿದರು. ಧೈರ್ಯದಿಂದ ನೀವು ನನ್ನ ಜೊತೆಗೆ ಎರಡನೇ ಮದುವೆಗಳು ಒಪ್ಪಿದ್ದೀರಲ್ಲ, ಅದೇ ಸಂತೋಷದ ವಿಷಯ. ನನ್ನ ಆತ್ಮ ಸಾಕ್ಷಿಯಿಂದ ನಿಮ್ಮನ್ನು ಮದುವೆಯಾಗಲು ಸಿದ್ಧನಿದ್ದೇನೆ. ಆದರೆ ನನ್ನದೊಂದು ಪ್ರಾರ್ಥನೆ ಕೇಳಬಹುದಾ ಭಾರತಿ? ಕೇಳಿ, ಈ ನಿಮ್ಮ ಪ್ರಾರ್ಥನೆಗೆ ಸಾಧ್ಯವಾದ ಮಟ್ಟಿಗೆ ನಾನು ಉತ್ತರ ಕೊಡ್ತೀನಿ. ನೋಡು ಭಾರತಿ, ನನ್ನ ಜೊತೆಗೆ ನೀವು ಮದುವೆಯಾಗಲು ಒಪ್ಪಿಗೆ ನೀಡಿದ್ದೀರಿ ನಿಜ, ಆದರೆ ನಿಮ್ಮ ಮನಸಾರೆ ಒಪ್ಪಿದ್ದೀರೋ ಅಥವಾ ಈ ಸಮಾಜ ಕಂಜಿ ನಿಮ್ಮ ತಂದೆಯವರ ಒತ್ತಾಯಕ್ಕೆ ಮನೆದು ಇಲ್ಲವೇ ನಿಮ್ಮ ಬಾಳ ಸಂಗಾತಿಗೆ ಒಬ್ಬ ಗಂಡ ಇರಬೇಕೆಂಬ ಆಸೆಯಿಂದ ಒಪ್ಪಿದ್ದೀರಿ? ದಯವಿಟ್ಟು ನಿರ್ಭಯವಾಗಿ ಹೇಳಿ. ಸಮಾಜ ಕಂಜಿ, ತಂದೆಯವರ ಒತ್ತಾಯಕ್ಕೆ ಒಳಪಟ್ಟು ನಾನು ನಿಮ್ಮನ್ನು ಮದುವೆ ಆಗೋದಕ್ಕೆ ಇಷ್ಟಪಡಲಿಲ್ಲ. ನನ್ನ ಸ್ವಇಚ್ಛೆಯಿಂದೆ ನಾನೊಬ್ಬಳ ಗೃಹಿಣಿ ಆಗಿರಬೇಕು. ನನ್ನನ್ನು ಪ್ರೀತಿ ಮಾಡುವ ಗಂಡು ಸಿಗಬೇಕೆಂಬ ಆಸೆಯಿಂದ ನಾನು ಈ ಮದುವೆಗೆ ಒಪ್ಪಿಕೊಂಡಿದ್ದೇನೆ. ನಿಮ್ಮ ಮಾತೇನೋ ನಿಜ. ಮದುವೆಗಿಂತ ಮುಂಚೆ ನಿಮ್ಮ ಮನದಲ್ಲಿ ಏನಾದರೂ ಆಸೆ ಆಕಾಂಕ್ಷ ಇದ್ದರೆ ಅದನ್ನು ನನ್ನ ಮುಂದೆ ಇವತ್ತು ಹೇಳಿಬಿಡಿ. ಏಕೆ ಅಂದರೆ ನನ್ನ ಜೀವನದಲ್ಲಿ ಸಾಕಷ್ಟು ನೋವನ್ನು ಉಂಡಿದ್ದೇನೆ. ಕೊನೆ ಪಕ್ಷ ನೀವು ಸಿಕ್ಕಿದ್ದೀರಿ, ಅದು ನನ್ನ ಭಾಗ್ಯ ಎಂದು ತಿಳಿದುಕೊಂಡು ನಿಮ್ಮ ಕೊರಳಿಗೆ ತಾಳಿ ಕಟ್ಟಿ ಮದುವೆ ಆಗ್ತೀನಿ. ಅಕಸ್ಮಾತ್ ನೀವು ನನ್ನ ಮದುವೆ ಆಗಲ್ಲ ಅಂತ ಹೇಳಿದ್ರೆ ಬರ್ತಿ ನನ್ನ ಹೃದಯ ಒಡೆದು ಚಿತ್ರ ಚಿತ್ರವಾಗಿ ಸತ್ತು ಹೋಗುತ್ತೇನೆ. ಬರ್ತೀನಿ ಸತ್ತು ಹೋಗುತ್ತೇನೆ. ಭಾರತಿ, ಹೆಣ್ಣಿನ ವಿಷಯದಲ್ಲಿ ನಾನು ಕೊನೆ ಹಂತದಲ್ಲಿ ನಿಂತಿದ್ದೇನೆ. ಮಾನಸಿಕವಾಗಿ ನಾನೇ ನುಂಗ್ತಾ ಇದ್ದೀನಿ. ನನ್ನ ಕೈ ಹಿಡಿದು ಬಹಳ ಸಂಗಾತಿಯಾಗಿ ಬರುವಳೆಂದು ನಿನ್ನ ಮುಂದೆ ಹೇಳ್ತಾ ಇದ್ದೀನಿ. ಮುಂದಿನ ವಿಚಾರ ನಿನಗೆ ಬಿಟ್ಟಿದ್ದು. ನಾನು ನಿಮ್ಮನ್ನು ಮನಸಾರಿ ಪ್ರೀತಿ ಮಾಡ್ತಾ ಇದ್ದೀನಿ. ನಾನು ವಿಧವೆ ಅಂತ ಗೊತ್ತಿದ್ರು ಕೂಡ ನನ್ನ ಮದುವೆ ಆಗಲು ನೀವು ಸಿದ್ಧರಾಗಿದ್ದರೆ ನೀವೇ ನನ್ನ ಪಾಲಿನ ದೇವರು ಅಂತ ತಿಳ್ಕೊಳ್ತೀನಿ. ಇಂದಿನಿಂದ ನೀವೇ ನನ್ನ ಬಾಳಿನ ದೇವರು. ತುಂಬಾ ಥ್ಯಾಂಕ್ಸ್ ಭಾರತಿ. ಕಾಲಿನ ನನ್ನ ನನ್ನ ಎಂದು ಕರೆದಿದೆ
ಮತ್ತೆ ನಾವು ಬರ್ತೇನೆ. ರವಿ ಒಂದು ಹೆಣ್ಣಿನ ವಿಷಯದ ಬಗ್ಗೆ ತುಂಬಾ ಅರ್ಥ ಮಾಡ್ಕೊಂಡು ಬಿಟ್ಟಿದ್ದಾರೆ. ಈ ಅವರು ನನಗೆ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ತಿಳ್ಕೊತೀನಿ. ಜಲ್ದಿ ಮದುವೆ ಮುಗಿಸ್ಬಿಡ್ತಾನೆ ಆಚಾರ ಸಾಹೇಬ್ರ. ಇನ್ನೊಂದಿಬ್ರ ಬರ್ಬೇಕಾಗೈತ್ರಿ. ಯಾರ ಅಲ್ಲಿ ನಿಮ್ಮ ವಧು ವರ ಇಲ್ಲ ಲಗ್ನ ಆಗತ್ರಿ ಸಾಹೇಬ್ರ? ಹೌದ್ಲೇ ಕೃಷ್ಣ, ತಲೆ ಅಂದ್ರೆ ಇಂದ ನೋಡ್ಲೆ ಮಗನ. ಬೇಜ ಆಯ್ತಪ್ಪ ಇವನ್ ಬಾಳೆ ಅಲ್ಲಿ ತಲೆ ಮತ್ ನಮ್ದು ಬಾಡಿ ತನ ಮಾಡ್ರಿ ಏನ್ರಿ? ಹೋಲ್ಬಿಡು ಕೃಷ್ಣ, ನಿನ್ನ ಬರೀ ಅಂತೂ ಊಟ ಮಾಡಿಸಿಲ್ಲಪ್ಪ, ಇಲ್ಲಾರ ಊಟ ಮಾಡಿಸ್ತೀನಪ್ಪ. ಒಟ್ಟ ನಿಮಗೆ ಏನ್ ಬೇಕು ಹೇಳ್ರಿ, ಮಟ್ಟಿಗೆ ಏನ್ ತಿಂತೀರಿ ನೀವು? ನೋಡ್ಪ ಕೃಷ್ಣ, ನನಗ್ ಅಡಿಗೆ ಸಪ್ತಂದಿರ್ಬಾರ್ದ, ಕಾರದ ಇರ್ಬಾರ್ದ, ಹುಳಿ ಇರ್ಬಾರ್ದ, ಇಂತ ಅಡಿಗೆ ನನಗ. ನೋಡ್ರಿ ಆಚಾರ್ಯ, ನಿಮಗೆ ಏನ್ ಬೇಕಲ್ಲ ಎಲ್ಲ ಪಂಚ ಪಕವಾನ್ ಮಾಡಿಸಿಟ್ಟವ, ನಿಮಗೆ ಏನ್ ಬೇಕು ತಿನ್ರಿ. ನೋಡ್ರಿ ಕಾರ್ ಬ್ಯಾಡ ಅಂದ್ರೆ ಅನ್ನ ಸೇಡ್ರಿ, ಮತ್ತೆ ಸಿಹಿ ಬ್ಯಾಡ ಅಂದ್ರೆ ಚಪಾತಿ ಸೇಡ್ರಿ, ಮತ್ ಹುಳಿ ಬ್ಯಾಡ ಅಂದ್ರೆ ಬುಂದೆ ಬಿಡ್ರಿ, ಮತ್ ಇನ್ನು ಏನು ಬ್ಯಾಡ ಅಂದ್ರೆ ಇಂತಿನ ಕುರುಕುರಿ ತಿನ್ರಿ. ಕೃಷ್ಣ ಮತ್ತೂ ತಲೆ ಅನ್ಬೇಕು ನಂದ ನಂದ ಅಂತ ಬಿಡ. ರೇ 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 ಆಚಾರ್ಯ, ತಲೆ ನಂದ ಏನ ಬಾಡಿಗೆ ತಿನ್ನ ಅಂದ್ಮೇಲೆ ಹಂಗಲ್ಲ ತಿಳ್ಕೊಂಡಿದ್ದೇ. ಆಚಾರ್ಯ ಒಂದ ಏನಾರ ರೆಕಾರ್ಡ್ರ ಬಗಿರ್ಲ ನೋಡ ಹೆಂಗ ಆಡ್ತಿರ ನೀವು? ಹೋಗದ್ ಬಿಡ್ರಲ್ಲ ಮತ್ತೆ ಯಾಕ ಮಾಸ್ತರ್ ಆಡದಂತ ಮಾಸ್ತರ್ ಆಡು ನಾಡ ಇವರಿಬ್ಬರಿಗೆ ಹಾಡಾಕ ಬರಂಗಿಲ್ಲ, ನಾನ ಹಾಡ್ತೇನೆ. ಇಲ್ಲ ಕುಲಮ್ಮ ಕಳ್ಕೊಂಡಿವ ಅದೇ ಅಂದ್ರೆ ಕುಳ ಅರ್ಧ ಕತ್ತ ನಮ್ಮ ಊರಿಗೆ ಬೈ ಹೆಚ್ಚಲಿಲ್ಲ ಅಂತ ಹೇಳಿ ಮಾವ. ಯಾಕೆ ನಿನ್ನ ಮಗಳ ಕಾರ್ ಮಾಡಲ್ಲ ಬಾಳ ದಿವಸ ಆದ್ಯ ಮಿಲ್ಟ್ರಿ ಹೋಗಿ ಹೊಟ್ಲೆ ಆಗಿ ಡಿಲಿವರಿ ಆಗೈತೆ ಕೇಳತ್ತೀನಿ. ಇನ್ನೊಂದು ಹೋಗಿರಲ್ಲ ಹಾಡ ಮದುಮಕ್ಳು ಬರ್ತಾರೆ, ಮೇಕಪ್ ಮಾಡಕತ್ತಾರ, ಮೇಕಪ್ ನಾವ್ ಹೊರಗೆ ಹೋಗಿದ್ದ ಬಯಸಿದ ಭಾಗ್ಯ ಆಗುವ
ಮಾಂಗಲ್ಯಂ ತಂತು ನಾನೇನ್ಮ ನಮ ಮಾಂಗಲ್ಯಂ ತಂತು ನಾನೇನ ಸುಧಿರಂದು ದೇವ ತಾರಾಗಲಂ ಚಂದ್ರಬಲಂದು ದೇವ ದೈವಗಲಂ ವಿದ್ಯಾಗಲಂ ದೈವಗಲಂದು ದೇವ ಸೂರ್ಯೋದಯ ಸಾವಧ ಶಾಂತಿ ಶಾಂತಿ ನಿಮ್ಮದು ನಿಮ್ಮ ಸಂಸ್ಕೃತ ಹೆಸರು ಹೇಳ್ಬಿಡ್ರ ಬೇಡ ಭಾರತಿ ಹಿರಿಯರ ಪಾದಕ್ಕೆ ನಮಸ್ಕರಿಸಮ್ಮ ದೇವರು ನಿಮಗೆ ಕಲ್ಯಾಣವನ್ನು ಮಾಡಬೇಡ ನೋಡಿ ನೋಡಿ ಲಗ್ನ ಅಂತ ಮುಗಿದೆ ಹೋಗೋಣ ಅಂತ ಮುಗಿದ್ರಪ್ಪ ಯಾರು ಹಾಕ್ರಿ ಊಟಕ್ಕ ಅಂತ ಮನೆಗೆ ಚಾ ಕುಡಿ ಮಾಡ್ಕೊಳ ಗಂಡ ಸಿಗಬಾರ ಸಿಕ್ಕವನ ಅವನು ಹೆಂಗ್ ಹೊಡ್ಯಾಕತ್ತನ ಗೊತ್ತನಪ್ಪ ಸಿಕ್ಕಿನಿ ಸಿಕ್ಕಿನಿ ಅವನವನ ಅವ್ನು ಹೊರತಕ್ಕನ ಗುಯ್ ಎಲ್ಲ ಅವ್ರು ಯಾಕತ್ತೈತೋ ಯಪ್ಪ ಮೈ ಎಲ್ಲ ಅವ್ರು ಕೊಟ್ಟ ನನಗೆ ಅವ್ನು ತಾಳಕ್ಕಾಗೋಲ್ದಪ್ಪ ತಾಳಕ್ಕಾಗವಲ್ದು ಎಷ್ಟೊತ್ತ ತಳ್ಕೋಬೇಕಪ್ಪ ಮಾಡ್ಕೊಂಡ್ ಗಂಡ ಅಂತೇಳಿ ಒಂದ್ ಸತಿ ತಳ್ಕೊಂಡೆ ಎರಡ್ ಸತಿ ತಳ್ಕೊಂಡೆ ಅವನವನ ಹಂಗ ಸಿಕ್ಕಿದ್ರೆ ಹಾಕಿ ಗುಂಪನೋ ಯಪ್ಪ ಅಲ್ಲ ಯಪ್ಪ ಎಂತ ಮನಿ ಕೊಟ್ಟಿವಪ್ಪ ನನ್ನ ಅಂತೀನಿ ನೋಡವ್ವ ಮಾಡ್ಕೊಂಡು ಗಂಡು ಹೊಡೆದ್ರ ತಳ್ಕೋಬೇಕಾಕಿತ್ತವ ಮಾಡ್ಕೊಂಡು ಗಂಡು ಹೊಡಿತಾನು ಅಂದ್ರ ತಳ್ಕೋಬೇಕಾಕಿತ್ತು ಅದ ಬ್ಯಾರೆ ಯಾರೆಲ್ಲ ಹೊಡಿತಿದ್ರು ಅಂದ್ರ ಕೇಳ್ತಿದ್ದೆ ಯಾಕಲೇ ನನ್ನ ಮಗಳನ್ನ ಹೊಡಿತಿ ಅಂತ ಅದ್ರಾಗ ನಿನ್ನ ಗಂಡ ಭಾಳ ಶಾನೆ ಹೊಡಿಸ್ಯವ ನೀನು ಏನೋ ತಪ್ಪು ಮಾಡಿರಬೇಕು ಅಂತ ನಾನು ಯಪ್ಪ ನಾ ಏನು ತಪ್ಪು ಮಾಡಿಲ್ಲ ಯಪ್ಪ ಮುಂಚೆ ನಾನು ಡ್ಯೂಟಿಗೆ ಹೋಗ್ಬೇಕು ಜಲ್ದಿ ಅಡಿಗೆ ಮಾಡಂದ ನಾನು ಅವ್ನು ಮಾಡಕ್ ಹೋದ್ನ ಯಪ್ಪ ಅವ ಮುನ್ಸಿಪಾಲ್ಟಿ ಅದನ್ನಲ್ಲ 8 ಗಂಟೆಗೆ ನೀರು ಬಿಡ 9 ಗಂಟೆಗೆ ಬಿಟ್ಟ ಅವನವನು ಪಾಳೆ ಬರೋತ್ಗೆ 10 ಗಂಟೆ ಆಗೇ ಬಿಡ್ತು ಯಪ್ಪ 8 ಗಂಟೆ ನೀರುನು ಸಿಗ್ಲಿಲ್ಲ ಯಪ್ಪ ಅದಯ್ಯಪ್ಪ ಅವ ಅದನ್ನ ಮುನ್ಸಿಪಾಲ್ಟಿ ಅವ ಬಡ ಬಡ ನೀರನ್ನು ಬೀಳಿಲ್ಲ ಏನು ಬೀಳಿಲ್ಲ ಅದಕ್ಕ ಬಾವಿಗೆ ಹೋಗಿ ನೀರು ತಗೊಂಬಂದು ಅಡಿಗೆ ಮಾಡಿಟ್ಟಿನ ಯಪ್ಪ ಅಡಿಗೆ ಮಾಡಿಟ್ಟೀನಿ ನೋಡವ್ವ ಮುನ್ಸಿಪಾಲ್ಟಿ ಅವ್ರ ನಳ ಅಷ್ಟೇ ನಮ್ ಕಂಬಾರ್ ಬಸ್ಸು ಬಿಡು ನಳ ಆದ್ರು ಅಷ್ಟೇ ನಳ ಬರುವ ಜೋರ ಬರ್ತಾವ ಅಲ್ಲಪ್ಪ ನಳ ತಪ್ಪಿಲ್ಲ ಅಂದ್ರೆ ಮತ್ತೆ ನನ್ನ ತಪ್ಪೈತೆ ಅಂತೀನಿ ನೀನು ಅಲ್ಲಯ್ಯಪ್ಪ ಅದು ಹೋಲ್ಬಿಡು ಅಲ್ಲ ಎಲ್ಲಾರು ಹೋದಾಗಕ್ಕ ನನ್ನ ತಪ್ಪಂತ ನೀನು ಏನ್ ಕೇಳ್ಕೊಂತೀ ಅಂತೀನಿ ಯಪ್ಪ ನಾನು ಹೋಗಿದ್ಯ ಅವ ನೀರನ್ನು ಬೀಳಿಲ್ಲ ನನ್ನ ಮದಿ ಮಾಡಿಲ್ಲ ಯಪ್ಪ ಬರೀ ನನಗೆ ಹಾಕಿ ರುಮ್ಮದ ರುಮ್ಮದ ಕಳಸ ನಿಷೇಧ ಬಂದವಣ ರೌಂಡ್ನಾಗ ಹಾಕೊಂಡ ಮಂಚನ ಹಾಕಿ ಗುಂಪನ ಯಪ್ಪ ಗುಂಪನ ಗಂಡನ ಮನೆ ಬಿಟ್ಟು ಬರಬಾರದ್ವ ನೀ ಕೇಳಿಲ್ಲ ಗಂಡ ಹೆಂಡ್ರ ಜಗಳ ಉಂಡು ಮಲ್ಕೊಳತನ ಅಂತ ಯಪ್ಪ ನೀ ಹೇಳೋ ಮಾತು ಕರೆ ಐತಿ ಗಂಡ ಹೆಂಡ್ರ ಜಗಳ ಉಂಡು ಮಲ್ಕೊಮಟ ಅಂತೇಳಿ ನಮ್ಮ ಮನ್ಯಾಗ ಹಂಗಿಲ್ಲ ಉಂಡ ಮೇಲೆ ಜಗಳ ಚಲುಣ್ಣ ಹಿಂಗ್ಯಾಕವ ನಿಮ್ ಮನ್ಯಾಗ ಹಂಗ ಯಪ್ಪ ಅವ ಉಂಡು ಮಟ ಸಗಿದ್ಲ ಅಡಿಗೆ ಮಾಡಿರ್ತೀವ ಪುರುಸತ್ರಂಗಿಲ್ಲ ಚಿನ್ನ ನನ್ನ ರಣ್ಣ ಬಂಗಾರ ಅಂತ ಹೇಳ್ತಾರ ಆಮೇಲೆ ಹೊರಗೋಗಿ ಕಟ್ಟಿ ಮೇಲೆ ಕುಂದಿರ್ತಾರ ಹಿಂಗೈತಿ ಅನ್ನಬಾರದ ತಿಳಿತರ ಅದವ ನಿಮ್ ಮನ್ಯಾನ ಹಾಕಿಕ ಬರ್ಲಿಲ್ಲ ಅವನೇನ್ ಗಂಡ ಕೇಳೇ ಬಿಡ್ತೇನ ಏನಲೇ ಕೃಷ್ಣ ಮಾಡ್ಕೊಂಡು ಉನ್ನಾವ ಸೀದ ಏನ ಆಫೀಸ್ನಾಗ ಹೇಳಿ ನೋಡ್ರಿ ಸಸ್ಪೆಂಡ್ ಮಾಡಿಸ್ಲೋ ಅಂತ
ಸುಮ್ಮನೆ ಬಾಯಿ ಮಾತಿಗೆ ಬೆದರಿಕೆ ಹಾಕ್ತೇನೆ ಬರಲ್ಲ ಅವ ಮಂಜಾನ ಅಪ್ಪ ನೀ ನೆನಸುದ್ರಾಗ ಕನಸನೆ ಬಂದ ಬಿಟ್ಟು ನೋಡಿಯಪ್ಪ ಒಟ್ಟ ನೀ ಅಂತ ಹೋಗಬೇಡ ಅವ ಬಂದ್ರೆ ನೀ ಹೋಗಬೇಡ ನಾನು ಹೆಂಗ್ ಬಿಡ್ತಾನ ನೋಡೇ ಬಿಡು ಅಂತ ನಾನು ಅಂಜಿಕೆ ಹಾಕ್ತೆ ಯಾಗಲೇ ಕೃಷ್ಣ ಅಲ್ಲಲೇ ಮಗನ ಇನ್ನೂ ಮದುವೆ ಮಾಡ್ಕೊಂಡು 3 ತಿಂಗಳು ಆಗಿಲ್ಲ ಈಗ ಹೊಡ್ಯಾಕ ಮಡ್ಯಾಕ ಶುರು ಮಾಡಿ ಅಂತಲ್ಲಲೆ ಅಂದ್ರೇನ ನಂದ ಅಂಜಿಕೆ ಇಲ್ಲಲ್ಲ ನಿನಗ ನೋಡ್ ಮಾವ ನಿನ್ನ ಮಗಳನ್ನ ನಾನು ಸುಮ್ಮಕ ಹೊಡೆದಿಲ್ಲ ಮದುವೆ ಆದ್ಮ್ಯಾಗ ಒಂದೇ ಹೊಡಿತೇನೆ ನಿನ್ನ ಅವಾಗ ಒಂದು ಹೊಡೆದ್ನೆ ಒಳ್ಳೆ ಎರಡನೇ ಸಲ ಹೊಟ್ಟೆ ಹಸಿದು ಬಂದಿನ ಊಟಕ್ಕೆ ಕೊಡ್ಲಿಲ್ಲ ಅವಾಗ ಎರಡನೇ ಸಲ ಹೊಡೆದ ಇನ್ನು ಮೂರನೇ ಸಲ ಮಾವ ಡ್ಯೂಟಿ ಮಾಡಿ ಮನೆಗೆ ಬಂದಿದೆ ಈಗ ನಮ್ಮ ಮನ್ಯಾಗ ಮಗಳ ಮನ್ಯಾಗ ಮನ್ಯಾಗ ಹೋಗಿ ಕೂತಳೆ ಅವಾಗ ಹೊಡೆದ್ರ ಅವ್ರು ಹೊಟ್ಟೆ ಮಾವ ಲಗ್ನ ಆಗಿದ್ದ ನಿನ್ನ ಮಗಳಿಗೆ ಮೂರು ಸಲ ಹೊಡೆದ್ರು ನಮ್ಮ ಅದೆಲ್ಲ ಇರ್ಲಿ ಇವತ್ತು ಯಾಕೆ ಹೊಡೆದಿಲ್ಲ ಅದನ್ನ ಹೇಳ ನೋಡು ಮಾವ ಸುಮ್ ಸುಮ್ ಒಂದ್ ಸ್ವಲ್ಪ ಯಾಕಿನ ಯಾಕೆ ಹೊಡೆದನಿ ಅನ್ನೋದ ಆಕೆಗೆ ಆರಾಮ ಇರಕಿಲ್ಲ ಅದಕ್ಕೆ ಹೊಡೆದನಿ ಅಡ ಸುಖ ಸುಮ್ಮ ವಿಚಾರ ಮಾಡಿ ನೋಡು ಯಪ್ಪ ಹೋಲ್ ಬಿಡಪ್ಪ ಗೊತ್ತಾಗೈತ ಹೊಡಿತಾನಂತೇಳಿ ಅವ ದವಾಖಾನಿಗೆ ಕರ್ಕೊಂಡು ಹೋಗಿದ್ದಪ್ಪ ಡಾಕ್ಟರ್ ಅಂತ ಕರ್ಕೊಂಡು ಹೋಗಿದ್ದ ನೋಡ್ ಮಾವ ಡಾಕ್ಟರ್ ಅಂತ ನಿನ್ನ ಮಗನ ಕರ್ಕೊಂಡು ಹೋಗಿದ್ನೆ ನೋಡ್ಪ ಕೃಷ್ಣ ನಿನ್ನ ಹೆಂಡತಿ 3 ತಿಂಗಳ ಗರ್ಭಿಣಿ ಅದ ಹೊಟ್ಟೆನ ಕೂಸ ಬಲಿಷ್ಠವಾಗಿ ಬೆಳಿಬೇಕಾದ್ರೆ ಎರಡು ತರ ಟಾನಿ ಕೊಡ್ತೀನಿ ಈಗೀಗ ಸಂಜೆಗೆ ಎರಡು ಸಂಜೆ ಮುಂಜಿಗೆ ಎರಡು ಸಂಜೆ ಹಾಕಂತ ಹೇಳಿದ್ರೆ ಈಗ ತಗೋಬೇಕು ಬೇಡ ಮತ್ತೀಗ ತಗೋಲಿಲ್ಲ ಅದಕ್ಕೆ ನನಗೆ ಸಿಟ್ಟು ಬಂದ ಈಕಿನ ದರ ಆದರ ಅದರ ಯಾವಕೊಂದು ಬಂದ ಕಾಟ ಆದ್ಮ್ಯಾಗ ಹಂಗಾತ ಗಿಳಿಮ ಚಮಕೇದಾಗ ಟಾನಿಕ್ ಹಾಕಿದ್ದು ಬಾಯಕಿಸು ಬಾಯಕ್ ಹಾಕ ಚಲೋ ಮಾಡೀನಿ ಮಾವ ನಾ ಹಾಕಾವಾಯ್ತು ಬಚ್ಚಕೋಳಕ್ಕೆ ನಾ ಹಾಕಾವಾಯ್ತು ಬಚ್ಚಕೋಳಕ್ಕೆ ಮಾವ ಹಿಂಗಾರಿಕೆ ಹೊಟ್ಟೆ ಕೂಸ ಬೆಳೆಸ್ತಕ್ಕತ್ತ ಮಾವ ಇನ್ನು ಮುಂದ ಇಬ್ರು ಜಗಳಾಡಕ್ ಹೋಗ್ಬೇಡ್ರಿ ತಂದಿಗೆ ಬಿಡಿ ಉಳಚಮ್ಮ ತಾಯಿ ಪ್ರಸಾದ ಕೊಡ್ತಾಳ ಮುಂದೇನಾರ ಬರ್ಲಿ ನಾ ಇರ್ತೇನೆ ಹಕ್ಕೆ ನಡಿ ಎಲ್ಲ ಜಗ ಬಗೆಹರಿಸಿದೀಲಿ ಈಗ ನಡಿ ಏನ್ ಕೆತ್ತ ನಡೀತೀನಿ ಲವನ ಮನೆ ಕಡೆ ಮಡ್ಡನ್ನ ಮಾಡಿ ಗಡ್ಡಿ ಬಾರ ಬಂಗಾರ ಏನಾರ ಯಾಕ ಆಗೋದಕ್ಕ ನೀ ಮಾತ್ರ ನನ್ನ ಬಜಾರಕ್ಕೆ ಹೋಗಿ ಬಟ್ಟಿ ಕೊಡಿಸ್ಕೊಂಡು ಬರ್ಬೇಕಂದ್ರೆ ಬರ್ಬೇಕು ನೀವು ಬಟ್ಟಿ ಕೊಡ್ತು ಅದನ್ನ ಕೊಡ್ತು ಅಂದ್ರೆ ನಂಗೆ ಆಗೋದಿಲ್ಲ ನೀ ಬೇಳೆ ಮಾಡ್ತೀನಿ ಅವ್ ಕಾಣುತ್ತೆ ಯಾಕೆ ಬಿಡಂಗಿಲ್ಲ ಬಿಡಂಗಿಲ್ಲ ದೋಸ್ತ ನಾನು ನಿನ್ನ ಕೈ ಹಿಡಿದೆ ಬಾವೆ ಮಾಡಾಕ ನಾಟಕ ಮಾಡಿ ಪೋರಿ ಧ್ವನಿ ಕಣ ದೋಸ್ತ ಬಾರಿ ಯಮಸಿ ತೋಸ ಕಾಳೋ ಜಗಸಿ ಹುಡುಗರ ಮೌಲ್ಯವ ಹರಿ ಕಲ್ಲುರ ಜಾತ್ರಿ ಮಾಡೋಣ ಖಾತ್ರಿ ಬಂದಿದ್ದೀನಿ ರಾತ್ರಿ ಕಲ್ಲುರ ಜಾತ್ರಿ ಮಾಡೋಣ ಖಾತ್ರಿ ಬಂದಿದ್ದೀನಿ ರಾತ್ರಿ
सर गैया के पल को हो हुआ जो वक्त प्रिय बाबो नन्न से त्यागे नन्न से त्यागे नन्न से त्यागे ಮಾಲಕನ ಬರ್ಲಿ ಬಾ ನನ್ನ ಜೀವನದ ಅಲೆಗಳಿಗೆ ಸಿಕ್ಕು ಪಟ್ಟದ ತಿಳಿದರೂ ಕೂಡ ಮತ್ತೆ ನನಗೆ ಪುನರ್ಜನ್ಮವನ್ನು ಕೊಟ್ಟು ಬಿಟ್ಟಿಯಾ ದೇವ. ಇವತ್ತು ನನ್ನ ಪತಿ ದೇವರಾದ ರವಿ ಊರಿಂದ ಬರ್ತಾ ಇದ್ದಾರೆ. ಇವತ್ತು ನನ್ನ ಮೊದಲಿನ ರಾತ್ರಿ. ಬರುವ ಕಷ್ಟಗಳನ್ನೆಲ್ಲ ದೂರ ಮಾಡಿ ನನ್ನ ಸಂಸಾರ ಸುಗಮವಾಗಿ ಸಾಗಲಿ ಅಂತ ನಾನು ನಿನ್ನನ್ನು ಪ್ರಾರ್ಥಿಸ್ಕೊತಾ ಇದ್ದೀನಿ ತಂದೆ. ನಾನು ರೀ ಭಾರತಿ ಮಾತಾಡ್ತಾ ಇರೋದು. ನೀವ್ಯಾರು? ಹಲೋ ಹಲೋ ಭಾರತಿ, ನಾನು ಕಣೆ ರವಿ ಮಾತಾಡ್ತಾ ಇರೋದು. ಎಷ್ಟು ಲೇಟ್ ಆಗಿ ಮಾತಾಡ್ತೀರಿ? ಈಗ ತಾನೇ ರೈಲ್ವೆ ಸ್ಟೇಷನ್ ಇಂದ ಬಂದೆ. ನೀ ಏನಂದರೆ ಕೈ ಬಿಟ್ಟಿಲ್ಲ, ನಾನು ಅದಷ್ಟು ಬೇಗನೆ ಬರ್ತೀನಿ. ಆಯ್ತು ಆಯ್ತಾ, ಇಡ್ಲ ಬರ್ತಿ? ಇಡಿ. ಆಯ್ತು. ಏನಿವರು ಫೋನ್ನಲ್ಲಿ ಸಹ ಮುತ್ತು ಕೊಡ್ತಾರೆ ಅಂತೂ. ಈಗ ಆದಷ್ಟು ಬೇಗ ಇಷ್ಟರಲ್ಲಿ ಬರ್ತಾರೆ. ಅವ್ರು ಬರುವುದೇ ತಡ, ನನ್ನ ಆಸೆಗೆ ಮಿತಿನೇ ಇಲ್ಲದಂತಾಗುತ್ತದೆ. ಹೌದು, ಬಂದ್ರೆ ಅಂತ ಕಾಣ್ತೇನೆ. ನಡೀರಿ, ನಾನೇ ಬಂದು ಬಾಗಿಲ್ತಾ ಇರ್ತೀನಿ. ಚೆನ್ನಾಗಿದ್ದೀಯ ಭಾರತಿ? ನಾನು ಚೆನ್ನಾಗಿದ್ದೀನಿ. ನೀವು ಯಾರು? ನೀವು ನಿನ್ನ ಪ್ರೀತಿಯ ಗಂಡ ಮಂಜು. ಯಾಕೆ ಭಾರತಿ? ಭಾರತಿ, ನೀನು ಚೆನ್ನಾಗಿದ್ದೀಯ ಅಂತ ನಾನು ತಿಳಿದುಕೊಂಡಿದ್ದೇನೆ ಭಾರತಿ. ಭಾರತಿ, ನಾನು ಯುದ್ಧದಲ್ಲಿ ಸತ್ತು ಹೋದರೆಂದು ಸುಳ್ಳು ಸುದ್ದಿ ಹಬ್ಬಿಸಿ ಬಿಟ್ರು ಭಾರತಿ. ಅಂದ್ರೆ ನೀವು? ನಾನು ಸಾಯಲಿಲ್ಲ ಭಾರತಿ, ಸಾಯಲಿಲ್ಲ. ಶತ್ರುಗಳು ನಮ್ಮ ಪಡೆಯ ಮೇಲೆ ಬಾಂಬಿಸಿದಾಗ ಸಿಡಿದು ಬಂದ ಬಾಂಬಿನಿಂದ ನನ್ನ ತಲೆಗೆ ಬಲವಾದ ಏಟು ಬಿತ್ತು. ನಾನಾಗ ಅಲ್ಲೇ ಪ್ರಜ್ಞೆ ತಪ್ಪಿದ್ದೆ. ಆ ಯಾರೋ ಪುಣ್ಯಾತ್ಮರು ಬಂದು ನನ್ನನ್ನು ಕರೆದುಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿದರು, ಚಿಕಿತ್ಸೆ ಕೊಡಿಸಿದರು. ಆಗ ನೀನು ಯಾರು, ನಿನ್ನ ಹೆಸರೇನು, ನಿನ್ನ ಊರು ಯಾವುದು ಅಂತ ಕೇಳಿದರು. ಹೇಳುವ ಪ್ರಜ್ಞೆ ಕೂಡ ನನಗಿರಲಿಲ್ಲವಂತೆ ಭಾರತಿ. ಭಾರತಿ, ಕೆಲವು ದಿನಗಳ ನನಗೆ ಪ್ರಜ್ಞೆ ಬಂತು. ಪ್ರಜ್ಞೆ ಬಂದ ಕ್ಷಣ ನಿನ್ನ ಮುಖ ನೋಡಬೇಕೆಂಬ ಹಂಬಲದಿಂದ ಓಡೋಡಿ ಬಂದೆ ಭಾರತಿ. ಭಾರತಿ, ಈ ಸಮಾಜ, ಸರ್ಕಾರ, ಪತ್ರಿಕೆಗಳೆಲ್ಲ ಮಂಜು ಸತ್ತು ಹೋದ ಅಂತ ತಿಳಿದುಕೊಂಡರು. ನೀನು ಮಾತ್ರ ನಾನು ಬದುಕಿದ್ದೇನೆಂದೇ ತಿಳಿದಿರುವೆಯಲ್ಲ. ನನಗೆ ಗೊತ್ತು ಭಾರತಿ. ಭಾರತಿ, ಒಂದು ವೇಳೆ ನಾನು ಸತ್ತಿದ್ದೇನೆ ಎಂದು ನೀನೇನಾದರೂ ತಿಳಿದುಕೊಂಡಿದ್ದರೆ ಇಂದು ನಿನ್ನ ಕೊರಳಲ್ಲಿ ತಾಳಿ ಇರುತ್ತಿರಲಿಲ್ಲ. ಭಾರತಿ, ಇನ್ನೂ ನಿನ್ನ ಕೊರಳಲ್ಲಿ ತಾಳಿ ಇದೆ ಅಂದ ಮೇಲೆ ನಾನು ಬದುಕಿದ್ದೇನೆಂದೇ ನೀನು ತಿಳಿದುಕೊಂಡಿದ್ದೆ. ಹಾಗಾದರೆ ನಮ್ಮ ಪ್ರೀತಿ ಪ್ರೇಮ ಅದೆಷ್ಟು ಅಮರವಾದದ್ದು ಭಾರತಿ, ಅದೆಷ್ಟು. ನಾನಿಷ್ಟೊಂದು ಮಾತನಾಡ್ತಾ ಇದ್ದೇನೆ, ನೀನೇ ಕೋಮವನ್ನಾಗಿರುವಿಲ್ಲ. ಯಾಕೆ ನನ್ನ ಮೇಲೆ ನಾನು ಕೋಪನ? ನನ್ನ ಗಂಡ 3 ವರ್ಷಗಳಾದರೂ ಇನ್ನೂ ಬರಲಿಲ್ಲ. ಅಲ್ಲೇ ಯಾವಾಗಲೂ ಒಂದು ಹೆಣ್ಣು ನೋಡಿ ಮದುವೆ ಮಾಡಿಕೊಂಡಿರ್ಬೋದೆಂದು ತಿಳಿದುಕೊಂಡಿರುವೆಯಾ? ಚಚೆ ಭಾರತಿ, ನಾನು ಹಾಗೆ ಮಾಡಲಿಲ್ಲ ಭಾರತಿ, ಮಾಡಿಲ್ಲ.
ಯಾಕಂದ್ರೆ ನೀನು ಅಂತ ಕೆಲಸ ಮಾಡಿಲ್ಲ ಅಂದ ಬಳಕ ನಾನು ಯಾಕೆ ಮಾಡಲಿ ಭಾರತಿ ಭಾರತಿ ಪ್ರೀತಿಯ ಹೆಂಡತಿ ಇರುವಾಗ ಗಂಡ ಮತ್ತೊಂದು ಮದುವೆಯಾಗಬಾರದು ಇನ್ಮೇಲೆ ಗಂಡ ಜೀವಂತ ಇರುವಾಗ ಹೆಂಡತಿ ಮತ್ತೊಂದು ಮದುವೆಯಾಗಬಾರದು ಭಾರತಿ ಭಾರತಿ ಒಂದು ವೇಳೆ ಅಂತ ಕೆಲಸ ಮಾಡಿದವರು ಅವರು ಜಾರಿ ನಿಯಮ ಕಡೆ ಸರಿ ಭಾರತಿ ನಾನು ಇಷ್ಟೊಂದು ಮಾತನಾಡ್ತಾ ಇದ್ರು ನೀನೇ ಮೌನವಾಗಿರುವಲ್ಲ ಯಾಕೆ ಭಾರತಿ ಏ ಭಾರತಿ ಮಾತನಾಡು ಭಾರತಿ ಮಾತನಾಡು ನನ್ನ ಮೇಲೆ ಏನಾದರೂ ಕೋಪ ಮಾಡಿಕೊಂಡಿರಬೇಡಿ ಯಾಕೆ ಭಾರತಿ ನಾನು ನಿನ್ನ ಮುಟ್ಟಬಾರದೆ ಭಾರತಿ ಈ ಸಾವಿರಾರು ಜನರ ಮಧ್ಯ ಅಗ್ನಿ ಸಾಕ್ಷಿಯಾಗಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ ಗಾಂಡ ಕಣೆ ನಾನು ನಿನ್ನನ್ನು ಮುಟ್ಟುವ ಹಕ್ಕು ನನಗಿಲ್ಲವೆ ನಾನು ಭಾರತಿ ನಾನು ನಿನ್ನ ಗಂಡನಲ್ಲವೆ ಹೇಳ ಭಾರತಿ ಮಂಜು ನನ್ನ ಗಂಡ ನೀ ಹೌದು ನಿನ್ನ ಹೆಂಡತಿ ನಾನಲ್ಲ ಅಂದ್ರೆ ಏನು ಭಾರತಿ ನಿನ್ನ ಮಾತಿನ ಅರ್ಥ ನೀವು ಯುದ್ಧದಲ್ಲಿ ಸತ್ತಿದ್ದೀರಿ ಅಂತ ಜನ ಕೂಗಾಡಿದ್ರು ನೀವೇ ನನ್ನ ಜೀವ ಅಂತ ನಾನು ನಿಮಗೆ ಮಾತು ಕೊಟ್ಟದ್ದು ಸತ್ಯ ಆದ್ರೆ ಆ ದೇವರು ನನ್ನ ಇತಿಹಾಸವನ್ನೇ ಬದಲಿಸಿಬಿಟ್ಟ ಈಗಾದದ್ದಾದರೂ ಏನು ಭಾರತಿ ನಾನೀಗ ಮರಳಿ ಬಂದಿರುವೆನಲ್ಲ ಸಂತೋಷ ಪಡು ಭಾರತಿ ಅದಕ್ಕೆ ಇಷ್ಟೊಂದು ದುಃಖಿಸುತ್ತಿರುವೆಯ ನೀವು ಯುದ್ಧದಲ್ಲಿ ಸತ್ತಿದ್ದೀರಿ ಅಂತ ಕೆಲವು ದಿನಗಳು ಹಿಂದೆ ನಾನು ಮತ್ತೊಂದೇ ಮದುವೆ ಆಗಿಬಿಟ್ಟು ಬಂತು ನೀನು ಚಂದ ಚಕೋರಿಯಾಗಿ ನನ್ನ ಎದೆಯ ಮೇಲೆ ಎದೆಯನ್ನಿಟ್ಟು ನನ್ನ ತುಟಿಯ ಮೇಲೆ ತುಟಿಯನ್ನಿಟ್ಟು ಕಣ್ಣಿನಲ್ಲಿ ಕಣ್ಣನ್ನಿಟ್ಟು ನೀನೇ ನನ್ನ ನಲ್ಲನೆಂದು ಹೇಳಿದ ನಿನ್ನ ಬಾಯಲ್ಲಿ ಇಂದು ಬರುವ ಮಾತು ನೀನು ಮತ್ತೊಂದು ಭಾರತಿ 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 ಹೂವಾಗಿ ಅರಳಿದ ಮೇಲೆ ಮಕರಂದ ಇರುವ ತುಂಬಿ ನೀವೇ ಎಂದು ಹೇಳಿ ನಿನ್ನ ಭಾವಚಿತ್ರವನ್ನು ಎದೆಯಲ್ಲಿಟ್ಟು ಪೂಜಿಸುವ ಪ್ರಿಯಕರನಿಗೆ ಈಗ ನೀನು ಹೇಳುವ ಮಾತು ತೊಂದು ಭಾರತಿ ವೀರ ಧೀರ ಸೂರ ದೇಶ ಪ್ರೇಮಿ ಎಂದು ಹೇಳಿ ಗಂಡನನ್ನು ರಣರಂಗಕ್ಕೆ ಕಳುಹಿಸಿ ಮರಳಿ ಬಂದ ಗಂಡನಿಗೆ ಈಗ ನೀನು ಹೇಳುವ ಮಾತು ಮತ್ತೊಂದು ಮದುವೆಯಾಗಿದ್ದೇನೆ ಎಂದು ಹೇಳುತ್ತಿರುವೆಯಲ್ಲ ಭಾರತಿ ಸಂತೋಷ ಭಾರತಿ ಸಂತೋಷ ನಾನೇನ್ ಮಾಡ್ಲಿ ಮಂಚು ನೀವು ಸತ್ತಿದ್ದೀರಿ ಅಂತ ತಿಳಿದುಕೊಂಡು ನಾನು ಮತ್ತೊಂದು ಮದುವೆ ಮಾಡಿಕೊಂಡೆ ಭಾರತಿ ಭಾರತಿ ಜನ ಅಂತ ಏನು ಹೇಳಿದ್ರು ಮಂಜು ಸತ್ತು ಹೋದ ಅಂತ ಹೇಳಿದ್ರು ಆದ್ರೆ ಆದ್ರೆ ನಾನಂದು ಸಾಯಲಿಲ್ಲ ಭಾರತಿ ಅಂದು ಸಾಯಲಿಲ್ಲ ಭಾರತಿ ಈಗ ನೀನಾಡಿದ ಮಾತು ಕೇಳಿ ಬದುಕಿದ್ದು ಸತ್ಯ ಭಾರತಿ
ಭಾರತಿ ಇದು ತಪ್ಪು ನಿಂದಲ್ಲ ಭಾರತಿ ನಿಂದಲ್ಲ ತಪ್ಪು ನಂದು ಭಾರತಿ ನನ್ನ ನಾನು ನನ್ನವರು ನನ್ನ ಹಿತೈಷಿಗಳೆಂದು ತಿಳಿದು ನಂಬಿ ನಿನ್ನ ಕೊರಳಿಗೆ ತಾಳಿ ನಿನಗೆ ಸತಿಯ ಸ್ಥಾನ ಕೊಟ್ಟನಲ್ಲ ನನ್ನ ತಪ್ಪು ನಿಮಗೆ ಕೋಪವಿದ್ರೆ ನನ್ನ ಕತ್ತು ಹೆಚ್ಚಿಗೆ ಕೊಟ್ಟಾಗಬೇಡಿ ಆದ್ರೆ ಛತ್ರಿ ಉಳಿಸಿಕೊಡುವಂತ ಮಾತುಗಳನ್ನ ಮಾತ್ರ ಮಾತನಾಡಬೇಡಿ ಭಾರತಿ ಭಾರತಿ ನಿನ್ನ ಕತ್ತು ಹೆಚ್ಚಿಗೆ ಕೊಲೆ ಮಾಡಿದರೆ ನನಗ ಆವ ಪುಣ್ಯನು ಸಿಗಲಾರದು ಭಾರತಿ ಯಾವ ಪುಣ್ಯ ಸಿಗಲಾರದು ಭಾರತಿ ನೀನಿನ್ನು ಸಂಸಾರ ಮಾಡಬೇಕಾದವನು ವಿದ್ಯಾವಂತನು ಈ ಸಮಾಜವನ್ನು ಸುಧಾರಣೆ ಮಾಡಬೇಕಾದವನು ನಿನ್ನನ್ನು ಕೊಲೆ ಮಾಡಿದರೆ ನನಗಾವ ಪುಣ್ಯನು ಸಿಗಲಾರದು ಭಾರತಿ ಯಾವ ಪುಣ್ಯನು ನಾನು ಸಂಸಾರ ಮಾಡಲಾರದ ಸನ್ಯಾಸಿ ಹೆಂಡತಿಯ ಪ್ರೀತಿಯರಲ್ಲದ ಭ್ರಷ್ಟನು ಭಾರತಿ ಭ್ರಷ್ಟ ಬೇಕಾದ್ರೆ ನೀನು ನನ್ನನ್ನು ಕತ್ತು ಹೆಚ್ಚಿಗೆ ಕೊಲೆ ಮಾಡು ಬಿಡು ಭಾರತಿ ಕೊಲೆ ನಿನಗ ಪುಣ್ಯನಾದ್ರೂ ಸಿಗುತ್ತದೆ ಯಾಕಂದ್ರೆ ನೀನು ಇಬ್ಬರ ಗಂಡಂದಿರ ಪ್ರೀತಿ ಗೆದ್ದ ಮುಂದಿನ ಹೆಂಡತಿ ಭಾರತಿ ನೀನು ನಾನು ಮಾಡಿದ ಪಾಪಕ್ಕೆ ನೀವೇನೇ ಶಿಕ್ಷೆ ಕೊಟ್ಟರು ಸಹ ಅನುಭವಿಸಲು ಸದಸ್ಯರಿದ್ದೇನೆ ನಿಮಗೆ ನಾನು ಮೋಸ ಮಾಡಬೇಕು ಅಂತ ನಾನು ಮತ್ತೊಂದು ಮದುವೆ ಆಗಲಿಲ್ಲ ಆದ್ರೆ ಆ ದೇವರು ನನಗೆ ಸತ್ವ ಪರೀಕ್ಷೆ ತಂದು ಬಿಟ್ಟ ನೀವೇನೇ ಶಿಕ್ಷೆ ಕೊಡಿ ನಾನು ಅನುಭವಿಸ್ತೀನಿ ನಾನು ಯಾಕೆ ನಿನಗೆ ಶಿಕ್ಷೆ ಕೊಡಲಿ ಭಾರತಿ ನಾನೇಕೆ ನಿನಗೆ ಶಿಕ್ಷೆ ಕೊಡಲಿ ಭಾರತಿ ನೀನು ನನಗೊಂದು ಮಾತು ನಡೆಸಿ ಒಂದಿಗೆ ನೂರು ಮಾತು ಕೇಳಿ ಬೇಕಾದ್ರೆ ನಾನು ನನ್ನ ಪ್ರಾಣವನ್ನು ಸಹ ಕೊಡ್ತೇನೆ ಭಾರತಿ ನಿನ್ನ ಪ್ರಾಣ ಕೇಳುವಂತ ಕಟುಕ ನಾನಲ್ಲ ಭಾರತಿ ಕಟುಕ ನಾನಲ್ಲ ಭಾರತಿ ನೀನು ನನಗೊಂದು ಮಾತು ನಡೆಸಿಕೊಡುತ್ತೇನೆ ಅಂತ ಆ ಮಾತು ಕೊಟ್ರೆ ಸರ್ ವಚನ ಕೊಡ ಹೆಚ್ಚು ರಾಣಿ ಮಾಡಿ ಹೇಳ್ತೀನಿ ನಿಮ್ಮ ಮಾತನ್ನು ನಾನು ನಡೆಸಿಕೊಡ್ತೇನೆ ನೋಡು ಭಾರತಿ ವಚನ ಕೊಟ್ಟಿದ್ದೀಯ ಭಾರತಿ ಹಾಗಾದ್ರೆ ಇವತ್ತಿನಿಂದ ನಾನು ನಿನಗೆ ನನಗೆ ಹಾ ಭಾರತಿ ನಾನು ಬಾಲಿನ ಮಗನಂದು ನೀವೇನ್ ಹೇಳ್ತಾ ಇದ್ರ ನಾನು ನಿಮಗೆ ತಾಯಿ ಹೌದು 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 ಭಾರತಿ ಅನಿವಾರ್ಯ ಭಾರತಿ ಭಾರತಿ ನಿನ್ನ ಗಂಡನಾಗಿ ನಿನ್ನೊಂದಿಗೆ ಸಂಸಾರ ಮಾಡುವ ಪುಣ್ಯಾರ್ಥ ನಾನು ಪಡೆದುಕೊಂಡು ಬರಲಿಲ್ಲ ಭಾರತಿ ಭಾರತಿ ಕನಿಷ್ಠ ಪಕ್ಷ ನಿನ್ನ ಮಗನಾಗಿ ನಿನ್ನ ಸೇವಾ ಮಾಡಿದ್ರ ಮುಂದೆ ಬರ್ತೈತೆ ಎಂದು ತಿಳ್ಕೊಂಡಿರುತ್ತಾಯಿ ದಯಮಾಡಿ ಒಂದು ಮಾತು ನಡೆಸಿಕೊಡುತ್ತಾಯಿ ನೀವೇನ್ ಮಾತಾಡ್ತಾ ಇದ್ದೀರ ವಿಧಿಯೊಂದು ಹೇಳಿತುವಲ್ಲ ಮಗಂದು ಬಯಸಿದ್ದೀ ಹಲೋ ಭಾರತಿ 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 ಬನ್ನಿ ಈಗ ಬಂದ್ರ ಹಾ ಭಾರತಿ ಈಗ ಬಂದೆ ಯಾರು ರೀ ಮಿಸ್ಟರ್ ಯಾರ್ರೀ ನೀವು ನಮ್ ಭಾರತಿ ಏನಾಗುದು ನೋಡಿ ಸರ್ ನಾನು ಇವರಿಗೆ ಮಗನಾಗಬೇಕು ಮಗ ಆಗ್ಬೇಕ ಹೌದ್ರಿ ಅಪ್ಪ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಲ್ಲ ರೀ ನಾನು ಹೆತ್ತವರನ್ನು ಕಳೆದುಕೊಂಡ ಮೇಲೆ ನನ್ನ ಭಾವನೆಯಿಂದ ನಾನು ಪಡೆದುಕೊಂಡ ಬಂದ ನನ್ನ ತಾಯಿ ಈ ನನ್ನ ತಾಯಿನ ಮಾತಾಡ್ಕೊಂಡು ಹೋದ್ರಾತು ಅಂತ ಬಂದಿದ್ದೆ ಈ ನಮ್ಮ ಊರ ಗಂಡ ನಮ್ಮ ಅಪ್ಪ ಹೆಂಗಿರ್ಬೇಕು ಅಂತ ನೆನದು ಹೋದ್ರೊಳಗ ದೇವರು ಬಂದಂಗ ನೀವು ಬಂದು ಬಿಟ್ರಿ ನೋಡ್ರಿ ಅಪ್ಪ ನಿಮ್ಮ ಕೈ ಮುಗಿದು ಬೇಡ್ಕೋತೇನ್ರಿ
ಈ ನನ್ನ ತಾಯಿನ ಚೆನ್ನಾಗಿ ನೋಡ್ಕೊರಿ ಅಪ್ಪ ಅಂತ ಕೈ ಚೇ ಚೇ ಎಂತ ಮಾತಾಡುತ್ತೀರಿ ನೀವು ದೊಡ್ಡವರ ಬಾಯಿಲಿ ಇಂಥ ಮಾತು ಬರುವುದೇ ನಿನ್ನ ತಾಯಿಗೆ ಯಾವುದೇ ತೊಂದರೆ ಬರದಾಗೆ ನೋಡಿಕೊಂಡು ಹೋಗುವ ಜವಾಬ್ದಾರಿ ನನಗಿರಲಿ ಭಾರತಿ ಏ ಭಾರತಿ ಇಂಥವನು ನಿನ್ನ ಮಗನಂದು ಹೇಳಿಕೊಳ್ಳಬೇಕು ಎಷ್ಟು ಜನ್ಮ ಪುಣ್ಯ ಮಾಡಿದೀಯ ನೀನು ಜನ್ಮ ಪುಣ್ಯ ಮಾಡಿದೀಯ ನನ್ನಂತ ಪುಣ್ಯ ಯಾರೂ ಮಾಡೋದಕ್ಕೆ ಸಾಧ್ಯವಿಲ್ಲ ನಿಜವಾಗಿ ಹೇಳ್ಬೇಕಂದ್ರೆ ನಾನೇ ಅಂತ ಪುಣ್ಯವಂತಳಿದ್ದೇನೆ ಹಾ ಭಾರತಿ ಮಗ ಮನೆಯವರೆಗೂ ಬಂದಿದ್ದಾನೆ ಒಳಗೆ ಕರೆದುಕೊಂಡು ಹೋಗಿ ಊಟ ಮಾಡಿಸು ಊಟ ಬೇಡ್ರಿ ಅಪ್ಪ ಊಟ ಬೇಡ ನಾನೀಗಾಗಲೇ ಹೊಟ್ಟ್ಯಾಗ ಕರಗದಂತ ಊಟನ ಮಾಡೇನ್ರಿ ನಾನೀ ಹೋಗಿ ನನ್ನ ಮನೆ ಮುಟ್ಟಿದ್ರೆ ಸಾಕು ನೋಡ್ರಿಪ್ಪ ನಿಮಗ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊತೇನ್ರಿ ಈ ನನ್ನ ತಾಯಿಗೆ ಯಾವ ತೊಂದರೆ ಬರದಂಗ ಚೆನ್ನಾಗಿ ನೋಡ್ಕೊರಿಪ್ಪ ಚೆನ್ನಾಗಿ ಸಂಸಾರ ಮಾಡ್ರಿ ಅಂತ ನೋಡ್ರಿ ನಾನಿನ್ನು ಬರ್ತೇನೆ ನಡಿಬೇಕುಲಿ ನಾನೊಂದು ಹಾ ಭಾರತಿ ದೇವ ಬರ್ಬೇಕಾದ ನಾವು ಲೇಟಾಗಿ ಬಂದೆ ನನ್ನನ್ನು ಕ್ಷಮಿಸ್ಬಿಡೆ ಇರ್ಲಿ ಈಗ ಬಂದಿದ್ದೀರಾ ಮೊದಲು ಕೈಕಾಲು ಮುಖ ತೊಳೆದುಕೊಂಡು ಊಟ ಮಾಡಿ ಹೊರಟಿ ಬನ್ನಿ ಅದೆಲ್ಲ ಆಮೇಲೆ ಇರಲಿ ನಿನ್ನ ಮಧುರವಾದ ಕಂಠದಿಂದ ಒಂದು ಸುಗಮವಾದ ಸಾಗಿ ಬರಲಿ ತುಂಬಾ ತಿಂತರು ನೀವು Thank you.
ನಾನು ಒಳಗೆ ಹೋಗಿ ಕಲ್ ಮಾಡ ತಕೊಂಡ್ಬಿಡ್ತೀನಿ. ನನ್ನನ್ನು ಎಂಥ ಸಫ್ ಪರೀಕ್ಷೆಗೆ ನೂಕಿಬಿಟ್ಟಿರುವೆ. ಒಂದು ವೇಳೆ ಈ ವಿಷಯ ರವಿಗೆ ಗೊತ್ತಾದ್ರೆ ಅವರು ಜೀವಂತವಾಗಿ ಬದುಕಿರಬಹುದೇ? ಇಲ್ಲ, ಒಬ್ಬರ ಹೆಸರಿನಲ್ಲಿ ಹಾಲಿಗೆ ಹೆಪ್ಪು ಹಾಕಲೇಬೇಕು. ರವಿ, ರವಿ ಒಳಗಡೆ ಏನ್ ಮಾಡ್ತಾ ಇದ್ದೀರಾ? ಹೋಗಿದೆಲ್ಲ, ಸ್ವಲ್ಪ ರೆಸ್ಟ್ ಮಾಡಿದ್ರೆ ಏನ್ರಿ? ನೀವು ಇವತ್ತು ನಮ್ಮ ಪ್ರಥಮ ರಾತ್ರಿ ಎಂಬುದನ್ನು ಅಷ್ಟು ಬೇಗನೆ ಮರೆತು ಬಿಟ್ರೆ ನೀವು ನಾನೇ ಹೇಳಿದಕ್ಕೆ ಬರ್ತು. ನಿನಗೆ ಒಂದು ಮುಖ್ಯವಾದ ವಿಚಾರ ಮಾಡ್ತಿದ್ದೆ. ಏನ್ರಿ ಇದು? ನಾನು ಬೆಂಗಳೂರಿಂದ ಬರೋಕ್ಕಿಂತ ಮುಂಚೆ ಜ್ವರ ಬರೋ ಸಲುವಾಗಿ ಡಾಕ್ಟರ್ ಹತ್ರ ಹೋಗಿದ್ದೆ. ಡಾಕ್ಟರ್ ಏನ್ ಹೇಳಿದ್ರು? ನಾನು ನನ್ನ ಸ್ನೇಹಿತನ ಜೊತೆ ಆಸ್ಪತ್ರೆಗೆ ಹೋದಾಗ ಡಾಕ್ಟರು ನನ್ನ ಸ್ನೇಹಿತನ ಮುಂದೆ ಹೇಳ್ತಾ ಇದ್ರು, ಅದನ್ನ ನಾನು ಮರೆಗೆ ನಿಂತ ಕೇಳಿಸ್ಕೊಂಡೆ. ಏನ್ ಹೇಳಿದ್ರು ಡಾಕ್ಟರ್? ಭಾರತಿ, ಈಗ ನಾನು ಹೇಳುವ ಮಾತು ನೀನು ತಡ್ಕೊಳ್ಳೇಬೇಕು. ಭಾರತಿ, ಡಾಕ್ಟರ್ ನನಗೆ ಕ್ಯಾನ್ಸರ್ ಇದೆ ಅಂತ ಹೇಳಿದ್ರು. ಭಾರತಿ, ಕೆಲವು ದಿನಗಳ ಮಟ್ಟಿಗೆ ಹೆಣ್ಣಿನ ಸಂಬಂಧದಿಂದ ದೂರ ಇರುವಂತ ಹೇಳಿದ್ದಾರೆ. ಭಾರತಿ ಹೇಳಿದ್ದಾರೆ ನನ್ನ ರೋಗ ವಾಸಿಯಾದವರಿಗೆ ನೀನು ಸಹಕರಿಸಬೇಕು. ಭಾರತಿ ಸಹಕರಿಸಬೇಕು. ಐ ಆಮ್ ವೆರಿ ಸಾರಿ ಭಾರತಿ, ಸಾರಿ ಭಾರತಿ. ನನಗೆ ಹೇಗೋ ಸುಸ್ತು ಆಗ್ತಾ ಇದೆ, ನಾನು ಸ್ವಲ್ಪ ರೆಸ್ಟ್ ಹೋಗ್ತೀನಿ. ಭಾರತಿ ಬರ್ತೀನಿ. ಇದು ಯಾವ ನೀತಿ? ಸಿಹಿಯಲ್ಲ ಕೊಯ್ಯಾಗಿದೆ
ಹೃದಯ ವೇದನೆ ಎದರಲ್ಲಿ ಶೋಭನೆ ಹೃದಯ ಕೈದಿನ ಬುದ್ಧಿ ಧರ್ಮದ ನೆಲೆಯೂರಿಂದ ಜಗದಲ್ಲಿ ಭೂಮಿ ಧೂರಂತೆ ಬಾಳು ಧೂರಾಯಿತೆ ಭೂಮಿ ಧೂರಾಯಿತೆ ಅದಕ್ಕಾಗಿ ಹೇಳ್ತಾರೆ ಬ್ರಹ್ಮ ಬರಹ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಮೆಚ್ಚಬೇಕು ಈ ನಿನ್ನ ಕೃತಿಗೆ ಮಾಡಿಕೊಂಡ ಗಂಡನಿದ್ರು ನಿನ್ನರ ಜೊತೆಗೆ ಸರಸ ಮಾಡುವ ರಂಡೇವಿಗೆ ಎಷ್ಟೊಂದು ಅವಕಾಶ ನೀಡದೆ ಈ ನಿನ್ನ ಪ್ರಪಂಚದಲ್ಲಿ ಆದ್ರೆ ನನ್ನ ಗಂಡಂದ್ರು ಕಣ್ಣು ಮುಂದೆ ಇದ್ರು ಕೂಡ ಹುಟ್ಟಲಾರದಷ್ಟು ಪಾಪಿಯನ್ನಾಗಿ ಮಾಡಿಬಿಟ್ಟಿಯ ಇಲ್ಲ ನೀ ಈ ಪ್ರಪಂಚದಲ್ಲಿ ದೇವರಿಲ್ಲ ನೀನು ನನ್ನ ಪಾಲಿಗೆ ಕಲ್ಲಾಗಿ ನಾನೀಗ ನಾನಿಂದಾಗ ಎರಡು ರಕ್ಕೆಗಳನ್ನು ಕಳೆದುಕೊಂಡ ಕ್ರಾಂತಿಯ ತೋರಲು ಮೋಸಕ್ಕೆ ನೀ ಬಲೆಯಾದೆ ಭಂಡಾರ ಶಕ್ತಿ ಶಿಕ್ಷೆ ನೀನು ಸರಿಯಾದ ಚಿನ್ನದಂತರ ಕಣ್ಣ ಕುರಿತ ಮನೆಯಾಗಿ ನಿನ್ನ ತ್ಯಾಗದಲ್ಲಿ ಹೋಗಿ ಇದಾಗ ಕರ್ಮೇಂದ್ರ ಈಗಿನ ಕಪಟ ನಾಟಕದ ಕಾರಸ್ಥಾನದಲ್ಲಿ ಎಷ್ಟೋ ಹೆಣ್ಣವನ್ನು ಹಾಳು ಮಾಡಿದೆ ಲೆಕ್ಕವಿದೆ ಹಿಂದಿಗೆ ಬೇಕು ಹಿಂದಿನ ಲೆಕ್ಕ ಮಕ್ಕಳಂತಿರುವ ಮರ್ಮ ಮಾತ್ರ ಗೊತ್ತ ಈ ಕರ್ಮೇಂದ್ರ ಕೈ ಹಿಡಿದು ತಾಯಿ ಕಟ್ಟಂದು ಹೇಳೋಣ ಹುಟ್ಟಿಲ್ಲ ಈ ಪ್ರಪಂಚದಲ್ಲಿ ಈ ಹುಲಿಯನ್ನು ಕೊಲೆ ಮಾಡುವ ಗಂಡು ಸ್ವಂತ ಮೊದಲೇ ಹುಟ್ಟಿಲ್ಲ ನಾನೇ ಈ ಊರಿಗೆ ರೌಡಿ ರಾಜ್ಯ ಈ ರೌಡಿ ರಾಜ್ಯ ಕಣ್ಣಿಟ್ಟ ಹೆಣ್ಣನ್ನು ವಸವಾಗಲೇಬೇಕು ಇಲ್ಲದಿದ್ದರೆ ಯಮನಿಗೆ ತುತ್ತಾಗುವುದು ಮಿಸ್ಟರ್ ಕರ್ಮೇಂದ್ರ ಇದೇನ್ ರೂಪ ನಿನ್ನನ್ನು ಭೇಟಿ ಆಡಲು ಬಂದ ಭೇಟೆಗಾರ್ತಿ ನಾನು ಮಿಸ್ಟರ್ ಕರ್ಮೇಂದ್ರ ಅಷ್ಟೊಂದು ಸುಲಭವಾಗಿ ನಿನ್ನನ್ನು ಕೊಲೆ ಮಾಡಲಾರೆ ನಾನು ಹೇಳಿದ ಕಾರ್ಯವನ್ನು ನೀನು ಮಾಡಿದ್ರೆ ಸರಿ ಇಲ್ಲದಿದ್ದರೆ ಏನು ಮಾಡಬೇಕು ನಾನು ನೀನು ನನ್ನ ಕೊರಳಿಗೆ ತಾಳಿ ಕಟ್ಟಬೇಕು ನನ್ನೊಂದಿಗೆ ನೀನು ಸಂಸಾರ ಮಾಡಬೇಕು ಅಷ್ಟೇ ಅಲ್ಲ ನಿನ್ನ ಹೆಸರಿಗಿದ್ದ ಇಡೀ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಮಾಡಬೇಕು ಅರ್ಧ ಆಸ್ತಿ ನನಗೆ ಬೇಕು ಅದೇ ನಾಳೆ ನನ್ನ ಹೊಟ್ಟೆಯಲ್ಲಿ ಹುಟ್ಟುತ್ತಿರುವ ಮಗು ನಿನ್ನ ಹೆಸರು ಹೇಳಿ ಬದುಕಬೇಕು
ಈ ಮಾತನ್ನು ಇಷ್ಟೆಲ್ಲ ಮಾಡ್ತೇವೋ ಅಥವಾ ನನ್ನ ಗುಂಡಿಗೆ ರೊಚ್ಚಿಗೆದ್ದ ರೂಪ ನನ್ನನ್ನು ಕೊಲೆ ಮಾಡಿದ್ರು ಮಾಡಬಹುದು. ಹೆಣ್ಣು ಒಲಿದರೆ ನಾರೆ ಮುಳಿದರೆ ಎಂಬ ಮಾತು ಸುಳ್ಳಲ್ಲ. ಕ್ರೋಧಿ ಗದ್ದ ಗದ ಸರ್ಪದೊಂದಿಗೆ ಸರಸವಾಡಲು ಹೋದರೆ ನನ್ನನ್ನು ಕಚ್ಚದೇ ಬಿಡಲಾರೆ. ಆ ರೂಪ ನಾ ಎಷ್ಟೋ ನನ್ನ ಪ್ರಯತ್ನ ಅಲ್ಲವೇ ನಿನ್ನ ಕೊರಳಿಗೆ ತಾಳಿ ಕಟ್ಟಬೇಕು ತಾನೆ? ಹೌದು. ಹಾಗಾದರೆ ಕೈಯಲ್ಲಿ ಪಿಸ್ತೂಲ್ ಅನ್ನು ಬಿಸಾಕು. ಅಷ್ಟು ಮುರುಕಳು ನಾನಲ್ಲ, ಒಂದು ಸಲ ನಂಬಿ ಅಪ್ಪ ನಂಬಿಕೆ ಹೇಟನ್ನು ತಿಂದಿದ್ದೇನೆ. ನಾನು ನಿನ್ನ ಮಾತನ್ನು ನಂಬಲಾರೆ. ರೂಪ ನಾ ಎಷ್ಟೋ ಆದ್ರೂ ನಿನ್ನ ಪ್ರಯತ್ನ ಅಲ್ಲವೇ, ನಾ ನಿನ್ನ ಕೊರಳಿಗೆ ತಾಳಿ ಕಟ್ಟುತ್ತೇನೆ. ಸತ್ಯವಾಗಿ ನೀವು ನನ್ನ ಕೊರಳಿಗೆ ತಾಳಿ ಕಟ್ತೀರಾ? ಹೆತ್ತವ ರಾಣಿ ಮಾಡಿ ಹೇಳುತ್ತೇನೆ, ನಿನ್ನ ಕೊರಳಿಗೆ ತಾಳಿ ಕಟ್ಟುತ್ತೇನೆ. ಇಲ್ಲದಿದ್ದರೆ ನೀನನ್ನು ಕೊಲೆ ಮಾಡಬಹುದು. ಬೇಡ ಬೇಡ ಪರಮೇಂದ್ರ ಬೇಡ, ನಿನ್ನ ಮಾತಿನಲ್ಲಿ ನನಗೆ ತುಂಬಾ ನಂಬಿಕೆ ಇದೆ. ಈಗ ನನಗೆ ಸಂತೋಷವಾಯಿತು. ಹಾಗಾದ್ರೆ ನೀವು ಇಷ್ಟು ಹೇಳ್ತೀರಂತ ಬೆಳಗ್ಗೆ ತೆಗೆದುಕೊಳ್ಳಿ ಈ ತಾಳಿಯನ್ನು ನನ್ನ ಕೊರಳಿಗೆ ಕಟ್ಟಿ. ವಿರಸದಲ್ಲಿ ನನ್ನ ಮನಕ್ಕೆ ಇಸ್ವಾ ನೀಡಿದ ತಾಳಿ ತಾಳು ಕಟ್ಟುವ ಮುಚ್ಚೆ ನನ್ನೊಂದಿಗೆ ಸರಸವಾಡು. ನಮ್ಮಿಬ್ಬರ ಸಂತೋಷಕ್ಕಾಗಿ. ಆಯ್ತು, ನಿಮ್ಮ ಆಸೆಯನ್ನು ನಿರಾಸೆ ಮಾಡಲ್ಲ, ಬನ್ನಿ ಹತ್ತಿರ. ಚುಮ ಚುಮ ಚಡಿಯಲಿ ಚುಮ ಚುಮ ಚಡಿಯಲಿ ಆಶಾ
ಬದಿಯಲಿ ಈ ಅರಸಿನ ಬದಿಯಲಿ ಜಿಂಕಿ ಹುಲಿ ಬಾಯಾಗ ಸಿಕ್ಕಾಗ ತಪ್ಪಿಸಿಕೊಳ್ಳುವ ಸಾಧ್ಯವಿಲ್ಲ ರೂಪ ಸಾಧ್ಯವಿಲ್ಲ ನನ್ನ ತಲೆಯಲ್ಲಿನ ಶಾಪ ನಿನಗೆ ತಟ್ಟದೆ ಬಿಡಲಾರದು ಹಿಂದೆ ಕಲಿತವಳಿಗೆ ಹಾವಿನ ವಿದ್ಯೆಗೆ ತಿಳಿಯಲಿಲ್ಲ ಹಾವಿನ ಹುತ್ತಿನಲ್ಲಿ ಕೈ ಹಾಕಿ ಕಚ್ಚಿಸಿಕೊಂಡ ವಿವೇಕಿ ಮುಂದಿನ ಜನ್ಮದಲ್ಲಿ ಎಲ್ಲ ವಿದ್ಯೆಯನ್ನು ಕಲಿತುಕೊಂಡು ಬಾ ಬರುತ್ತೇನೆ ಗುಡ್ ಬಾಯ್ ಮತ್ತೇನ್ ಬೇಕಾಗಿದೆ ಹೊಡಿಬೇಡ ರೂಪ ಹೊಡಿಬೇಡ ಇದು ನನ್ನ ಪ್ರೀತಿ ಮಾಡಿ ಮೋಸ ಮಾಡಿದ್ದು ನಿನ್ನ ಕೊರಳಿಗೆ ತಾಳೆ ಕಟ್ಟುತ್ತೇನೆ ಇದು ನನ್ನ ಕೊರಳಿಗೆ ತಾಳೆ ಕಟ್ತೀರೋ ಅನ್ನೋದಕ್ಕಾಗಿ ಅಷ್ಟೇ ಅಲ್ಲ ನನಗೆ ಮೋಸ ಮಾಡಿ ಕೊಲೆ ಮಾಡೋದಕ್ಕಾಗಿ ನಿನ್ನ ಮಾತು ಕೇಳಿದ್ರೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ ನನ್ನ ಪಾಪಕ್ಕೆ ರೂಪ ಮಂಜು ಚೆನ್ನಾಗಿದ್ದೀರಾ ನಿನ್ನ ಕೃಪೆಯಿಂದ ಚೆನ್ನಾಗಿದ್ದೀನಮ್ಮ ತಾಯಿ ತಾಯಿ ನೀನು ಚೆನ್ನಾಗಿರ್ಬೇಕೆನ್ನುವುದೇ ನನ್ನ ಆಸೆ ನೋಡಿ ದಯವಿಟ್ಟು ಮಾತೋಶ್ರೀ ಮರ್ಯಾದೆಯನ್ನು ನಾನು ಕೊಡಬೇಡಿ ನಾನು ಎಷ್ಟು ಮರೆಯಬೇಕು ಅಂದ್ರೂ ಕೂಡ ಪುನಃ ನಿಮ್ಮ ನೆನಪು ನನಗೆ ಮತ್ತೆ ಮರುಕಳಿಸ್ತಾ ಇದೆ ಭಾರತಿ ಇನ್ನೊಂದು ಸಾರಿ ನಿನ್ನ ಬಾಯಲ್ಲಿ ಇಂಥ ಮಾತು ಬರಕೂಡುದು ಯಾಕಂದ್ರೆ ನಿನ್ನ ಮಗ ತಾಯಿ ನಾನು ಈ ನಿಮ್ಮ ಉಪಕಾರ ನಿಮ್ಮ ತ್ಯಾಗ ಈ ನಿಮ್ಮ ಉಪಕಾರವನ್ನು ನಾನು ಯಾವ ಕಾಲಕ್ಕೂ ಮರೆಯುವುದಿಲ್ಲ ನಾನು ಯಾವ ತ್ಯಾಗ ಉಪಕಾರ ಮಾಡಿರುವೆನಮ್ಮ ಪ್ರೀತಿಯಿಂದ ನನ್ನ ಕೊರಳಿಗೆ ತಾಳಿ ಕಟ್ಟಿದ್ರಿ ಪ್ರಥಮ ರಾತ್ರಿ ದಿನವೇ ನೀವು ಯುದ್ಧಕ್ಕೆ ಹೊರಟು ಹೋದ್ರಿ ಯುದ್ಧದಲ್ಲಿ ನೀವು ಸತ್ತಿದ್ದೀರಿ ಅಂತ ತಿಳಿದುಕೊಂಡ ಮೇಲೆ ನಾನು ರವಿಯನ್ನು ಮದುವೆ ಆದೆ ಗಂಡ ಹೆಂಡರ ಆಸೆ ನಿರಾಸೆ ಆಗಬಾರ್ದು ಅಂತ ರವಿ ಮುಂದೆ ನೀವು ನನಗೆ ತಾಯಿ ಅಂತ ತಿಳಿದುಕೊಂಡು ನೀನು ನನ್ನ ಮಗ ಅಂತ ಹೇಳಿದ್ರಿ ಈ ನಿಮ್ಮ ಉಪಕಾರದ ಮುಂದೆ ನಾನು ಯಾವ ಉಪಕಾರ ಮಾಡಿದ್ರೆ ಹೇಳಿ ಬದುಕಲೇಬೇಕಮ್ಮ ಯಾಕಂದ್ರೆ ನಿನ್ನ ಕೊರಳಿಗೆ ತಾಳಿ ಕಟ್ಟಿದನಲ್ಲ ಆ ರವಿ ನಿನ್ನ ಮೇಲೆ ಎಷ್ಟೊಂದು ಆಸೆ ಆಕಾಂಕ್ಷೆಗಳನ್ನು ತಾಳಿ ನೀನು ಇದುವಾಗ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ ತ್ಯಾಗಿ ನಮ್ಮ ಮಾವನು ಅವನಿಗೋಸ್ಕರವಾದರೂ ನೀನು ಬದುಕಲೇಬೇಕಮ್ಮ ಬದುಕಲು ನಾನು ಚೆನ್ನಾಗಿರಬೇಕೆಂಬ ಆಸೆ ನಿಮಗಿದ್ರೆ ಇವತ್ತು ನಮ್ಮ ಮನೆಗೆ ಬನ್ನಿ ನನ್ನ ಕೈಯಾರಿ ನಿಮಗೆ ಊಟ ಮಾಡಿ ಬಡಿಸುತ್ತೀನಿ ಊಟ ಮಾಡಿಕೊಂಡು ಹೋಗುವರೆ ಖಂಡಿತ ಬರುತ್ತೇನಮ್ಮ ಖಂಡಿತ ಅಂತ ಅವಕಾಶ ಸಿಕ್ಕರೆ ಖಂಡಿತ ನಿಮ್ಮ ಮನೆಗೆ ಬರುತ್ತೇನೆ ಹೊಚ್ಚಲಲ್ಲಿ ನಿಂದಿರಿಸಿ ಹೊಟ್ಟೆಯಲ್ಲಿ ಹೊಟ್ಟಿನ ಮಗನೆಂದು ತಿಳಿದು ಎರಡು ರೊಟ್ಟಿ ಕೊಟ್ಟರೆ ಸಾಕಮ್ಮ ಹೊಟ್ಟೆ ತುಂಬಾ ಊಟ ಮಾಡಿ ನಿಮ್ಮ ಹೆಸರು ಹೇಳಿಕೊಂಡು ಯಾವುದಾದರೂ ಒಂದು ಗುಡಿ ಗುಂಡಾರದಲ್ಲಿ ಮಲಗಿಕೊಂಡು ಡ್ಯೂಟಿ ಮಾಡುತ್ತೇನೆ ಇರಲು ನೆಲೆ ಇಲ್ಲದಾಗ ಪ್ರೀತಿ ನೆಲೆ ಸಿಗುತ್ತು ಪ್ರೀತಿ ನೆಲೆ ಪತಿ ಪತಿ ಏಕೆ ಮಾಯವಾಯಿತು ಈ ನಿಮ್ಮ ಸ್ಥಿತಿಯನ್ನು ನಾನು ನೋಡಿದರೆ ನೀವು ಯಾವ ಸಮಯದಲ್ಲಿ ಮನೆಗೆ ಬಂದರೂ ಸಹ ನಿಮಗಾಗಿ ನನ್ನ ಮನೆಯ ಬಾಗಿಲು ತೆರೆದಿರುತ್ತೀರಿ ಇರಲಿ ಈಗ ನಿಮಗೆ ಎಲ್ಲಿ ಹೋಗ್ತಾ ಇದ್ದೀರಾ ಈಗ ನಾನು ಬಹುದೂರ ಹೊರಸಿರುವೆನಪ್ಪ ಯಾರು ಕೈಗೆ ಸಿಗದಂತ ಸ್ಥಳಕ್ಕೆ ಹೊರಟಿರುವೆ ದಯವಿಟ್ಟು ಅಂತ ಕೆಲಸ ಮಾತ್ರ ಮಾಡಬೇಡಿ ನೀವು ಆ ವಿಚಾರ ಮಾಡುವುದಿಲ್ಲ ಅಂತ ದಯವಿಟ್ಟು ನನಗೆ ಮಾತು ಕೊಡಿ ಮಾಡ್ತಿ ಮಾತು ಕೊಟ್ಟರು ವಚನ ಬಿಟ್ಟರು ಪ್ರಯೋಜನವಿಲ್ಲ ಮಾಡ್ತಾರೆ ಪ್ರಯೋಜನವಿಲ್ಲ
ಯಾಕಂದರೆ ನನ್ನ ಹಣೆಯ ಬರದಲ್ಲಿ ಏನು ಬರೆದಿದೆಯೋ ಅದು ಹಾಗೆ ಮೋಸ ಮೇರೆ ನೀರಿದೆ ತುತ್ತು ಮಡಿಕೆಯಲ್ಲಿ ಪ್ರೀತಿ ನಿಲ್ಲದಂತೆ ಸೋರಿದೆ ಅತಿ ಆಸೆ ಮಿಗಿಲಾಗಿ ಅನ್ಯಾಯ ಮಿಗಿಲಾಗಿ ಅದರ ತಾಳಕ್ಕೆ ನ್ಯಾಯಕ್ಕೆ ನಿಧಿಗೆ ಆರಾಧಾರಕ್ಕೆ ತನಿಖು ಮಣಿದಿದೆ ಏಕೋ ಕಾಣೆ ಈ ಭವನೆ ಮನುಜನ ಬಾಳಲಿ ದೇವರಲ್ಲಿ ಬಲ್ಲವರಾರಿಹರು ಬೇಕೆನಿಸಿ ಪಂಪು ಬಳಗವ ನೀಡಿ ಬಿಡುವನು ಸಾಕಿನಿಸ ಬಂಧನಗಳನ್ನು ಕಳಿಸಿಬಿಡುವನು ನಿಜ ಮಂಜು ನಿಮ್ಮ ಮಾತು ಮಾತು ಕೊಡಬಹುದು ವಚನ ಬಿಡಬಹುದು ನೂರ ಆಸೆಗಳ ಮನೆಯನ್ನೇ ಕಟ್ಟಬಹುದು ಆದರೆ ನಮ್ಮ ಹಣೆಯ ಬರಹದಲ್ಲಿ ಇದ್ದರಿದ್ದರನ್ನು ಬದಲಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ನನ್ನ ಆಸೆ ಏನಾಗಿದೆ ಅಂದ್ರೆ ಹಾಲಿಗೆ ಆಸೆ ಪಟ್ಟು ತುತ್ತು ಕಳೆದುಕೊಂಡಂತಾಯಿತು ನನ್ನ ಜೀವನ ಇವರು ಆಡಿದ ಮಾತು ನನ್ನ ಹೃದಯಕ್ಕೆ ಮತ್ತೊಂದು ರೋಗ ತಂದುಕೊಡದಂತದೆ ಕಾಣುತ್ತದೆ ಮೊದಲನೇ ಗಂಡ ಬದುಕಿದ್ದಾನೆ ಭಾರತಿ ನನ್ನ ಪ್ರೀತಿಯಿಂದ ಕಾಣಬಹುದೇ ಒಂದೇ ಊರಿಗೆ ತುಂಬಿ ಎರಡಾದರೆ ಛೇ ಛೇ ವಿಚಾರ ಮಾಡಬೇಕಾಗಿದೆ ನಿಲ್ಲಬಾರ್ದು ನನ್ನ ಪಾದ ಮುಟ್ಟಬೇಡ ನನ್ನ ಪಾದ ಮುಟ್ಟೋಕ್ಕಿಂತ ಮುಂಚೆ ನನ್ನ ಆತ್ಮದಲ್ಲಿ ಒಂದು ಪ್ರಶ್ನೆ ಕಾಣುತ್ತಿದೆ ಸತ್ಯವಾಗಿ ನೀನು ಮುಚ್ಚಿಟ್ಟು ಎಂದ ಉತ್ತರ ಹೇಳಬೇಕು ನಿಮ್ಮ ಮನದಲ್ಲಿ ಕಾಡುವ ಪ್ರಶ್ನೆ ಏನು ಅಂತ ಕೇಳಿ ನಿನ್ನ ಮೊದಲನೇ ಗಂಡ ಮಂಜು ಬದುಕಿದ್ದಾನೆ ಅಥವಾ ಸತ್ತಿದ್ದಾನೆ ರವಿ ನಾನೀಗ ಸತ್ಯವನ್ನೇ ಹೇಳ್ತೀನಿ ನೀವು ನನ್ನ ಕೊರಳಿಗೆ ತಾಳಿ ಕಟ್ಟುವಾಗ ಮಂಜು ಸತ್ತು ಹೋಗಿದ್ರು ನೀವು ತಾಳಿ ಕಟ್ಟದ ಮೇಲೆ ಮತ್ತೆ ಅವರು ಬದುಕಿ ಬಂದಿದ್ದಾರೆ ಮಂಜು ಸತ್ತಿಲ್ಲ ಸೋ ಹೇಳ್ತಾ ಇದೀಯಾ ನೀನು ಅವನಿಗೆ ಮೋಸ ಮಾಡಿದೀಯಾ ಭಾರತಿ ಮೋಸ ಮಾಡಿದೀಯಾ ಮಂಜು ಸತ್ತಿದ್ದರೆ ಸತ್ತವರು ಮರಳಿ ಬರೋದು ಉಂಟೆ ಮರಳಿ ಬಂದರು ಕೂಡ ಮಂಜು ನನ್ನ ಗಂಡ ಅಂತ ನೀ ಏಕೆ ನನಗೆ ಹೇಳಲಿಲ್ಲ ನನಗೆ ಯಾಕೆ ಮೋಸ ಮಾಡಿದೆ ಭಾರತಿ ನೀನು ಮೋಸ ಮಾಡಿದೆ ಯಾವ ತಪ್ಪಿಗಾಗಿ ನನಗೆ ಮೋಸ ಮಾಡಿದೆ ನನಗೆ ಮೋಸ ಮಾಡಿದ್ದು ಆ ವಿಧಿ ಯುದ್ಧದಲ್ಲಿ ಮಂಜು ಸತ್ತಿದ್ದಾರಂತ ತಿಳಿದು ನಾನು ನಿಮ್ಮ ಹೆಂಡತಿ ಆಗ ಸತ್ಯ ಸಂಗತಿ ಹೇಳಿದ್ರೆ ನೀವು ಜೀವಂತವಾಗಿ ಬದುಕಿರ್ತಿರೋ ಇಲ್ಲ ಅಂತ ಎಲ್ಲವನ್ನೂ ನಾನು ಮುಚ್ಚಿತ್ತು ಆದ್ರೆ ಮುಂದೆ ನೀವು ಏನಾಗಬಾರ್ದು ನನ್ನ ಜೀವನ ಮೇಲೆ ಏನು ನಡೆಯಬಾರ್ದು ಅಂತ ಹೇಳಿದ ಮಾತು ನಿಮಗೆ ನೆನಪಿರಬೇಕಲ್ಲ ಅಂದ್ಮೇಲೆ ನಾನು ನಿಮಗೆ ಮೋಸ ಮಾಡೋದಕ್ಕೆ ಸಾಧ್ಯವಾಗುತ್ತದೆ ನೀವೇ ಹೇಳಿ ಭಾರತಿ ನೀನು ನನಗೆ ಮೋಸ ಮಾಡಿದರೆ ಚಿಂತೆ ಇಲ್ಲ ನಾನ್ ಮಾತ್ರ ಮಂಜುವಿಗೆ ದ್ರೋಹ ಬಗೆಯಲ್ಲ ಭಾರತಿ ದ್ರೋಹ ಬಗೆಯಲಾರು ಅದು ಹೇಗೆ ಮಂಜು ಕಟ್ಟಿದ ಹೆಂಡತಿಗೆ ನಾನು ತಾಳಿ ಕಟ್ಟಿರುವೆ ಅವ ನಿಜವಾಗಲೂ ಸತ್ತಿದ್ದರೆ ಅವನ ಆಸೆ ಅವನ ಕನಸು ಅವನ ಸಂಸಾರ ಎಲ್ಲವೂ ಸತ್ತು ಹೋಗುತ್ತಿತ್ತು ಅವ ನಿಜವಾಗಲೂ ಸತ್ತಿಲ್ಲ ಅಂದ್ಮೇಲೆ ಅವನ ಕಣ್ ಮುಂದೆ ನಾವು ಅವನ ಬಾಳಿನಲ್ಲಿ ವಿಷವಾಗಬಾರದು ಭಾರತಿ ವಿಷವಾಗಬಾರದು ಒಬ್ಬರ ಜೀವನದಲ್ಲಿ ಕಳನಾಯಕನಂತೆ ಪ್ರವೇಶಿಸುವುದು ಇಷ್ಟವಿಲ್ಲ ಅಷ್ಟ ಅಲ್ಲದೆ ದೇಶ ಪ್ರೇಮಿ ಅವನು ದೇಶ ಪ್ರೇಮಿಗೆ ದ್ರೋಹ ಬಗೆದರೆ ಅವನ ಉಸಿರು ನಮಗೆ ತಟ್ಟದೆ ಬಿಡಲಾರದು ಭಾರತಿ ಬಿಡಲಾರದು ಹೆಂಡತಿಗೆ ತಾಯಿ ಎಂದು ಕರೆಯಬೇಕಾದರೆ ಎಷ್ಟು ದೊಡ್ಡ ಪವಿತ್ರವಾದ ಗುಣ ಇರಬೇಕು ಅವನಲ್ಲಿ ಅಂತವನ ಹೆಂಡತಿಗೆ ನಾನು ಗಂಡನಾಗಿ ಬದುಕಿದರೆ ಮಾನಸಿಕವಾಗಿ ಮಂಜು ಎಷ್ಟು ನೋವು ಅನುಭವಿಸುವನು ಎಷ್ಟು ನೋವನ್ನು ಅನುಭವಿಸುವನು ಭಾರತಿ ಎಷ್ಟು ನೋವನ್ನು ಅನುಭವಿಸುವನು ಅಂದ್ರೆ ನಿಮ್ಮ ವಿಚಾರ ವಿಚಾರಿಸಿದ್ರಲ್ಲಿ ಏನಿದೆ ಭಾರತಿ ವಿಚಾರಿಸಿದ್ರಲ್ಲಿ ಏನಿದೆ ಭಾರತಿ ದೇವರ ಕೃಪೆಯಿಂದ ನಾನಂತೂ ಕ್ಯಾನ್ಸರ್ ರೋಗದಿಂದ ಪಾರಾದೆ
ನನ್ನ ಜೀವನದಲ್ಲಿ ಜೊತೆಯಾಗಲು ಹೆಣ್ಣನ್ನು ಪಡೆದುಕೊಂಡಿಲ್ಲ ಎಂದು ತಿಳಿದುಕೊಳ್ಳುತ್ತೇನೆ. ಇನ್ನೊಬ್ಬರಿಗೆ ನೋವಾಗುವಂತ ಕೆಟ್ಟ ಕೆಲಸ ಮಾಡಲ್ಲ ಭಾರತಿ, ನನ್ನ ಮನಸ್ಸು ಒಪ್ಪುವುದಿಲ್ಲ. ನಾನೊಂದು ಮಾತು ಕೇಳುತ್ತೇನೆ, ನಡೆಸಿಕೊಡುತ್ತೀಯ ಭಾರತಿ? ಗಂಡನೆಂದರೆ ದೇವರು ಅಂತ ಹೇಳ್ತಾರೆ. ದೇವರ ಮಾತಿಗೆ ದ್ರೋಹ ಬಗೆಯುವ ಹೆಣ್ಣು ನಾನಿಲ್ಲ, ಅದನ್ನೇನು ಅಂತ ಹೇಳಿ. ಭಾರತಿ ಭಾರತಿ, ನೀನು ಪುನಃ ಮಂಜುಗೆ ಹೆಂಡತಿಯಾಗಿ ಹೋಗಬೇಕು. ನಾನು ನೀನು ಪುನಃ ಮಂಜುಗೆ ಹೆಂಡತಿಯಾಗಿ ಹೋಗಬೇಕು. ಮೊಸರು ಹಾಲಾಗುವುದಕ್ಕೆ ಸಾಧ್ಯವಾಗುತ್ತದೆ ಭಾರತಿ? ಬೇವಿನ ಮರ ಎಷ್ಟೋ ಕೈಯಾದರೂ ಅದಕ್ಕೆ ಔಷಧಿ ಆಗುವುದಿಲ್ಲವೇ? ಕೈಯಾದ ಮಂಜಿನ ಬಾಳಿಗೆ ನೀನು ಔಷಧಿಯಾಗಿ ಹೋಗಬೇಕು ಭಾರತಿ, ಔಷಧಿಯಾಗಿ ಹೋಗಬೇಕು. ನನ್ನನ್ನು ಕಳೆದುಕೊಂಡು ಖಂಡಿತವಾಗಿ ನೀವು ಬದುಕಿರುವುದಕ್ಕೆ ಸಾಧ್ಯವಿಲ್ಲ. ಮಂಜು ಎದ್ದಿದ್ದಲ್ಲಿ ಸತ್ಯದಾರಂತ ತಿಳಿದುಕೊಂಡು ನಾನು ಅಲ್ಲಿಗೆ ಮರೆತು ಬಿಡ್ತೀನಿ. ದಯವಿಟ್ಟು ನೀವು ಮಾತ್ರ ನನ್ನ ಕೈ ಬಿಡಬೇಡಿ. ನಿನಗೆ ಅರ್ಥವಾಗದು ಭಾರತಿ, ನನ್ನ ಮಾತು ನೀನು ನಡೆಸಿಕೊಳ್ಳಲೇಬೇಕು. ಹೋಗು, ಇವತ್ತೇ ಹೋಗು, ಹೊಸ ಬಟ್ಟೆ ತೊಟ್ಟಿಕೊಂಡು ಹೂ ಮುಳಿದುಕೊಂಡು ನನ್ನ ಜೊತೆಗೆ ನಡಿ. ಮಂಜುವಿಗೆ ನಿನ್ನ ಒಪ್ಪಿಸಿದ ಮೇಲೆ ನಾನೇ ನಿನ್ನ ಮಗನಾಗಿರುತ್ತೇನೆ ಭಾರತಿ. ನನ್ನನ್ನು ಕಳೆದುಕೊಂಡು ಖಂಡಿತವಾಗಿ ನೀವು ಬದುಕಿರುವುದಿಲ್ಲ. ನನಗೆ ನೀವು ಮಾಡಿದ ತ್ಯಾಗ ಎಂತ ದೊಡ್ಡದು, ಅದ್ಮೇಲೆ ನಾನು ನಿಮಗೆ ದ್ರೋಹ ಮಾಡಬೇಕು? ಇಲ್ಲ, ನೀವೇನೆಲ್ಲ ಪಟ್ಟಿ, ನಾನೇ ನಿಮ್ಮ ಸತಿ. ಭಾರತಿ ಸಮಯ ವ್ಯರ್ಥ ಮಾಡಬೇಡ, ಈಗ ನಾನು ಹೇಳಿದಷ್ಟೇ ನೀನು ಕೇಳು. ದಯವಿಟ್ಟು ನನ್ನ ಮಾತನ್ನಾದ್ರೂ ಕೇಳಿ. ಭಾರತಿ ಹೋಗು, ಹೊರಟು ಬೇಗ ಬಾ. ಆಯ್ತು, ನೀವು ಎಲ್ಲಿಗೆ ಮುಟ್ಟಿಸಬೇಕು ಅಂತ ಮಾಡಿದ್ರು ಅಲ್ಲಿಗೆ ಮುಟ್ಟುವುದಕ್ಕೆ ನಾನು ಸಿದ್ಧನಿದ್ದೇನೆ. ಏನು ಏನು, ಒಂದು ಮೂರು ತಿಂಗಳಾತು ನನ್ನ ಮಗಳಂತೂ ಅತ್ತ ಹೋಗ್ಯಾಳ, ಏನು ಸುಜ್ಜಿ ಅಂತೂ ಇಲ್ಲ. ಒಟ್ಟು ಮಗಳ ಮಲ್ಲಿ ಮಠ ಹೋಗಿ ಬರ್ಬೇಕಂತೇಳಿ ಬಂದೇನ್ರಿ, ನೋಡಿ ಬರ್ತೇನೆ. ಹೋಗಿ ಮಗಳು ಹೆಂಗದಾಳ ಒಟ್ಟು ಸ್ವಲ್ಪ ವಿಚಾರಿಸ್ಕೊಂಡು ಬರ್ತೇನೆ. ಹುಟ್ಟ ಹೊಸ ತಳಿ ಒಂಟತ್ತು ಮಳಿ ಬಿಡಿ ಕುತ್ತಿಗೆ ಬಂದೋ ಪಾಪದ ಸಾಕಡಿ. ಹುಟ್ಟ ಹೊಸ ತಳಿ ಒಂಟತ್ತು ಮಳಿ ಬಿಡಿ ಕುತ್ತಿಗೆ ಬಂದೋ ಪಾಪದ ಸಾಕಡಿ. ಹೊಸ ತಳಿ ಒಂಟತ್ತು ಮಳಿ ಬಿಡಿ ಕುತ್ತಿಗೆ ಬಂದೋ ಪಾಪದ ಸಾಕಡಿ. ಯಪ್ಪ ಅವ ಅದನ್ನೆಲ್ಲ ನನ್ನ ಬಡಿ ಮುಟ್ಟ ಬಡ್ದು ನಿಮ್ ತವ್ರ ಮನಿಗೆ ಹೋಗಂತ ಬಡ್ದು ಕಳಿಸಾಗತ್ತ. ಏನಾದ ನಿಮ್ದು ಮತ್ತೆ ಸುದ್ದಿ ಸುಡಗಾಡ ಸುದ್ದಿ? ಯಪ್ಪ ಆ ಚಪ್ರೇಶ್ವರಲ್ಲ ಕೃಷ್ಣ ಬಡಿ ಮುಟ್ಟ ಬಡಿತನ, ಮತ್ತೆ ಯಾವ್ದೋ ಒಂದ್ ಸಂಘದ ಹುಡುಗಿ ಜೊತಿನ ಬೆಳೆನ ಒಟ್ಟ ನನ್ನಂದ್ರೆ ಸೇರಂಗಿಲ್ಲ. ಯಪ್ಪ ಹಿಂಗ್ಯಾಕ್ ಮಾಡಕತ್ತಾನ ಬಾವು ಮಂಗ್ಯಾನ ಮಗ? ಬಂದರ ಬರ್ಲಿ ಅವ್ನು ನೋಡಿ ಗ್ಯಾರಂಟಿ ಇವತ್ತು ನೀನು ಹೆಣ ಎತ್ತಿನ ಮತ್ತೆ. ಇಲ್ಯಾಕ ನಿದ್ದೆ ನಡೀತಾವ್ರ ಮನೆಗೆ? ಯಾಕಪ್ಪ ಕೃಷ್ಣ ಮತ್ತೇನಾಯ್ತು ನಿಮ್ ಸುದ್ದಿ? ಏನಾಯ್ತು ಏನ್ ಹೇಳಿ ಮಾವ? ಈ ಬಡ ಬಡ ನಮ್ಮನ್ನೆಲ್ಲ ಬಿಟ್ಟ ಮಗ್ದಲ್ ಮನೆ ಡಾಕ್ಟರ್ ಅಂತ ಹೋಗ್ಬೇಕು ಅಂತಾರ, ಆ ಮೊದ್ಲ ಹೇಳಿ ಹಲಕಟ್ಟ ನಮಗ ಬ್ರಹ್ಮಚಾರಿ. ಯಾಕವಾರ ನೀನು ಏನು ಜಡ್ಡು ಜಾಪತ್ರೆ ಇಲ್ಲದ ಡಾಕ್ಟರ್ ಅಂತ ಯಾಕ ಹೋಗಿ ಕುಂದಿರ್ತೀವ? ಯಪ್ಪ ಚಪ್ಪಿತ್ತಂದ್ರ ಚಪ್ಪಲ್ ತೊಗೊಂಡ್ ನೀನ್ ನನ್ನರ ಬಡಿ, ಇಲ್ಲ ಯ ಮಗನಂದ್ರ ಚಪ್ಪಲ್ ತೊಗೊಂಡ್ ನೀನರ ಬಡಿ. ಬೆಳಗಿನ ಬಸ್ಸಿಗೆ ಬಂದಿದ್ದ ಅದಕ್ಕೆ ನ್ಯಾಯ ಬಗ್ಗೆ ಹೇರಿಸೋದ್ರ ಆತಂತ ಬಂದೆ. ನಂದೇ ತಪ್ಪಿಲ್ಲ, ನೀವೇ ಹೇಳಿಬಿಡ. ಯಪ್ಪ ಇವ ಏನಪ್ಪ ಏನು ಮಾಡಿವ ನನ್ನ ಮಗಳು ಮತ್ತ ಅಂತ ತಪ್ಪು? ಯಪ್ಪ ಇವ ಅದನ್ನಲ್ಲ ಹಂಗ ಡೇಂಜರ್ ಇಲ್ಲಿವ ಅರ್ಧಮಂದ ಡಾಕ್ಟರ್ಗೆ ಕಲ್ತಾನೋ. ಯಪ್ಪ ಇವ ಯಪ್ಪ ಕಲತ ಬಾ ದಿವಸ ಆಯ್ತು ಅರ್ಧ ಮುಟ್ಟ ಡಾಕ್ಟ್ರಿ ಕಲ್ತಾನ. ಯಪ್ಪ ಇವೇನಿಲ್ಲ ನನಗೆ ಜಡ್ಡು ಜಾಪತ್ರ ಎಲ್ಲ ತೋರಿಸಲ್ಲ, ಇವನ್ ಕಡೆ ತೋರಿಸಲ್ಲ, ಮತ್ತ ಬೇರೆ ಕಡೆ ಡಾಕ್ಟರ್ ಆರಾಮ ಆಗ್ತದೆ. ಯಪ್ಪ ಮತ್ತ ಕೃಷ್ಣ ನಿಂದ ತಪ್ಪೈತ್ರಿ,
ಅಲ್ಲಲೇ ಮನ್ಯಾಗ ರೋಗ ಇರ್ಲಾಕಾಗಿ ನೀ ಡಾಕ್ಟ್ರ್ ಎಂತಿಗಾಗಲೇ ಮಾಡೋದು ಇಂಜೆಕ್ಷನ್. ನೋಡಮ್ಮ ಬಯಟಿಗಿಂದ ಹೊರಗಿಂದ ಯಾವಾಗರ ಇಂಜೆಕ್ಷನ್ ಮಾಡ್ತಿದ್ನಿ ಅದು ರೂಢ ಬಿದ್ದು ಬಿಡುತ್ತೆ. ಇನ್ ಮ್ಯಾಗ ಏನೈತಲ್ಲ ಮಾವ ನಿನ್ನ ಮಗಳದ ಬಗ್ಗೆ ವಿಚಾರ ಮಾಡಿ ಈಗ ಇಂಜೆಕ್ಷನ್ ಮಾಡಿ ಈಗ ನೀ ಹೋಗು ಬೇರೆದವ್ರಿಗೆ ಮಾಡ ಅಂದಾಗ ಮಾಡ್ತಮ್ಮ ಆಯ್ತಾ. ಅತ್ಯಾಗಿಗಳು ಹೇಳ್ತಿರ್ಲಿ ಹಿಡಿದಾಲಿ ನಡಿ ಮಾವ ಅಪ್ಪ ಇವ ಬಾ ಮಂಟೇನ ಮುಗಿತವ್ರಿ ಕಲ್ತ ಅಂಟ ನಿಂದ್ರಿ ನಿಂದೈತಿ ಹೋತಿನ್ನ ನಮ್ಮ ಮನೆ ಕಡೆ ಹೋಗ್ತೀನಿ ಇಬ್ರು ನಿಮ್ಮ ಮನೆ ಕಡೆ. ಏ ನಾನ ನಾನು ನಮ್ಮ ಬದಂಗ ಹೋಗಿ ನಾವು ಅವ್ರ ಮನೆ ಕಡೆ ಹೋಗಲ್ಲ ಅಕ್ಕ ಮುಗುದ ಹೋತಿನ್ನ. ಯಪ್ಪ ಇವ ಬಾಳ ಮೋಸ್ಟ್ ಡೇಂಜರ್ ಅದನ್ನ ಯಪ್ಪ ಡಾಕ್ಟರ್ ಇದ್ರು ನಮ್ಗೆ ಹೊಟ್ಟ ಜಡ್ಡ ಆರಾಮ ಮಾಡಂಗಿಲ್ಲ ಯಪ್ಪ ಇವ ಡಾಕ್ಟರ್ ಆರಾಮ ಮಾಡಂಗಿಲ್ಲ ಹಂಗ್ಯಾಕೆ ಮಾಡ್ತಿಲ್ಲ ಮಾವ ಬೆಳಿಗ್ಗೆ ನಡಿ ಆಯ್ತಿ ನಡಿ ನೋಗ ನೀನ್ ಮುಗ ಕುಡಿದ ಐದು ನಿಮಿಷ ಕೆಲಸ ಐತಂತ ಬರ್ತಾನೆ ನಡಿ ಮುಂದ ಹಿಂಗ ಹೇಳಿ 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 ಹಿಂಗ ಹೋಗ್ತ ನೋಡಿ ಅಪ್ಪ ಜಲ್ದಿ ವಸ್ತಿ ಬೇಸಿಗೆ ಹೋಗ್ಬಿಡ್ರಿ ನಡಿ ನಡಿ ಅಡಿ ಮಾತ್ರ ಹೇಳಿ ಕಮಡಿ ಗುರುತಗೆ ಹಸು ಮಗುತೈ ಹಸ ಕಮಡಿ ಗುರುತಗೆ ಹಸು ಮಗುತೈ ಹಸ ಹರಿ ಹರಿ ಕೈ ಹರಿ ಚಿತ್ತಿ ಬಳಿ ನಾಯಿ ಬದಂಗ್ ಬಡದಾಡ್ತಾನಲ್ಲ ಇಬ್ರು ಹಂಗ ಸಮಾಧಾನ ಇರ್ರಿ
ಬೆಳಕರತೆ ಹುರುಪಾಗ್ತಾ ಇದೆ ದೋಸ್ತ. ಲಾಸ್ಟ್ ಸೀನಿ ಹೆಂಗ್ ಹುರುಪಳ್ದ ಅವನ ಒಣ್ಣೆ ಸೀನಿಗೆ ಇದ್ರೆ ನಮ್ ಜನರ ಹುರುಪಳ್ತಿದ್ರು ಅಂದ್ರ ಇಬ್ಬರು ಮಾಡ ಇರ್ತಾ ಬಿಡ್ತಾಡೋ ಅನ್ನೋಂಗಾತಿ. ಬೆಳಿಗ್ ಬಂದ್ ನನ್ ಕೈ ಕೊಟ್ಟು ಹೊಂಟಿಲ್ಲ ಅದನ್ನ ದೋಸ್ತ. ಮುಗಿದ್ ನಮ್ ಡ್ಯೂಟಿ ಯಾರ ಗಂಟೆ ಮಟ್ಟ ಅಂತ ನಮ್ ಕೆಲಸ. ನಿನ್ ಲಾಭ ಹೋಗ್ಕೊಂಡ್ರು ಸಿಗಂಗಿಲ್ಲ. ಅವ್ರು ಹೋಗರ್ಲ ಚಪ್ರೇಶಿ ಕೃಷ್ಣ ಹಸಿಗೆ ಹರ್ಗ ಹಸಿಗೆ ಹರ್ಗ
ನಮ್ಮನೆ ಬರ್ಗೆ ಟೆನ್ನಿನ ನಾಲ್ಕು ಮಂದಿ ಮುಲ್ಕಿಯರ್ ಜೋಡ ಮಾಡ್ಲಿ ಬಂದ್ಬಿಡು ಬಗಾನ ಏನ್ ಅಲ್ಲೇ ಮೇನ್ ಬಸ್ತಾರ ಮನೆ ಆರ್ಸ್ಕೊಂಡು ಕುಂದ್ರಂತೆ ಹೇಳಿ ಯಾರ ಬಾಳದಲ್ಲಿ ಏನ್ ಮಾಡ್ತೀಯ ಅದಕ್ಕೆ ಸಹ ಹೇಳಿ ನಡೆ ಹಂಗಂದ್ರೆ ಹೋಗೋಣ ದೇವಾ ದಯಾ ಸಾಗರ ನೀತಿಯಿಂದ ಬಾಳಿದವರಿಗೆ ಅದೆಷ್ಟು ಕಷ್ಟಗಳನ್ನು ತಂದುಕೊಡುವೆ ತಂದೆ ದೇವ ನಾನು ಬದುಕುವುದು ನಿನಗೆ ಇಷ್ಟವಿಲ್ಲವೇ ಹಾಗಿದ್ದರೆ ಭಾರತೀಯನು ನನ್ನ ಹೆಂಡತಿಯನ್ನಾಗಿ ಏಕೆ ಮಾಡಿದೆ ತಂದೆ ಇಲ್ಲಾದರೂ ನಾನೇಕೆ ಈ ಭೂಮಿಯ ಮೇಲೆ ಬದುಕಬೇಕು ತಂದೆ ಬೇಡ ರವಿ ಬೇಡ ದಯವಿಟ್ಟು ಅಂತ ವಿಚಾರ ಮಾತ್ರ ಮಾಡಬೇಡಿ ನೀವು ನನ್ನನ್ನು ಕಳೆದುಕೊಂಡು ಖಂಡಿತವಾಗಿ ಬದುಕಿರಲಾರಿ ಯುದ್ಧದಲ್ಲಿ ಮಂಜು ಸಜ್ಜಿತಾರಂತ ತೀರ್ಕೋತೀನಿ ನೀವು ಮಾತ್ರ ನನ್ನ ಕೈ ಬಿಡಬೇಡಿ ಕರೆಕ್ಟ್ ಭಾರತಿ ನೀನು ವಿಜಯ ತಾಳಿ ಕಟ್ಟಿದ ತ್ಯಾಗಿ ನೀನು ಅವರ ಜೊತೆಯಾಗಿ ಚೆನ್ನಾಗಿ ಸಂಸಾರ ಮಾಡು ಭಾರತಿ ಹೋಗು ಬರ್ತಿ ಹೋಗು ಮುಖನಾಯಕೇ
ಚಕ್ರ ಕೊನೆಯಿಲ್ಲ ಜೊತೆ ಮಂಜು ಮಂಜು ಹೇಳುವವರಿಲ್ಲ ಕೇಳುವವರಿಲ್ಲ ಮಾತು ಬಿಟ್ಟಿತು ಮೌನ ಗೆದ್ದಿತು ಪುಷ್ಪಗಳು ಪರಿಮಳ ಸುಸುತ್ತಿದೆ ತುಂಬಿಗಳು ಹಾರುತ್ತಿದೆ ಪುಷ್ಪಗಳು ಪರಿಮಳವ ಸುಸುತ್ತಿದೆ ಏನೋ ತುಂಬಿಗಳು ರಸ ತುಂಬಿ ಹಾರುತ್ತಿದೆ ರುದ್ರಪ್ಪ ಬಾರಿಗಳು ಇವರು ಮಾಲಕರಾದಂತ ಇರನ್ನ ಮರಗಲ್ ಅವ್ರಿಗೆ 500 ರೂಪಾಯಿ ಕೊಟ್ಟಿದ್ದಾರೆ, ಅವರೇ ಸ್ವೀಕರಿಸ್ಬೇಕಂತ ಅವ್ರಿಗೆ ವಿನಂತಿ. ಸಕ್ಕೇರಪ್ಪ ಕಂಬಾರ್ ಚಿಕ್ಕ ಬೆಳ್ಳಗಟ್ಟಿ ಸಾಕಿನ ಚಿಕ್ಕ ಬೆಳ್ಳಗಟ್ಟಿ ಇವರು ಮಂಗಲ್ ಪಾತ್ರ ಹಾಗೂ ರವಿ ಪಾತ್ರಕ್ಕೆ 100 ರೂಪಾಯಿ ಕೊಟ್ಟಿರ್ತಾರೆ, ಅವರಿಗೆ ತುಂಬಾ ತುಂಬಾ ಆಭಾರಿ ಆಗಿದೆ. ಜಯ ಗುರುವರ ಕರುಣ ಸಾಗರ ಜಯ ದೀನ ಜನ ಧರ ಬಂಧುರಾ
बालचंद्र हर महिमा पाला जय जय गुरुवर जय